ಈ ಕಥೆಯಲ್ಲಿ ಬರುವ ಎಲ್ಲಾ ಪಾತ್ರಗಳು ಕ್ಷೇತ್ರಗಳು ಹಾಗೂ ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಮೃತ ಅಥವಾ ಜೀವಂತ ವ್ಯಕ್ತಿ ಸಂಸ್ಥೆಗಳೊಂದಿಗೆ ಸಂಬಂಧ ಕಂಡು ಬಂದಲ್ಲಿ ಅದು ಕಾಕತಾಳೀಯವಷ್ಟೇ ಹಾಗೇನಾದರೂ ಸಂಬಂಧ ಇದ್ದೇ ಇದ್ದಲ್ಲಿ ಅದು ಈ ಸಮಾಜದ ದುರದೃಷ್ಟಕರ ಬೆಳವಣಿಗೆ ಮಾತ್ರ Welcome, welcome, welcome to Karnataka sister. Sister, I am Upkate Govindu. Guide come taxi driver. I take you to Matha. It's okay. What is your name? Martha. From which country you are coming? Las Vegas, America. Sister, English was my third language. Yen madudu? Learning, 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 no coming. Please don't kill English. Kannadalli matadu. ನನಗೆ 40 ಭಾಷೆ ಬರುತ್ತೆ. ಓಹೋ, ಟಿವಿ ನರಸಿಂಹರಾಜರ ತರ ಪ್ರಪಂಚ ಸುತ್ತೋರಲ್ವೇ, ಗೊತ್ತಿರ್ಬೇಕಾಗುತ್ತೆ. ಅಣ್ಣವರೇ ಹೇಳಿವೆ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಕನ್ನಡ ಭಾಷೆ. ಕನ್ನಡ ಕನ್ನಡ ಕನ್ನಡ. ಸಿಸ್ಟರ್, ನಾವಿಬ್ರು ಈಗ ಇಲ್ಲಿದ್ದೀವಿ. ಹೋಗ್ಬೇಕಾಗಿರುವಂತ ಮಠ ಇಲ್ಲಿದೆ. ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿ ತುರುವೇಕೆರೆ ಸಿಗುತ್ತೆ ನಮ್ಮೂರು. ಇಲ್ಲಿಂದ ಮಠಕ್ಕೆ ಸೇರೋದಕ್ಕೆ ನಾವು 3 ಅವರ್ ಆಗುತ್ತೆ. 3 ಅವರ್ಗಿಂತ ಜಾಸ್ತಿ ಟೈಮ್ ನಾನೇನಾದ್ರು ತಗೊಂಡ್ರೆ ನೀವು ಬಾಡಿಗೆನೆ ಕೊಡಬೇಡಿ ನನಗೆ. ಬನ್ನಿ, ಪೂಜೆ ಮಾಡಿಸ್ಕೊಂಡು ಹೋಗೋಣ. ಅಪ್ಪ ಗಣೇಶ, ನಮ್ಮ ದೇಶದಲ್ಲಿ ನೀನೇನ ಪ್ರತ್ಯಕ್ಷ ಆದ್ರೆ 2 ರೂಪದಲ್ಲಾಗು. ಒಂದು ಅನ್ನದ ರೂಪದಲ್ಲಿ, ಇನ್ನೊಂದು ಕೆಲಸದ ರೂಪದಲ್ಲಿ. ಅವೆರಡಕ್ಕೂ ಬಹಳ ಡಿಮ್ಯಾಂಡ್ ಇದೆ. ಎಲ್ಲಾರ್ಗೂ ಒಳ್ಳೇದ್ ಮಾಡು, ನನ್ನಿಂದಾನೇ ಶುರು ಮಾಡು. ವೆಂಕಟೇಶ, ಫಾರಿನ್ ಗಿರಾಕಿ ಹಿಡಿದಿದ್ದೆ ಕಜವದನ ಹೇ ರಂಭಾ ವಿಜಯ ಧ್ವಜ ಶತರವಿ ಪ್ರತಿಭಾ ಕಜವದನ ಹೇ ರಂಭಾ ವಿಜಯ ಧ್ವಜ ಶತರವಿ ಪ್ರತಿಭಾ ಏಕದಂತ ವೈ ಕಲ್ಯಾಂತ ಹೃದಯ ಸ್ಥಿತಿ ದ್ವಯರ ಕಾಂತ ಗಜವದನ ಹೇ ರಂಭಾ ಹೋ ಆದಿ ಪ್ರೇಕ್ಷಕನೇ ನಾಟಕದ ಮಾಲಿಕನೇ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಟಕ ಮೊದಕ ನಟಕ ಮೊದಕ ನಾಟಕ ಸ್ವೀಕರಿಸೈ ಸಿಸ್ಟರ್, ನನ್ನ ಎಲ್ಲರೂ ಉಪ್ಕತೆ ಗೋವಿಂದು ಉಪ್ಕತೆ ಗೋವಿಂದು ಅಂತಾನೆ ಕರೆಯೋದಿಲ್ಲಿ. ನಾನು ಬೇಸಿಕಲಿ ಒಬ್ಬ ಕಥೆಗಾರ. ಸಿಸ್ಟರ್, ಮಠಕ್ಕೆ ಹೊರಟಿದ್ದೀರಿ, 2.5-3 ಗಂಟೆ ಟೈಮ್ ಆಗುತ್ತೆ. ನಿಮಗೆ ಬೋರ್ ಹೊಡಿದೇ ಇರಲಿ ಅಂತ ಒಂದು ಕಥೆನ ಹೇಳ್ತೀನಿ. ಕಣ್ಣು ಮುಚ್ಕೊಂಡು ಕತೆ ಕೇಳಿ ಸಿಸ್ಟರ್. 2 ವರ್ಷಗಳ ಹಿಂದೆ ನಡೆದ ಕತೆ ಪಿಕ್ಚರ್ ತರ ನಿಮ್ ಕಣ್ಣು ಮುಂದೆನೆ ಬಂದ್ಬಿಡುತ್ತೆ. ಇಲ್ಲೇ ನಮ್ಮ ಕತೆ ನಡೆಯೋದು. ಬನ್ನಿ, ನಮ್ಮ ಕತೆಲಿ ಬರೋ ಪಾತ್ರಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಈ ಊರಲ್ಲಿ ಒಂದು ನದಿ ಹರಿಯುತ್ತೆ, ತುಂಗಾ ನದಿ. ತುಂಗಾ ನದಿ ತೀರದಲ್ಲಿ ಪುಂಡ ಅರ್ಚಕರು. ಎರಡು ಮಂತ್ರ ಎಗರ್ಸ್ಬಿಟ್ರಲ್ಲ ಗುರುಗಳೇ, ತಪ್ಪನ್ ಸಲ್ವೇ ತಿಥಿ ನಿಮ್ಮಪ್ಪಂದೋ ಅವರಪ್ಪಂದೋ, ತಾವು ಸ್ವಲ್ಪ ಸುಮ್ಮನಿರ್ತೀರಾ? ತಿಥಿ ಮಂತ್ರ 20 ಸಾರಿ ಹೇಳಿದ್ರು ಸತ್ ಮುಂಡೆ ಮಗ ಆಯ್ತು, ವಾಪಸ್ ಬರೋಲ್ಲ. ಅದಕ್ಕೆ ಟೆನ್ಷನ್ ಮಾಡ್ಕೋತೀರ, ಹಾಳಾಗಿ ಹೋಗ್ಲಿ ಬಿಡಿ. ಬಂದನು ಬಿಳಿ ಪಂಚರೆಡ್ಡನ್ರು ಬೇರು, ಬನ್ನಿ. ನಮ್ದು 100 ಕೊಡಿ, ಅವ್ರದ್ದು 50 ಇಲ್ಲೇ ಕೊಡಿ. ಒಳಗಡೆ ಇಟ್ಕೊಂಡಿದ್ದೀನಿ, ಕೊಡ್ತೀನಿ. ರಾಜ್ಯದಾಗೆ ನಮ್ ಕೆಲ್ಸ ನಿಮ್ಗೆ ಹಿಡ್ಸಿದೆ ಅನ್ಕೊಂಡಿದ್ದೀನಿ. ಹಿಡಿದ್ರು ಪರವಾಗಿಲ್ಲ, ರೈಟ್ ಹೇಳಿ. ಯಾವುದೇ ಶ್ರಾದ್ದ ಕೆಲಸ ಇದ್ರು ನಮ್ಗೆ ಹೇಳಿ. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ. ಸಿಸ್ಟರ್, ಇದು ಟೆಂಟ್ ರಾಜಣ್ಣನ ಮನೆ. ಟೆಂಟ್ ಅಲ್ಲಿ ಪೋಲಿ ಪಿಕ್ಚರ್ ಹಾಕೊಂಡೇ ಜೀವನ ಮಾಡ್ತಾನೆ. ರಾಜಣ್ಣ ಅವರೇ, ರೀಲ್ ಎಲ್ಲ ಟೆಂಟ್ ಅಲ್ಲಿ ಮಡಗಿದ್ದೀನಿ, ಆಮೇಲೆ ಬರ್ತೀನಿ ದುಡ್ಗೆ. ಏ ಗೋಬೆ, ಮೂರು ರೆಡಿ ಮಾಡ್ದೇನೆ. ದಿನೇ ಪೌಡರ್ ಬಳಕೆ ಜಾಸ್ತಿ ಆಗ್ತಾ ಇದೆ. ನಾಲ್ಕು ಜನದ ಮುಂದೆ ಎದ್ದು ಕಂಡ್ರೆ ಸಮಾಜದಲ್ಲಿ ಗೌರವ. ಇವತ್ತು ಶುಕ್ರವಾರ, ಎಲ್ಲ ದೇವರಿಗೂ ಹೂ ಹಾಕ್ರಿ. ಹೂ ಹಾಕ್ತೀನಿ, ಹೋಗ್ಸ್ಕೊಳ ದೇವರುಗಳಿಗೆ ಕೊಡಿಲಿ. ಈ ದೇವರುಗಳು ನಂಬ್ಕೊಂಡು ನಮ್ ಟೆಂಟ್ ಅಲ್ಲಿ ಸಿನಿಮಾ ಹಾಕಿದ್ದೆ. ಸಂತ ತುಕಾರಂ ಬುಕೈ ಲಾಸ ಆಗ ಲಾಸ್ ಆಗಿತ್ತು, ಆಗ ಬಂದಿದ್ದ ನಿಮ್ ದೇವರು ನನ್ನ ಸಾಲ ತೀರ್ಸಕ್ಕೆ. ಈ ದೇವತೆ ಬಂದೇ ಬಂದ್ಲು.
ನನ್ನ ಸಾಲ ಎಲ್ಲ ತೀರೋಯ್ತು, ಇವ್ರು ಹಾಕ್ಬೇಕಪ್ಪ ಹೂವಿನ ಹಾರನ. ಅಮ್ಮ ತಾಯಿ, ನಿನ್ ದಯೆಯಿಂದ ನನ್ನ ಮೂರು ಜನ ಹೆಣ್ಮಕ್ಳಿಗೂ ಮದುವೆ ಮಾಡಿದೆ. ಅಮ್ಮ ನನಗೊಂದು ಆಸೆ ಇದೆ, ಈ ಊರಲ್ಲೊಂದು ಥಿಯೇಟರ್ ಕಟ್ಟಬೇಕು ಅಂತ. ಆದಷ್ಟು ಬೇಗ ನನ್ನ ಆಸೆನ ಪೂರೈಸ್ಬಿಡಮ್ಮ. ನಿನ್ ಯೌವನ ತೀರೋದೊಳಗೆ ಸಿಸ್ಟರ್, ಒಂದು ಆದರ್ಶಯುತವಾದ ಮಠ ಇದು. ಇದು ಯಾವ ಧರ್ಮಕ್ಕೂ ಸೇರಿಲ್ಲ, ಆದ್ರೆ ಎಲ್ಲಾ ಧರ್ಮದ ಅನಾಥ ಅಂಗವಿಕಲ ಮಕ್ಕಳನ್ನ ಸಾಕುತ್ತೆ ಈ ಮಠ. ರಾಜಕೀಯಕ್ಕೆ ಈ ಮಠದಲ್ಲಿ ಪ್ರವೇಶ ಇಲ್ಲ. ದಾನಿಗಳು ಕೊಡೋ ಹಣದಿಂದ ಈ ಮಠನ ನಡೆಸ್ತಾ ಇದ್ದಾರೆ ಸಿಸ್ಟರ್. ನಮ್ಮ ಕಥೆಯ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದು. ಇದರ ಹೆಸರು ಮನಸ್ಸಾಕ್ಷಿ ಅಂತ. ಮಠದಲ್ಲಿ ಎಲ್ಲಾ ಕಡೆ ಓಡಾಡುವಂತ ಸ್ವತಂತ್ರ ಇದಕ್ಕಿದೆ. ಮಠದಲ್ಲಿದ್ದಂತ ಯೋಗಿ ಸತ್ತು ಈ ನಾಯಿಯ ಹುಟ್ಟಿದಾನೆ ಅಂತ ಜನ ಮಾತಾಡ್ತಾರೆ. ಕೊಡ್ರಿ ನಾಕಾಣಿ. ಒಂದ್ ರೂಪಾಯಿ ಬೇಡ ನಾಕಾಣಿ ಕೊಡ್ರಿ. ರಿಸರ್ವ್ ಬ್ಯಾಂಕ್ ಅಲ್ಲಿ ಚಿಲ್ಲರೆ ಮಾಡ್ಕೊಂಡ್ ತಗೊಂಡ್ ಕೊಡ್ತಾರೆ. ಯಾಕೆ ಬೇಡ ಒಂದ್ ರೂಪಾಯಿ ಕೊಟ್ಟಿ ತಗೊಂಡ್ ರೈಟ್ ಹೇಳು. ಹೋಗ್ರಿ ಕಂಡಿದೀನಿ ನಾಕಾಣಿ ಕೇಳಿದವ್ರಿಗೆಲ್ಲ ಒಂದೊಂದ್ ರೂಪಾಯಿ ಪೀಕಿ ಪೀಕಿ ನಾನು ಇವತ್ತು ಹಿಂಗಾಗಿದ್ದೀನಿ. ಕಥೆಯಲ್ಲಿ ಒಬ್ಬ ಭಿಕ್ಷುಕ ಇದ್ದಾನೆ, ಅವನು ಯಾವಾಗ್ಲೂ ಮಠದ ಬಾಗ್ಲಲ್ಲೇ ಕೂತಿರ್ತಾನೆ. ಸಿಸ್ಟರ್, ಇವಳ ಹೆಸರು ದರಿದ್ರ ಲಕ್ಷ್ಮಿ ಅಂತ. ಮಠದ ಸುತ್ತಮುತ್ತಾನೆ ಓಡಾಡ್ಕೊಂಡಿರ್ತಾಳೆ ನೋಡಿ. ಇವಳು ಬರ್ತಿದ್ರೆ ಕೂಡ ಎತ್ಕೊಂಡು ಹೆಂಗ್ ಓಡೋಗ್ತಾರೆ. ಅಯ್ಯಯ್ಯೋ, ನೀರೇ ನಿಂತೋಯ್ತೆ. ದರಿದ್ರಕ್ಕೆ ಪ್ರತೀಕ ಇವಳು ಅಂತ ಎಲ್ಲ ಮಾತಾಡ್ತಾರೆ. ಸಿಸ್ಟರ್, ಇವಳ ದೃಷ್ಟಿ ನೇರವಾಗಿ ನಮ್ಮ ಮೇಲೆ ಬೀಳ್ಬಾರ್ದು ಅಂತಾನೆ ಈ ರೀತಿ ಟೆಕ್ನಿಕಲ್ ಆಗಿ ತೋರಿಸ್ತಿರೋದು. ಈ ಮಠದಲ್ಲಿ ಒಬ್ಬ ಜ್ಯೋತಿಷಿ ಇದ್ದಾಳೆ, ಭಯಂಕರ ಪ್ರಾಕ್ಟಿಕಲ್ ಹೆಂಗ್ಸು, ಆದರೆ ಕುರುಡಿ. ನಂಗ್ ಮಕ್ಕಳಾಗತ್ತಾ? ಐದು ಬಿದ್ರೇನು ಹತ್ತು ಬಿದ್ರೇನು, ಡಾಕ್ಟರ್ ಆಗೋದಿಲ್ಲ ಅಂತ ಹೇಳಿದಾರಲ್ಲ. ಇನ್ ಸ್ವಲ್ಪ ದಿನ ನೋಡು, ಆಗ್ಲಿಲ್ಲ ಅಂದ್ರೆ ದತ್ತು ತಗೊಳ್ಬೇಕಂತೆ. ಯಾಕೆ ಅಳ್ತಾ ಇದೀಯಾ? ನನ್ನ ಊರ್ಗಿತ್ತಿ ನನ್ನ ಬಂಜೆ ಬಂಜೆ ಅಂತಿರ್ತಾಳೆ. ಚೇಚೆ, ಮಕ್ಕಳನ್ನ ಹೆರ್ದೆ ಇರೋಳ್ ಬಂಜೆ ಅಲ್ಲ, ಮಕ್ಕಳನ್ನ ಪ್ರೀತಿ ಮಾಡದೆ ಇರೋಳ್ ಬಂಜೆ. ನೀನ್ ಬಂಜೆ ಅಲ್ಲ, ಮಕ್ಕಳಿಗೆ ಅಂತ ಅದೇನೋ ತಕೊಂಡ್ ಬಂದಿದ್ಯಲ್ಲ, ಹೋಗು ಕೊಡು ಹೋಗು. ನೂರ ರೂಪಾಯಿ ತಂದಿದ್ಯಾನಾ? ರೈನಿ ಸೀಸನ್ ಕಲೆಕ್ಷನ್ ರೈಸ್ ಆಯ್ತಾ ಇಲ್ಲ, ಕೊಡ್ತೀನಿ ಹೇಳ್ರಿ. ಮೊದ್ಲು ನೂರ ರೂಪಾಯಿ ಕೊಡು, ಆಮೇಲೆ ಹೇಳ್ತೀನ. ಯಾವಲ್ಲೂ ಇದಾಯ್ತು ನಿಂದು, ಕವಡೆ ಇಟ್ಟು ಹೋಗ. ಈ ಸೂಕ್ಷ್ಮ ಎಲ್ಲ ಗೊತ್ತಾಯ್ತದ ನಿಂಗೆ? ಈ ಮಠಕ್ಕೊಬ್ರು ಪಾರ್ಪತ್ಯಗಾರಿದ್ದಾರೆ, ಅಪ್ಪಯ್ಯ ಅಂತ ಅವ್ರ ಹೆಸರು. ಮಠಕ್ಕೋಸ್ಕರ ಈ ತಾತ ಚಪ್ಪಲಿ ಸೋಸಿಲ್ಲ, ಕಾಲೇ ಸೋಸ್ಬಿಟ್ಟಿದ್ದಾನೆ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯನಾಗಿದು ಕರ್ನಾಟವಿದು ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯನಾಗಿದು. ಗಣೇಶ ಬಿಡ್ಬಿಟ್ಯ? ಅಯ್ಯಯ್ಯೋ, ನೋಡ್ಕೊಂಡು ಹೋಗೋದಕ್ಕೇನಪ್ಪ? ನೀನು ನೋಡಿದ್ರೆ ಸಾಕ್ಷಾತ್ ಗಣೇಶನ್ ತರ ಕಾಣಿಸ್ತೀಯ, ಅದಕ್ಕೆ ಕರೆದೆ. ಹೌದಪ್ಪ, ಅವನು ನಿಂತಾರನೇ ಕುರುಡು, ಕಣ್ಬಿಟ್ಟು ನೋಡ್ಬೇಕು ಅಷ್ಟೇ. ನೀರಿಗಾಗಿ ಹೆಂಗಸರ ಹೊಡೆದಾಟ. ಐದು ಹೆಂಗಸರು 15 ಬಿಂದಿಗೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ, ಬಿಂದಿಗೆಗಳನ್ನು ಜಾವಿನ ಮೇಲೆ ಬಿಡಲಾಗಿದೆ, ಹೆಂಗಸರನ್ನು ಅಲ್ಲೇ ಉಳಿಸಿಕೊಳ್ಳಲಾಗಿದೆ. ಇವನು ಮಠದ ಮ್ಯಾನೇಜರ್, ಇವನ ವ್ಯಕ್ತಿತ್ವ ನಿಮಗೆ ಗೊತ್ತಾಗಬೇಕು ಅಂದ್ರೆ ಆ ಕುರುಡು ಹುಡುಗನ್ನ ಇವನ್ ರೂಮಲ್ಲಿ ಬಿಡಿಸ್ಬೇಕು. ನೀನ್ ಯಾಕೋ ರೂಮಲ್ಲಿ ಬರ್ತಾ ಇದ್ಯಾ ಅನಿಷ್ಟವೇ? ಜನ್ಮದಲ್ಲಿ ಕಣ್ ಕಂಡೋ ರೂಮ್ ಎಣಿಕೆ ಈ ಜನ್ಮದಲ್ಲಿ ಕಂಡಿಲ್ಲ ನಿಂಗೆ. ಮೊದ್ಲು ಕಂಡೋ ರೂಮ್ ಎಣಿಕೆ ಚಟನ್ ಬಿಟ್ಬಿಡು. ಆ ದೇವ್ರೇ ನನ್ ರೂಮಿಗೆ ಬರ್ಬೇಕಾದ್ರೂ ನನ್ ಪರ್ಮಿಷನ್ ತಗೊಂಡೇ ಬರ್ಬೇಕು, ಗೊತ್ತಾಯ್ತಾ? ಈ ಮಠದಲ್ಲಿರೋ ಮಕ್ಕಳಿಗೆ ತಮ್ಮ ಕಾಲ್ ಮೇಲೆ ತಾವೇ ನಿಂತ್ಕೊಳ್ಳೋದನ್ನ ಕಲಿಸ್ತಾ ಇದ್ದಾರೆ ಸಿಸ್ಟರ್. ಯಾವ್ದೋ ಖರಾಬ್ ಮೂಡಲ್ಲಿ ಬ್ರಹ್ಮ ಈ ಮಕ್ಕಳಿಗೆ ಕಣ್ಣು ಮೂಗು ಬಾಯಿ ಕಿತ್ಕೊಂಡು ಅಂಗವಿಕಲನ ಮಾಡಿರ್ತಾನೆ. ಅದನ್ನ ರಿಪೇರಿ ಮಾಡೋದು ಶಿವನೋ ವಿಷ್ಣುನೋ ಅಲ್ಲ, ನೀನೇ ಅದನ್ನ ರಿಪೇರಿ ಮಾಡ್ಬೇಕು ಅಂತ ಈ ಮಠದಲ್ಲಿ ಬ್ರಹ್ಮನ್ನ ಪೂಜೆ ಮಾಡ್ತಾರೆ ಸಿಸ್ಟರ್. ಪ್ರಪಂಚದಲ್ಲಿರೋ ಮೂರೇ ಮೂರು ಬ್ರಹ್ಮನ ದೇವಸ್ಥಾನದಲ್ಲಿ ಇದು ಒಂದು.
ಆದರ್ಶ ಮಠನ ಕಟ್ಟಿದವನು ಈತಾನೆ ಸಿಸ್ಟರ್. ಹೆಸರು ಒಳಲು ಸ್ವಾಮಿ. ಇವನಿಗೇನ್ ಸರಿ ಒತ್ತಲ್ಲಿ ಊದೋತ್ತೆವನು ಅನ್ಕೋಬೇಡಿ. ಹುಡುಗಿ ಆ ಕಡೆಯಿಂದ ಫೋನ್ ಮಾಡಿದಳು ನೋಡಿ, ಅವಳನ್ನ ಮೆಚ್ಚಕ್ಕೆ ಊತ್ತಾ ಇರೋದು ಸಿಸ್ಟರ್. ಈ ಕಥೆಗೆ ಹೀರೋನು ಇವನೇ, ವಿಲನ್ನು ಇವನೇ, ಒಂಥರ ಟೂ ಇನ್ ಒನ್. ನಿಮ್ ಕೈಲಿ ಪ್ರಸಾದ ತಿಂದು ತಿಂದು ಪ್ರೀತಿ ಆಯ್ತು, ವರ್ಷನ್ ಗಟ್ಲೆ ಕಾದಿದ್ದು ಆಯ್ತು, ಇನ್ನು ಸಾಧ್ಯ ಇಲ್ಲ. ನಾಳೆ ಕಾಮನ್ ಹುಣ್ಣಿಮೆ, ಮನೆ ಸೇರ್ಕೊಳ್ಳಿ. ಇನ್ನು ಮಾತ್ ಸಾಕು, ಇಡಿ ಫೋನ್. ಏನು ಹೇಳ್ಬೇಕು ಅಂತಿದ್ದೀರಾ ಹೇಳಿ, ಸಂಕೋಚ ಪಡಬೇಡಿ. ನಾನು ಮಠ ಬಿಟ್ಟು ಮನೆ ಸೇರ್ಕೋಬೇಕು ಅಂತಿದ್ದೀನಿ. ಓ, ಸನ್ಯಾಸಿ ಸಂಸಾರಿ ಆಗೋದಕ್ಕೆ ಸ್ಕೆಚ್ ಆಗ್ತಾವನೆ. ನನ್ನ ಅಭಿಪ್ರಾಯ ಕೇಳ್ತಿದ್ದೀರೋ, ತಮ್ಮ ನಿರ್ಧಾರ ಹೇಳ್ತಿದ್ದೀರೋ? ನಿರ್ಧಾರನೇ ಹೇಳ್ತಿದ್ದೀನಿ. ನಿಮ್ ನಿರ್ಧಾರ ಎಲ್ಲ ರೀತಿಯಿಂದಲೂ ಸರಿ ಅನ್ಸುತ್ತಾ ನಿಮಗೆ? ಈ ಮಕ್ಕಳ ಜವಾಬ್ದಾರಿ ನಿಮ್ದು. ಹಣದ ಸಹಾಯಕ್ಕೆ ಅಮೆರಿಕ ಸಂಸ್ಥೆಗೆ ಪತ್ರ ಬರೆದಿದ್ದೀನಿ, ಅವರ ಜೊತೆಗೆ ಪತ್ರ ವ್ಯವಹಾರ ಮುಂದುವರೆಸಿ. ಮಠದ ಪೀಠಕ್ಕೆ ಯೋಗ್ಯರನ್ನ ಆರಿಸಿ ಕೂರಿಸೋ ಹೊಣೆಗಾರಿಕೆ ಕೂಡ ನಿಮ್ಮದೇ. ಯಾವಾಗ ಹೊರಡಬೇಕು ಅಂತ ಅನ್ಕೊಂಡಿದ್ದೀರಿ? ನೌ, ನೌ ಇಟ್ ಸೆಲ್ಫ್. ಒಂದೇ ನಿಮಿಷ, ಬಂದೆ. ಮೊದಲೇ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದ ಅನ್ಸುತ್ತೆ, ಕಂಡು ಬರುವ. ಅಡ್ಕಾಯಿಸ್ಕೊಂಡ್ಲು ನೋಡಿ ದರಿದ್ರ ಲಕ್ಷ್ಮಿ ಮಠಕ್ಕೆ ಅಸಲಿ ಕತೆ ಶುರು ಆಗೋದೇ ಈಗ. ಕಲ್ಸ್ಕೊಳ್ಳಿ ಕಲ್ಸ್ಕೊಳ್ಳಿ, ನಾನೇ ಮಾಡಿದ ಹುಳಿ ಚೆನ್ನಾಗಿದೆ, ಹಾಕೊಳ್ಳಿ ಸ್ವಲ್ಪ. ಸಿಕ್ಕ ಮಠಾಧಿಪತಿಗಳು ಪ್ರಯತ್ನಗಳು ನಡೀತಿದೆ, ಸಿಗ್ತಾರೆ. ಅಲ್ಲ ಒಯ್ಯಂಗ ಆಗ್ಲೇ, ಅಲ್ಲಿ ಮಕ್ಕಳಾಗಿರ್ಬೇಕು, ನೀವ್ ಇನ್ನು ಹುಡುಕ್ತಾನೆ ಇದ್ದೀರಲ್ಲ, ಏನ್ ಕತೆ? ಈ ವ್ಯಂಗ್ಯ ಬೇಡ ಅಪ್ಪ. ಒಂದ್ ಕೆಲಸ ಮಾಡಿ. ಏನು? ಮಠಾಧಿಪತಿ ಬೇಕಾಗಿದ್ದಾರೆ ಅಂತ ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡಿ. ಹೇಗಿದ್ರು ವೇಕೆನ್ಸಿ ಖಾಲಿ ಇದೆಯಲ್ಲ. ಹಾಗ್ ಕೊಟ್ರೆ ನಿನ್ನಂತ ಪುಂಡ ಪೋಕರ್ಗಳು ಬರ್ತಾರಷ್ಟೇ. ಅಲ್ಲ ನಿಮ್ಮಂತ ಉತ್ತಮರು ಬರ್ಬೋದು, ಟ್ರೈ ಮಾಡಿ. ಹಾಗ್ ಬರೋರ್ಗೆ ಮಠಾಧಿಪತಿ ಪೀಠದಲ್ಲಿ ಕೂರೋ ಯೋಗ್ಯತೆ ಸಂಸ್ಕಾರ ಇರಬೇಕು ಕಣಯ್ಯ. ಟ್ರೈನಿಂಗ್ ಕೊಡೆ, ಗೃಹಗಳನ್ನ ಮನುಷ್ಯರು ಮಾಡಕ್ ಫೇಮಸ್ ಅಲ್ವೇ ನಿಮ್ ಊರಲ್ಲೇ. ಸರಿ ಇಲ್ಲ. ಏ ಡೈರೆಕ್ಟರ್ ಬಾಯಿಲಿ, ಯಾರೇ ಬರ್ದಿದ್ದಿ ಡೈಲಾಗ್ ನ? ಮಠಾಧಿಪತಿಗಳು ಬೇಕು ಅಂತ ಯಾರಾದ್ರೂ ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರ? ಯಾವನು ಮುಟ್ಟಾಳ ಬರ್ದಿಲ್ಲ ಇದನ್ನ, ಇದನ್ನ ಖಂಡಿತ ಅನ್ನೋದಿಲ್ಲ, ಕಿತ್ತಾಕಿದ್ದೇನ. ಯಾಕ್ರೇ ಸುದರ್ಶನ್, ಏನಾಗ್ತಾ ಇದೆ? ಜಿವಿಐಆರ್ ಮಾಡ್ಬೇಕಾಗಿದ್ ಕ್ಯಾರೆಕ್ಟರ್ ನ ಮಡ್ರಾಸ್ ವರ್ಗ ಹುಡುಕೊಂಡ್ಬಂದು ಕೇಳಿದ ಶ್ರಮರೇಷನ್ ಕೊಟ್ಟು ಕರೆಸಿದ್ದಕ್ಕೆ ನನ್ನ ಮುಟ್ಟಾಳ ಅನ್ನ ಮರ್ಯಾದೆನಾ? ನಾನೇನ್ ಡೈಲಾಗ್ ಬರ್ದಿದ್ದೀನಿ ಅದನ್ನ ನೀವ್ ಹೇಳ್ಬೇಕು. ಹಿಂದೊಮ್ಮೆ ಒಂದು ಮಠದಿಂದ ಮಠಾಧಿಪತಿ ಬೇಕಾಗಿದ್ದಾರೆ ಅಂತ ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ನಾನು ಅದನ್ನ ನೋಡಿದ್ದೆ, ನೋಡೇ ಬೇಸ್ ಮಾಡೇ ಕತೆ ಮಾಡಿರೋದು. ಹೇಳದಷ್ಟು ಮಾಡಿ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಿ. ಯಾಕಾರೋ ಪುಣ್ಯ ಚಿತ್ರಣ, ಈ ಹೊಸವ್ರ ಹತ್ರ ಬಂದು ತಲೆ ತಿಸ್ಕೋಬೇಕಾಯ್ತೆ. ಈ ಹಳಬ್ರ ಹತ್ರ ಒಂದು ಕಾಟ, ಒಂದು ಹೊಸ ಐಡಿಯಾಗಳನ್ನ ಒಪ್ಕೊಳ್ಳೋದಿಲ್ಲ. ತೋಳಿ ಸಂತೋಷ್, ಬನ್ನಿ ಹೇಳಿ ಡೈಲಾಗ್ನ. ಹೇಳ್ತೀನಿ. ಉದ್ಯೋಗ ಮಾಹಿತಿ, ಮಠಾಧಿಪತಿ ಬೇಕಾಗಿದ್ದಾರೆ, ಸೇವೆಯೇ ಸಂಬಳ, ನಿಯತೆ ಅರ್ಹತೆ, ಟ್ರೈನಿಂಗ್ ಸಮಯದಲ್ಲಿ ಊಟ ವಸತಿ ಉಚಿತ, ಜಾತಿ ಯಾವುದಾದ್ರೂ ಓಕೆ, ಜಾತಕ ಇಲ್ಲದಿದ್ರೂ ಓಕೆ. ಮುಖ್ಯವಾಗಿ ಅಭ್ಯರ್ಥಿಯ ಮೇಲೆ ಯಾವ ಪೊಲೀಸ್ ಕೇಸು ಇರಬಾರದು. ಆಸಕ್ತ ಅಭ್ಯರ್ಥಿಗಳು ಪತ್ರ ಮುಖೇನ ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಮಠ ನಂಬರ್ 24 ದೊಡ್ಡಮನೆ ತಿರುವು, ಬ್ರಹ್ಮಗಿರಿ, ಶಿವಮೊಗ್ಗ ಜಿಲ್ಲೆ. ಇವರು ಬೇರೆ ಮಠದ ಸ್ವಾಮಿಗಳು, ಅಲ್ಲಿ ಅವರಿಗೆ ಏನೋ ಸರಿ ಹೋಗ್ತಿಲ್ವಂತೆ, ಅದಕ್ಕೆ ಇಲ್ಲಿಗೆ ಬಂದ್ಬಿಡ್ತೀವಿ ಅಂತ ಅರ್ಜಿ ಹಾಕೊಂಡಿದ್ದಾರೆ. ಇವರೆಲ್ಲ 80 ಮೇಲೆ, ವಯಸ್ಸಿನ ಆಚೆ ಸಾವಿನ ಒಳಗೆ, ಮನೆಯಿಂದ ಹೊರಡೋದು ಗ್ಯಾರಂಟಿ, ತಲುಪೋದು ಗ್ಯಾರಂಟಿ ಇಲ್ಲ. ಇವರೆಲ್ಲ ಸಂಸಾರ ಬಂಧನದಿಂದ ಎಂದು ಆದೇವು ನಾವು ಮುಕ್ತ 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 ಅಂತ ಅರ್ಜಿ ಹಾಕೊಂಡಿದ್ದಾರೆ. ಇವರು ದೊಡ್ಡ ರೆಕಮೆಂಡೇಶನ್ ಅವರು, ಇವರು ಚೇಷ್ಟೆಗೆ ಬರ್ದಿರೋರು, ಇವರು ವೇಸ್ಟ್ ಬಾಡಿಗಳು, ಯಾರು ಲಾಯಕ್ಕಿಲ್ಲ. ವೇಸ್ಟ್ ಬಾಡಿಗಳು ಅಂದ್ರೇನು? ದೇಶದ ಸಮಸ್ಯೆ ಎಲ್ಲ ಇವರಿಗಿದೆ, ಕಿತ್ತು ತಿನ್ನೋ ಬಡತನ, ಕೈ ಬರಹ ಹಣೆ ಬರಹ ಎರಡೂ ಸರಿ ಇಲ್ಲದ ಗಿರಾಕಿಗಳು. ಇವರನ್ನ ಯಾರು ರೆಕಮೆಂಡ್ ಮಾಡಿಲ್ಲ, ನಮ್ ಪುಣ್ಯ. ಅವರನ್ನೇ ಕರೆಸಿ, ನಿಯತ್ತಾಗಿರ್ತಾರೆ, ಕಾಂಪಿಟಿಷನ್ ಇರುತ್ತೆ. ಸತ್ಕಮಯಾ
ಬಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮಾ ಅಮೃತಂಗಮಯ ಸಿದ್ಧ ಅಲಿಯಾಸ್ ಕ್ವಾಸ್ಟ ಶಶಿಧರ್ ಭಟ್ರು ಸಿರ್ಸಿಯಿಂದ ಚಿಂತಾಮಣಿ ಫ್ರಮ್ ಚಿಂತಾಮಣಿ ವೇಣುಗೋಪಾಲ ನಿಕ್ನೇಮ್ ಪ್ಯಾಕೆಟ್ ಪಾಷವರ್ ಫಕ್ಕಂ ಪಾಷವರ್ ಫ್ರಹಮತ್ತುಲ್ಲಾಹರ್ ವರ್ಫ್ ಗೆಲ್ಲಿದಾದ ವರ್ಫ್ ಮರ್ಗಿಚ್ಚರ್ ನಗೇಶ್ ಆನೆಗೆರೆ ಬಿದಿ ಮಾಂಡ್ಯಾರೆ ವೆಂಕಟೇಶಾಪುರಂ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮೊದಲು ಇವ್ರಿಗೆ ಸ್ನಾನ ಮಾಡಿಸಿ ಮಠದ ಬಟ್ಟೆ ಕೊಡಿ ಮಠ ಎಲ್ಲ ತೋರಿಸಿ ಹಾಗೆ ಇವ್ರು ಉಳ್ಕೊಳ್ಳೋದಕ್ಕೆ ಬೇಕಾದ ಏರ್ಪಾಡುಗಳೆಲ್ಲ ಮಾಡಿ ನೆನೆ ಹಾಕ್ಬಿಡುವ ಬಿಡು ನಮ್ ಕತ್ತೆ ತೊಳೆ ಕುಡಿದ್ರೆ ಮಿಲಿಟರಿ ಮೆನ್ ತರ ಇರ್ತೀನಿ ಕುಡಿದಿದ್ರೆ ನಾಲ್ಗೆ ಕೈ ಕಾಲೇ ಆಡೋದಿಲ್ಲ ಅದಕ್ಕೆ ಡಾಕ್ಟರ್ ಹೇಳ್ಬಿಟ್ಟಿದಾರಲ್ಲ ಅದನ್ನೇ ಶಿಸ್ತು ಹೋಗ್ಬೋದು ಅಂತ ಯಾವ ಡಾಕ್ಟರ್ ಡಾಕ್ಟರ್ ವಿಜಯ್ ಮಲ್ಯ ಸ್ನಾನ ಆಗೈತು ಇದು ತಂಡಿರಿ ಸಾಮೆ ಬಿಸಿನೀರು ಅಲ್ಲ ನೆಗ್ದಿ ಕಮ್ಮಿಗೆ ಬಂದ್ಬಿಡ್ತಾರ ಇಲ್ಲ ಸ್ವೆಟರ್ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಹೇಳಕ್ಕೆ ಮ್ಯಾನೇಜರ್ ಮಠದಲ್ಲಿರೋ ದೇವಸ್ಥಾನಕ್ಕೆ ಹೆಣ್ಮಕ್ಳು ಬರ್ತಾರ ಅದೆಲ್ಲ ಯಾಕೋ ನಿಂಗೆ ಹೇಳ್ಬೇಕಾಯ್ನ ನೀನು ಚೆನ್ನಾಗಿಲ್ದೆ ಇರೋ ಹೆಣ್ಮಕ್ಳೆಲ್ಲ ನನ್ನ ಅಕ್ಕ ತಂಗಿ ಇದ್ದಂಗೆ ಮಠ ಉದ್ಧಾರವಾಯ್ತು ಎಲೆಕ್ಷನ್ ಗಿಂತ ಮುಂಚೆ ಗೌಡ್ರು ನಿಮ್ ಮಠಕ್ಕೂ ಬಂದಿದ್ರು ಅಂತ ಜ್ಯೋತಿಷ್ಯ ಕೇಳಕ್ಕ ಹೌದೆ ಬುದ್ಧಿವಂತ ಏನೋ ನೀನು ಏನೇನೋ ಮಾತಾಡ್ತಿ ಯಾರ ಹೇಳಿದ್ದು ಪೂಜಾರಿ ಅವರು ಜನಾರ್ದನ್ ಪೂಜಾರಿ ಅನ ಅವರೆಲ್ಲ ನಮಗ್ ಸಿಗ್ಬೇಕು ಸ್ವಾಮಿ ನಿಮ್ ಮಠದ ಪೂಜಾರಿ ಸ್ನಾನ ಮಾಡ್ರ ಅಲ್ಕನ್ ಸ್ವಾಮಿ ಓಡೋದ್ರ ಸ್ವಾಮಿಗಳು ಅವ್ರ ಹೆಡ್ತಿ ಬಸ್ರಿ ಅಂತ ಹೌದ್ರ ಮದ್ವೆ ಆದ್ಮೇಲೆ ಬಸರು ಆಗತ್ತೆ ಇನ್ನೊಂದು ಆಗುತ್ತೆ ಅದೆಲ್ಲ ನಿನಗೆ ಯಾಕೋ ನೀನೇ ತೊಡ್ಲು ಮಾಡ್ಬೇಕೇನು ಅಲ್ಲ ಮದ್ವೆ ಮುಂಚೆಗೆ ಬಸ ಇಲ್ಲಂತೆ ದಿಟ್ವೆ ಬಟ ಎಲ್ಲ ನೋಡ್ಕೊಂಡ್ರಲ್ಲ ಹೋಗಿ ರೂಮ ವ್ಯವಸ್ಥೆ ಹೋಗಿ ಹೋಗಿ ಸ್ವಲ್ಪ ಈ ಕಡೆ ಬನ್ನಿ ಇಲ್ಲ ಆ ಕಡೆ ಹೋಗಿ ಇಷ್ಟು ದೊಡ್ಡ ಬೀಗ ಹಾಕ್ಬಿಟ್ಟಿದ್ರಲ್ಲ ಇದೇನ್ ನಿಮ್ ಹೆಂಗಸ್ರು ಪ್ರಸ್ತುತ ರೂಮ್ ಕೀ ಕೊಡಿ ನಾವೇ ನೋಡ್ಕೋತೀವಿ ನಾವು ಚಿಟ್ಟಷ್ಟು ಬಿಚ್ಚು ನೋಡು ಆಸೆ ನಮ್ದು ಹೋಗ್ಲಿ ಕೀನಾದ್ರೂ ತೋರಿಸಿ ಎಷ್ಟು ದೈದೆ ನೋಡ್ಕೊಂಡ್ಬಿಡ್ತೀವಿ ಆ ಪ್ರಧಾನಮಂತ್ರಿಗಳೇ ಬಂದು ಇವ್ರಿಗೆ ಸ್ವಲ್ಪ ತೋರ್ಸ್ಬಿಡಪ್ಪ ಅಂದ್ರೂ ತೋರ್ಸಲ್ಲ ಕೊರಗಳು ಬಿಡ್ತದೆ ತೋರ್ಸಿ ಬುದ್ಧಿ ಬಚ್ಚ ಕಪಿಗಳ ಹಠ ಮಾಡ್ಬಿಡ ಎಳೆ ಮುತ್ಕ ತಾತನೇ ತೋರಿಸಿ ಕೇಳವ್ರೆ ಇರಿ ತಾತನೇ ಕಂಪ್ಲೀಟ್ ಮಾಡ್ತೀನಿ ತಾತನೇ ಹೇಳಿರೋದು ತೋರ್ಸ್ಬೇಡ ಅಂತ ಹೇಳಿ ಅದಕ್ಕೆ ತೋರಿಸ್ಲಿಲ್ಲ ಗೊತ್ತಾಯ್ತಾ ತಲೆಯೆಲ್ಲ ಮಾತಾಡ್ತೀರಾ ಕಪಿಗಳ ಇನ್ಮೇಲೆ 4 ಗಂಟೆಗೆ ಹೇಳ್ಬೇಕು ಬೇಗ ಹೋಗ್ಬೇಕು ಕಳಿ ಹೋಗಿ ಅದ್ರ ಬುಡ ನೀನಿ ಕುಟ್ಟು ಅದು ಒಳಗಡೆ ಹೋದ್ಮೇಲೆ ನಿನ್ ಬುಡ ಕುಟ್ಟುತ್ತೆ ಹೊಸ ಕಾರ್ಡ್ ಇಲ್ಲ ಪಗಡೆ ಆಸ್ತಾನೆ ಜಾರ್ತದೆ ಕ್ಯಾಬಾಯ ಕಾರ್ಡ ಉಪ್ಪಿಗೆ ಮರ್ಸ್ಬಿಟ್ನಲ್ಲ ಅರ್ಜೆಂಟ್ ಅಲ್ಲಿ ತೆಂಗಿನಕಾಯಿ ಹೆಂಗೆಲ್ಲ ಬಳಕೆ ಆಗ್ತದ ನೋಡಿ ಅಷ್ಟೈ ಕಲ್ಪ ವೃಕ್ಷ ಮನೆಯಾಡು ವಿದ್ಯಾ ಐ ಸ್ವಲ್ಪ ರಾಣಿನ ಕಳ್ಸಪ್ಪ ಅವಳು ಇಲ್ಲಿ ಕುಂತವಳಕನಪ್ಪ ಏ ವೇಣುಗೋಪಾಲ ಎಷ್ಟು ಚೆನ್ನಾಗಿ ಕುಡಿತಿದ್ಯೋ ಎಷ್ಟು ವರ್ಷದಿಂದ ಕುಡಿತಿದ್ಯಪ್ಪ ಎಷ್ಟು ವರ್ಷದಿಂದ ಅಲ್ಲಮ್ಮ ಯಾಕೆ ಕುಡಿತೀಯ ಅಂತ ಕೇಳೋ ನಮ್ದು ಒಂಥರ ಫ್ಯಾಮಿಲಿಗಣ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ಏನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟು ಸರ್ತಿ ಸಂಧ್ಯ ಆದ್ರೆ ಮಾಡೋದು ನೀನ್ ಏನೋ ತಾನೆ ನೀನು ತೋರಿಸ್ತೀನಿ ಬರ ವೇಣು ಸರ್ ಎಣ್ಣೆ ಇದೆ ಕೂಲ್ ಡ್ರಿಂಕ್ಸ್ ಇದೆ ಸೋಡಾ ಇದೆ ಚಿಪ್ಸ್ ಇದೆ ಏನಾದ್ರೂ ಬೇಕಾಗಿದ್ರೆ ಕೇಳಿ ಸರ್ ಅಯ್ಯೋ ಆ ಚಿಪ್ಸ್ ಯಾವತ್ತಿಂದೋ ಏನೋ ಸುಡುಗಾಡು ಅವನಿಗೋಸ್ಕರ ಮಡಿಲಿ ಬಿಸಿ ಬಿಸಿ ತಂದೂರಿ ಚಿಕನ್ ಮಾಡಿ ತಂದಿದ್ದೀನಿ ಹತ್ತೋಗಪ್ಪ ನೋಡು ಸ್ವಲ್ಪ ಖಾರ ಕಡಿಮೆ ಇದ್ರೆ ಕೇಳು ತಂದ್ ಹಾಕ್ತೀನಿ ಅಯ್ಯೋ ಅಪ್ಪ ಅಮ್ಮ ಯಾರು ಕಿತ್ತಾಡ್ಬೇಕಾಗಿಲ್ಲ ನಾನ್ ತಂದಿದ್ದೀನಿ ತಾತ ನೋಡಪ್ಪ ಇವಳನ್ನ ಮಾರ್ಕೆಟ್ ಇಂದ ಕರ್ಕೊಂಡ್ ಬಂದಿದ್ದೀನಿ
ನಿನಗೆ ಆಗತ್ತಾ ಹೇಳು, ಇಲ್ಲ ಅಂದ್ರೆ ನಾ ಬೇರೆ ಅವಳನ್ನ ಕರ್ಕೊಂಡು ಬರ್ತೀನಿ. ಇವಳನ್ನ 9:30 ಗಂಟೆಗೆ ಕಳಿಸ್ಬೇಕು, ಅಲ್ಲಿ ತನಕ ನಿನ್ನ ರೂಮ್ನಲ್ಲಿ ಕೂರಿಸಿರ್ತೀನಿ. ನಿನ್ ಕೆಲಸ ಮುಗಿದ್ಮೇಲೆ ನನಗೆ ಬಂದು ಹೇಳು, ಆಮೇಲೆ ನಾ ಇವಳನ್ನ ಕರ್ಕೊಂಡು ಬಿಟ್ಟು ಬರ್ಬೇಕು. 1,000 ರೂಪಾಯಿ ಕೇಳಿದ್ರು 900 ರೂಪಾಯಿ ಒಪ್ಸಿದ್ದೀನಿ. ನೀನೇನ್ ಕೊಡ್ಬೇಡ, ನನ್ ಪೆನ್ಷನ್ ಇತ್ತಲ್ಲ ಅದನ್ನ ಕೊಟ್ಟಿದ್ದೀನಿ. ಸಿಗರೇಟ್ ಇತ್ತಲ್ಲ ಸಿಗರೇಟ್ ತಂದಿದ್ದೀನಿ. ಆಯ್ತಾ ಗಾರ್ ತಾತ, ಏ ತುಂಟಿ, ಸಿಗರೇಟ್ ಸಿಸ್ಟರ್ಸ್, ಎಣ್ಣೆ ಅಪ್ಪ, ಚಿಕನ್ ಅಮ್ಮ, ಏನು ಪುಣ್ಯಾನಂದು ಅಂತ ಐಭೋಗನ ಬಿಟ್ಟು ತಟ್ಟ ಆಡ್ಕೊಂಡು ಆಯ್ಕೊಂಡ್ ತಿನ್ನಕ್ಕೆ ಇಲ್ಲಿ ಯಾಕೆ ಬಂದೆ ಗುರುವೆ? ಒಂದ್ ದಿನಕ್ಕಾದ್ರೂ ಹಂಗ ನೋಡ್ಕೊಳ್ಳಿಲ್ಲಮ್ಮ ನಮ್ಮ ಮನೆಯಲ್ಲಿ. ಆಕಾಶ ಪತಿತಾತೋಯಂ ಯಥಾಗತಿ, ಆಕಾಶ ಪತಿತಂತೋಯಂ ಯಥಾಗತಿ ಸಾಗರ. ಸರಿಯಾಗ ಶ್ರದ್ಧೆ ಇರಬೇಕು, ಶ್ರದ್ಧೆ. ಅಪಭ್ರಂಶಪ್ಪ, ನೀನೇನು ಹೊಡೆಯೋದು ಎಂಜಾಯ್ ಮಾಡ್ತಾ ಇದೆಯೋ, ಹೇಳ್ಕೊಡೋದು ಎಂಜಾಯ್ ಮಾಡ್ತಾ ಇದೆಯೋ? ಈ ಮನೆ ಫೋನ್ ನಂಬರ್ ಯಾರ್ಯಾರು ಕೊಟ್ಟಿದ್ಯಾ? ಬೆಳಿಗ್ಗೆ ಅವಳು ಯಾವ ಫೋನ್ ಮಾಡ್ತಾಳೆ? 900 ರೂಪಾಯಿ ಕೊಟ್ರೆ ನಿನಗೂ ಬರ್ತೀನಿ, ನಿಮ್ಮ ಅಮ್ಮಗ್ರಿಗೂ ಬರ್ತೀನಿ ಅಂತಾಳೆ. ಯೋ ಇರಸ್ಪಾನ್ಸಿಬಲ್ ಈಡಿಯಟ್ ಆಫ್ ಎ ನ್ಯಾಸ್. ಟಕ್ಕಿ ಫೆಲ, ನಮ್ಮ ವಂಶದಲ್ಲಿ ಯಾಕೆ ಹೋಗ್ತೇನೆ ನೀನು? ಅದನ್ನ ನಮ್ಮ ಅಪ್ಪನ ಹತ್ರ ಹೋಗಿ ಕೇಳ್ಕೊತಾ? ನೀನ್ ಮುಂಡ ಮೋಸ್ತು, ದರಿದ್ರ ಮುಂಡದೆ ಅನಿಷ್ಟ. ಏನು ಮನೆಗೆ ಹೋಗಿ ಚಿಕನ್ ತಿಕೋ ಬಂದಿದ್ಯಾ? ಕುಡಿ ಕುಡಿ ಪಂಚಗವ್ಯನ, ನಿನ್ ಯೋಗ್ಯತೆಗೆ ಬೆಂಕಿ ಹಾಕ, ಹೋಗ್ತಾರೆ ಅವ್ರ ಮನೆಗೆಲ್ಲ. 5 ಹಸುಗಳು ಗಂಜಲ ಬೇಡಮ್ಮ, ಇನ್ನೊಂದ್ ಸರಿ ಹಂಗ್ ಮಾಡಲ್ಲಮ್ಮ. ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನನ್ ಫ್ರೆಂಡ್ಸ್ ಬಂದ್ರೆ ಲೈನ್ ಹೊಡಿತ್ಯಾ? ಸುಮ್ನೆ ಇರ, ತುಪ್ಪ ಸುರಿಬೇಡ್ರಿ. ಶುದ್ಧ ಆಗ್ತಿಯಾ ಕಣೋ ದರಿದ್ರ, ಕುಡಿ. ಸುಮ್ನೆ ಇರಮ್ಮ, ನಾನು ಹೇಳೋರ್ಗೆ ಕೇಳಮ್ಮ, ನೀವೆಲ್ಲ ಹಿಂಗೆ ಮಾಡ್ತಾ ಇದ್ರೆ ಹೊಟ್ಟ ಬಿಡ್ತಾರೆ ಅಷ್ಟೇ, ಮನೆ ಬಿಟ್ಟು ಓದ್ತೀನಿ ಬಿಡು. ಗಂಜಲ ಅಷ್ಟೇ ತಡಿಲಾರ್ದೆ ಇದನ್ ಕುಡಿಯೋದ್ ಕಲ್ಸ್ಬಿಟ್ಟೆ. ಅವರು ಏನ್ ಸಾಹೇಬ್ರೆ, ನೀವು ರಸಲ್ ಮಾರ್ಕೆಟ್ ಅಲ್ಲಿ ಇದ್ರಾ, ಇಲ್ಲ ಮುಲಾಸಾಬಿ ಸೈಕಲ್ ಶಾಪ್ ಅಲ್ಲಿ ಬ್ಲೋ ಹೊಡಿತಿದ್ರಾ, ಇಲ್ಲ ಪಾಪು ಪಾಪು ಮಾಡ್ತಿದ್ರಾ, ಇಲ್ಲ ಪಾಪ್ಕಾರ್ನ್ ಮಾಡ್ತಿದ್ರಾ? ವಾಟ್ ಆರ್ ಯು ಡೂಯಿಂಗ್? ಕ್ಯಾರೆ ಮ್ಯಾ, ನಮ್ದಿಗೆ ಬ್ಯಾಕ್ಗ್ರೌಂಡ್ಗೆ ಬೇಕು. ನಾನು ಹೇಳ್ಬಿಟ್ರೆ ನೀನು ಚಟ್ಟಿ ಒಳಗೆ ಹುಚ್ಚ ಹಾಕೊಂಡ್ಬಿಡ್ತೀಯ. ನಮ್ದು ಶಿಷ್ಯ ಗೊತ್ತಾ, ಕೋಳಿ ಪಾಯಸ ತಂದ್ವಿರು. ಇಂಥ ಕಿತ್ತೋಗಿರೋ ನನ್ನ ಮಕ್ಕಳೆಲ್ಲ ನಿಮ್ ಫ್ರೆಂಡ್ಸ್ ಆಗಿದ್ರೆ? ಫ್ರೆಂಡ್ಸ್ ಇಲ್ಲ ರೀ, ಕಸ್ಟಮರ್ಸ್. ನಿಮಗೆ ಕಿತ್ತೋಗಿರೋ ಸ್ಟೋರಿನ ಹಾಲಿವುಡ್ ಸ್ಟೋರಿ ತರ ನಮ್ಗೆ ಹೇಳ್ತಿದ್ರಲ್ಲ, ನಮಗ್ ಬೇಕಾಗಿತ್ತೆ. ನಮಗ್ ರಾಣಿ ಬೇಡ, ರಾಜನ್ ಕಳ್ಸಿಪ್ಪ. ಅಷ್ಟಾ ಬೇಕು ಇವನು ಹರಿಶ್ಚಂದ್ರನ ತುಂಡು. ಹೌದು ಸ್ವಾಮಿ, ನಾವು ಹರಿಶ್ಚಂದ್ರನ ತುಂಡೆಯ. ಒಂದು ಊರಲ್ಲಿ ಒಂದು ಸ್ಮಶಾನ ಇತ್ತು, ಅದನ್ನು ಒಬ್ಬನು ಕಾಯ್ತಾ ಇದ್ದ. ಸತ್ಯವನ್ನು ಪಾಲಿಸಲು ಸಾಮ್ರಾಜ್ಯದ ನಗೈದು ಸತಿಸುತರೊಡನೆ ಸಾಗುತಿಗನಯ್ಯ ಸತ್ಯ ಸಂಧ ಹರಿಶ್ಚಂದ್ರ. ಒಂದು ದಿನ ಒಬ್ಬ ಹೆಂಗಸು ತನ್ನ ಗಂಡನ ಬಾಡಿ ಸುಡೋದಕ್ಕೆ ಕಾಸಿಲ್ದೆ ನಮ್ ಡ್ಯಾಡಿ ಹತ್ತಿರ ಬರ್ತಾಳೆ. ಬಿಟ್ಟು ಹೋಗ್ಬಿಟ್ರಲ್ರಿ ಅನ್ಯಾಯವಾಗಿ. ಸಹಾಯ ಮಾಡಿ ಸುಮ್ಮನೆ ಬಿಡ್ತಾನ, ಅವಳಿಗೆ ಇಮಿಡಿಯೇಟ್ ಆಗಿ ಬಾಳ್ ಕೊಡ್ತಾನೆ. ಸಪ್ತಪದಿ ಇದು, ಸಪ್ತಪದಿ, ಸಪ್ತಪದಿ ಇದು, ಸಪ್ತಪದಿ ಈ 7 ಹೆಜ್ಜೆಗಳ ಸಂಬಂಧ, ನಮಗೇಳು ಜನ್ಮಗಳ ಅನುಬಂಧ, ಈ 7 ಹೆಜ್ಜೆಗಳ ಸಂಬಂಧ. ನಮಗೆ ಬಾಳು ಕೊಟ್ಟ ಮೇಲೆ ಸುಮ್ಮನೆ ಇರ್ತಾನ, ಅವಳು ಬಾಳಿಗೊಂದು ಅರ್ಥ ಕೊಡ್ತಾನೆ, ಆ ಅರ್ಥನೇ ನಾನು. ಆ ಕರಿ ಅಂಡೆ ಈ ಗಂಡೆ. ಲೋ ವೆಂಕಟೇಶ, ಇಲ್ಲಿ ಕೇಳ. ಹೇಳು. ಚಲುವನ ಶೃಂಗಾರ ವರ್ಣನೆಗೆ ಮನಸೋತ ಚಲುವೆ ಅರ್ಪಿಸಿದಳು ತನ್ನ ಮೈಯ. ಚಲುವನ ರಸ ರಸ ಧಾರೆಯಾಗಿ ಹರಿದ ಮೇಲೆ ಚಲುವ ಚನ್ನಿಗನೆ ಮಾಯ. ಈಗ ಅವಳಿಗೆ ಉಳಿದ ತೊಂದೆ ಅಪರ್ಷನ್ ಗಾಯ. ಏನು ಊರಲ್ಲಾಡಿಸ್ಕೊಂಡು ಕವಿತೆ ಹೇಳ್ತಿದ್ರಲ್ಲ, ಏನ್ ನಿಮ್ ಕತೆ? ನಮ್ದು ಕತೆ ಅಲ್ಲ ಸ್ವಾಮಿ, ವ್ಯಥೆ. ನಂಗೆ 6,000 ರೂಪಾಯಿ ಸಂಬಳ, ಗವರ್ಮೆಂಟ್ ಕೆಲಸ, ಆರ್ ಟಿ ಒ ಡಿಪಾರ್ಟ್ಮೆಂಟು, ಸಂಬಳದ ಮೇಲೆ ಗಿಂಬಳ. ನಿಮ್ ತಂಗಿನ ನನ್ಗೆಯೇ ಕೊಡ್ಬೇಕು, ನನ್ ತಮ್ಮನ್ ಯಾಕೆ ಕೊಡ್ತೀರಿ? ಅವನ ಕೆಲಸ ಕಾರ್ಯ ಏನು ಇಲ್ಲ. ಇದು ನಿಮ್ ತಂಗಿ ಭವಿಷ್ಯದ ಪ್ರಶ್ನೆ, ಯೋಚನೆ ಮಾಡಿ. ಇವನ ಇವನು ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಬರೋದು ರಾತ್ರಿ 12 ಗಂಟೆಗೆ. ಇವನ್ ಮದುವೆ ಆದ್ರೂ ಇವಳ ಜೊತೆ ದಿನ ಪೂರ್ತಿ ಇರೋರು ಯಾರು? ನಾನು. ನನಗೆ ಕೊಟ್ಟು ಮದುವೆ ಮಾಡ್ಬಿಡಿ, ದಿನ ಪೂರ್ತಿ ಚೆನ್ನಾಗಿ ನೋಡ್ಕೊಂಡ್ಬಿಡ್ತೀನಿ. ಕುತ್ಕೊಂಡ್ರೆ ನನ್ ತಂಗಿ ಯಾರು ಇಷ್ಟಪಡ್ತಾಳ ಅವ್ರಿಗೆ ಮದುವೆ ಮಾಡ್ಕೊಡೋದು.
ತಂಗಿ ಬಾಮಾ. ಇದ್ಯಾಕ ವರ್ಕೌಟ್ ಆಗ್ತಿಲ್ವೇ? ಸತ್ತರಿಕೆ, ಇದು ಸಂಬಳದವರಿಗೆ ಸರಿ, ಖಾಲಿ ಕೂತವರಿಗಲ್ಲ. ನಾನು ನಿರುದ್ಯೋಗಿ, ಕೆಲಸ ಇಲ್ಲ. ನಮ್ಮಣ್ಣ ರಾತ್ರಿ 12 ಗಂಟೆಗೆ ಬಂದ್ರು, ಬೆಳಿಗ್ಗೆ 6 ಗಂಟೆ ತನಕ ಚೆನ್ನಾಗಿ ನೋಡ್ಕೊತಾನೆ. ಅವನಿಗೆ ಕೊಟ್ಟು ಮದುವೆ ಮಾಡ್ಬಿಡಿ. ಇಲ್ಲ, ನೀನ್ ಮೊದ್ಲೇನ್ ಬಗ್ಲಿದ್ಯೋ ಅದೇ ಕರೆಕ್ಟ್. ನೀನೇ ಮದುವೆ ಆಗ್ಬೇಕು, ಇವನಿಗೆ ಮದುವೆ ಮಾಡ್ಕೊಟ್ಬಿಡಿ. ನಾನು ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಬಹಳ ಸುಸ್ತಾಗಿರ್ತೀನಿ. ಇವನು ಮನೆಯಲ್ಲಿ ಆರಾಮಾಗಿರ್ತಾನೆ, ಪುರುಸತ್ನಾಯ್ಡು ಅವನೇ ಚೆನ್ನಾಗಿ ನೋಡ್ಕೊಂತಾನೆ. ನನ್ ತಲೆಯಲ್ಲಾದ್ರೂ ಏನಿದೆ, ಒಂದು ಕೂದಲು ಇಲ್ಲ, ನನ್ ಮುಖಕ್ಕೆ ಯಾಕೆ ಮದುವೆ? ಇವನೇ ಮದುವೆ ಆಗ್ಲಿ ಅಣ್ಣ. ಮದುವೆಗೆ ಕೂದಲಿಗೆ ಎಂತ ಸಂಬಂಧ? ನಂಗೆ ಈಗ ಜ್ಞಾನ ಆಗಿದೆ, ಮದುವೆನೇ ಬೇಡ ಅಂತ. ನೀನೊಮ್ಮೆ ಮದುವೆ ಆಗು, ನಾನು ಕಾಲುಂಗಾರ ನೋಡ್ಕೊಂಡು ಮುಖ ನೋಡದೆ ನಿಭಾಯಿಸ್ಕೊಂಡು ಹೋಗ್ತೀನಿ. ಅಲ್ಲ, ಆ ಶ್ರೀರಾಮಚಂದ್ರ ಬಿಟ್ರೆ ತಮ್ಮನ ಪ್ರೀತಿ ಮಾಡೋ ಬ್ರದರ್ ನಾನೊಬ್ಳೆ. ಈಗ ನಾನು ಹೇಳಿದ್ರೆ ಮುಗೀತು, ನೋ ಡಿಸ್ಕಷನ್. ನೋಡಮ್ಮ, ನಿನ್ಗೆ ಯಾರ್ ಬೇಕು ಅನ್ಸುತ್ತೋ ಹೂನಾರ ಹಾಕಮ್ಮ, ಹೋಗಮ್ಮ. ಇವಳನ್ನ ನನಗ್ ಕಟ್ಟಕ್ ನೋಡ್ದೆ ಅಲ್ಲ, ಈ ಸುಂದರಿ ಕಟ್ಕೊಂಡು ಸಾಯಿ ನನ್ ಮಗನ. ಈ ಬುದ್ಧಿ ಮಗು ಬರುತ್ತೆ ನನ್ನ. ಅಲ್ಲಯ್ಯ, ಈ ಮುಖಕ್ಕೆ ನಿನ್ ಮುಖ ಇಷ್ಟ ಆಗ್ಲಿಲ್ಲ ಅಂದ್ಮೇಲೆ ಪ್ರಪಂಚದಲ್ಲಿ ನಿಂದ ಯಾವ ಹುಡುಗಿಗೆ ಇಷ್ಟ ಆಗ್ತೀಯಾ? ಹೋಗೋಗಿ ಮಠ ಸೇರ್ಕ. ನಿಮ್ ವೇದನೆ ನಮ್ಗೆ ಅರ್ಥ ಆಯ್ತು ತಂದೆ, ನೀವು ತೊಡೆ ಅಳ್ಳಾಡಿಸೋದನ್ನ ಮುಂದುವರಿಸಿ. ತೊಡೆ ಒಂದೇ ಅಲ್ಲ ಭಟ್ರೆ, ನಮ್ ದೊಡ್ಡಪ್ಪನ ಮಗಳು ನನ್ನಂಗೆ ಅವಳು ಟ್ರೈ ಮಾಡ್ತೀರಾ? ಯಾರು ಎಡ್ಗೈ ಇಲ್ವಲ್ಲ ಅವಳ ಬಿಡ್ರಿ, ನಮ್ಗೀಗ ಆಸೆನೆ ಹೊರಟೋಗಿದೆ. ಓ, ಹೆಣ್ಣಿನ ಆಸೆನೆ ಹೊರಟೋಗಿದೆ? ಇಲ್ಲ, ಮದುವೆ ಆಸೆ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಓ ಮಿಸ್ಟರ್ ಬಸರಾಳು, ಏನ್ ನಿಮ್ ಫ್ಲಾಶ್ ಬ್ಯಾಕ್? ಮಠಾಧಿಪತಿ ಬೇಕಾಗಿದ್ದಾರೆ. ಎಷ್ಟು ದಪ್ಪ ಗುಂಡಿಗೆ? ನಾನ್ ಕೇಳಿದ್ದು ರೇಟು ಅದ್ ಕೇಳ್ತಾರದು, ಈಗ ಆಗ ಕೇಳಿದ್ದು ಹೆಂಗೆ ಅಂತ. ಏನ್ ಓದಿದೀಯ? ನಂದು ಬಿಡು. ನೀನು ನೀನ್ ಕೇಳಿದ್ದಕ್ಕೆ ಸರಿಯಾಗಿ ಹೇಳ್ತಿದ್ದೀನಲ್ಲ, ನಾನ್ ಓದಿದ್ ನಿನಗ್ಯಾಕೆ? ರೇಟ್ ಏನ್ ಹೇಳಪ್ಪ? 8 ರೂಪಾಯಿ. ಎಷ್ಟು ಲಾಟು? ಲಾಟ್ ಅಲ್ಲ ಬೇಡ, ರೇಟ್ ಕಮ್ಮಿ ಮಾಡ್ಕೋ. ಮ್ಯಾಗಲ್ಚಿ ವಾಪಸ್ ತಂದ್ ಕೊಡ್ತೀಯಾ? ಈ ಮುಖಕ್ಕೆ ಚೌಕಾಸಿ ಬೇರೆ ಕೇಳು, ಮುಂದ್ಲಾಗಡಿ ನೋಡ್ಕೋ. 6 ರೂಪಾಯಿ ಮಾಡ್ಕೋತೀಯ? ಒಂದ್ 4 ತಗೋತೀನಿ. ಎಳ್ನೀರ್ ಬರಕ್ಕಿಲ್ಲ, ರೈಟ್ ಹೇಳು. ಎಲ್ಲರೂ ದೇವಸ್ಥಾನ ಹೊಡೆದಿರ್ತಾರೆ, ಅಲ್ಲಿ ಹೋಗಿ ಹಾಕೋ. ಹೋಗೋದು ನನ್ನ ಮಗನೇ ಗಿರಾಕೆ ತ್ರಿಂಗೆ ಅಂತ ಮಾತಾಡೋದು, ಅದಕ್ಕೆ ನಮ್ ವ್ಯಾಪಾರ ಹಿಂಗ್ ದಲ್ಲು ಹೊಡಿತಾ ಇರೋದು. ಗಲ್ಲದ ಮೇಲೆ ಕೂತ್ಕೊಂಡು ಗಲಾಟೆ ಮಾಡ್ತೇನ್ಲ, ನಡಿಯೋ ಆಚೆ ನಡಿಯೋ ಆಚೆ. ಓ, ನಾ ಕಾಣ ನೀನ್ ವ್ಯಾಪಾರವ? 6 ಕೇಳಕ್ಕಿಲ್ಲ, 3 ಕಿಳಿಯಕ್ಕಿಲ್ಲ. ಆ ಚೌಕಾಸಿ ನಮಗ್ ಮುಂದೆ ಈ ಎತ್ ಮಗನ ಕಾಣೋದಿತ್ತೀಯ? ಇದೀಯಾ ನೀ ಕೂಡ ಮರವಾದಿ? ಹೋಯ್ತೀನಿ ಹೋಗೋ, ಈ ಕಡೆ ತಲಾ ಹಾಕಿಲ್ಲ ನನ್ವೆ. ಬಾ ಈ ಕಡೆ ಇನ್ನೊಂದ್ಸಲ ಏನ್ ಮಾಡ್ತೀನಿ ನೋಡು, ಕಾಲಿಡು ಕತ್ತರ್ ಸಾಕ್ಬಿಡ್ತೀನಿ. ನೋಡ್ತಿರೋ, ಮಠಕ್ ಸೇರ್ಕೋತೀನಿ, ಸ್ವಾಮಿ ಆಗ್ಬೋತೀನಿ, ನೀನೇ ಕಾಲ್ ತಗೊಳ ಒಳಗ್ ಕರ್ಕೋಬೇಕು. ಹಂಗ್ ಮಾಡ್ತೀನಿ. ಹೋಗ್ಲ ಕಂಡಿದ್ದೀನಿ ನಿನ್ ಕಿಸ್ ಹೋದ. ಓಹೋ, ಶಪಥಗೈದ ಬಬ್ರು ವಾಹನ. ಚಾಲೆಂಜ್ಗೆ ಬೆಳಿಗ್ಗೆಲ್ಲ ಕಿತ್ತು ಕಿತ್ತು, ರಾತ್ರಿ ಎಲ್ಲ ಉರಿ ಅಂದ್ರಂತೆ. ಹಂಗಾಗ್ಬಿಟ್ಟು ಬದುಕು ನೋಡ್ಕೊಳ್ಳಿ. ನಮ್ಮದು ಬಿಡಿ, ತಮ್ಮದೇನಾ? ಅಯ್ಯೋ, ನಾನು ಒಂದು ಹೋಟ್ಲಲ್ಲಿ ಸರ್ವರ್ ಆಗಿದ್ದೆ. ಕತೆ ಮಾಡಕ್ಕೆ ಅಂತ ಒಬ್ಬ ಡೈರೆಕ್ಟರ್ ಬಂದಿದ್ದ. ತಲವಿದ್ದೀರ? ಏನ್ ತಲವಿದಿ? ಬೆಂಕಿ ಹಾಕ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನು ಅಂತಾನೆ ಗೊತ್ತಿರಲ್ಲ, ನಮ್ ಇಂಡಸ್ಟ್ರಿನ ಹಾಳು ಮಾಡಕ್ ಬಂದ್ಬಿಡ್ತೀರಾ? ಒಂದ್ ಐಡಿಯಾ ಕೊಡ, ಯೋಗ್ಯತೆ ಇಲ್ಲ. ಏಯ್, ಏನೋ ಬರ್ಕೊಂತ ಇದ್ಯಾ? ಇಷ್ಟೊತ್ತು ನೀವ್ ಹೇಳಿ ಡೈಲಾಗು ಸರ್. ಥೂ, ನೀನ್ ಯೋಗ್ಯತೆಗೆ ಹೋಗಿ ದನ ದನ ಕರಿ ಹೋಗ್ರಿ. ಒಬ್ಬ ಹೋಟೆಲ್ ಸರ್ವರ್ ಆಗೋಕೂ ಲಾಯಕಿಲ್ಲ. ಪ್ರೊಡ್ಯೂಸರ್ ಕರ್ಕೊಂಬಂದು ಉಗಿಬೇಕು ಇಲ್ಲಿ. ಯಾರನ್ನೋ ಕರ್ಕೊಂಬಂದು ಬಿಟ್ಬಿಡ್ತಾರೆ, ಕಚರಗಳು ಕೋತಿಗಳು ಇವ್ನ ಕಟ್ಕೊಂಡು. ಕೊಡಪ್ಪ ಕೊಡಪ್ಪ, ತಲೆ ಕೆಟ್ಟ ಕೆರ ಇದ್ಬಿಟ್ಟಿದೆ. ತಗೊಳ್ಳಿ ಸರ್. ಸರ್, ನೀವ್ ಏನು ಅನ್ಕೊಂಡಿಲ್ಲ ಆದ್ರೆ ನಿಮ್ಗೊಂದ್ ಮಾತು ಕೇಳ್ತೀನಿ. ನಾನು ಒಳ್ಳೆ ಕಥೆಗಾರ, ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ, ತುಂಬಾ ಒಳ್ಳೆ ನಾಟು, ತುಂಬಾ ಟೈಮ್ ಆ ಸ್ಕ್ರೀನ್ ಪ್ಲೇ. ಏನಂತೀರಾ? ನಿನ್ನ ಹತ್ರ ಕತೆ ಹೇಳಿಸ್ಕೋಬೇಕಾ? ಯಾರೇ ನೀನು? ಯಾರೇ ನೀನು? ಒಬ್ಬ ಸರ್ವರ್ ಹತ್ರ ಕತೆ ಹೇಳಿಸ್ಕೊಂಡು ನನ್ ಕತೆ ಮಾಡ್ಬೇಕಾ? ನೀನ್ ಯೋಗ್ಯತೆಗೆ ಹೋಗಿ ಆಚೆಗೆ, ಹೋಗ ಆಚೆಗೆ. ಒಳ್ಳೆ ನಾಟ್ ನನ್ ತಲೆಯಲ್ಲಿ ಬಂದಿತ್ತು, ಮಧ್ಯದಲ್ಲಿ ಬಂದು ಎಲ್ಲ ಕೆಡ್ಸ್ಬಿಟ್ಟ. ಹೋಗ ಹೋಗ ಆಚೆ. ನೋಡ್ ಬರೇ, ಬೆಳಗ್ಗೆ ಏನೋ ಸ್ವಲ್ಪ ಟೆನ್ಷನ್ ಇದ್ದೆ, ನಿನ್ನ ಸ್ವಲ್ಪ ಬೈದ್ಬಿಟ್ಟೆ. ಏನ್ ತಪ್ಪು ಹುಡುಕಬೇಡ, ಬೆಳಗ್ಗೆ ಯಾವ್ದೋ ಕತೆ ಹೇಳ್ತಾ ಇದಲ್ಲ, ನಮಗೇನ್ ಯೂಸ್ ಆಗಲ್ಲ, ನಿನಗೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ. ಹೇಳಂಗಿದ್ರೆ ಹೇಳು. ಸರ್, ಅದೇನಾಗುತ್ತೆ?
ಜನ ಎಲ್ಲ ಥಿಯೇಟರ್ ಒಳಗೆ ಬರ್ತಾರೆ, ಫುಲ್ ಆಗುತ್ತೆ, ಲೈಟ್ ಆಫ್ ಆಗುತ್ತೆ, ಗಾಂಧೀಜಿಯಿಂದ ನ್ಯೂಸ್ ರೀಲ್ ಓಪನ್ ಆಗುತ್ತೆ, ಆಗ ಮೇನ್ ಪಿಕ್ಚರ್ ಓಪನ್ ಆಗುತ್ತೆ. ಈಗ ಮಹಾಭಾರತ ಇರುತ್ತಲ್ಲ ಅದನ್ನ ಲೇಟೆಸ್ಟ್ ಮಾಡ್ಕೊಂಡ್ಬಿಡೋದು. ಮೂರು ಬಾಟ್ಲು ರಾತ್ರಿ ಹ್ಯಾಂಗ್ ಓವರ್ ಅದು 1993 ಅಲ್ಲಿ ಅಮಿತಾಭ್ ಬಚ್ಚನ್ ಕಂಪನಿಗೆ ಅಂತ ಒಂದು ಒಳ್ಳೆ ಕಥೆ ಮಾಡಿದೆ. ಅವ್ರ ಕಂಪನಿ ಲಾಸ್ ಆದ್ಮೇಲೆ ನಿಮಗೆ ಮಾಡ್ಬೋಣ ಅಂತ ಒಂದು 5 ಕೋಟಿ ರೂಪಾಯಿ ಖರ್ಚಾಗತ್ತೆ ಯೋಚನೆ ಮಾಡಿ. ಐದನ್ರಿ ಡೈರೆಕ್ಟ್ರೆ, ಐದಲ್ಲ ಆರಾಗ್ಲಿ ರೀ, ಪಿಕ್ಚರ್ ಮಾಡ್ರಿ ನೀವು. ಇದೆಲ್ಲ ಉತ್ಸಾಹ. ಈಗ ಈಗಿನ ಜನರೇಷನ್ ಆಗೋ ತರ ಮಹಾಭಾರತದ ಕಥೆನ ಸ್ವಲ್ಪ ಹಿಂಡಿ ಬಿಟ್ಟು ರೆಡಿ ಮಾಡಿದೀನಿ ನೋಡಿ. 5 ಬ್ರದರ್ಸ್ ಸೇರ್ಕೊಂಡು ಇಂಡಸ್ಟ್ರಿ ನಡೆಸ್ತಾ ಇದ್ರೆ ಅದು ಒಂದು ಕಡೆ, 101 ವಿಲನ್ ಬ್ರದರ್ಸ್ ನಡೆಸ್ತಾರ ಇಂಡಸ್ಟ್ರಿ ಇನ್ನೊಂದು ಕಡೆ, ಈ 5 ಜನ ನಡೆಸ್ತಾರ ಇಂಡಸ್ಟ್ರಿ ಮೇಲೆ 101 ಜನ ನಡೆಸ್ತಾರ ಇಂಡಸ್ಟ್ರಿ ಅವರು ಕಂಡು ಬಿದ್ದು ಇದನ್ನ ಹೆಂಗಾರ ಕಬಳಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾವ್ರೆ. ಈ ಕಿರಿಕ್ನ ಸರಿ ಮಾಡೋದಕ್ಕೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಕೃಷ್ಣ ಅವ್ರು ಬರ್ತಾರು. ಈ ಕಥೆಯಲ್ಲಿ 5 ಜನ ಹೀರೋ, ಒಂದೇ ಒಂದು ಹೀರೋಯಿನ್. ಧರ್ಮರಾಯನ್ ಪಾತ್ರಕ್ಕೆ ನಮ್ಮ ವಿಷ್ಣುವರ್ಧನ್ ಅವ್ರು ಕಳ್ಸಿಟ್ಟು ಕೊಡಿಸ್ಬಿಡಿ, ಆಮೇಲೆ ಭೀಮನ್ ಪಾತ್ರಕ್ಕೆ ನಮ್ಮ ಉಪೇಂದ್ರ ಅವ್ರು ಕಳ್ಸಿಟ್ಟು ಕೊಡಿಸ್ಬಿಡಿ, ಅರ್ಜುನ ಪಾತ್ರಕ್ಕೆ ಸುದೀಪ್ ಅವ್ರು ಕೊಡಿಸ್ಬಿಡಿ, ಆಮೇಲೆ ನಕುಲ ಸಹದೇವ ಈ ಹೊಸ ಹುಡುಗ ಬಂದಿದ್ರಲ್ಲ ಬ್ರದರ್ಸ್ ಮುರಳಿ ಮತ್ತೆ ವಿಜಯ ರಾಘವಂದ್ರ ಅವರು ಕೊಟ್ಬಿಟ್ರೆ ಸೂಪರ್ ಸಿನಿಮಾ. ಕರ್ಣ, ಕರ್ಣ ಯಾರು ಸರ್? ಅಯ್ಯೋ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ, ಎಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ ಇದೆಯಾ ಕರ್ನಾಟಕದ? ಕರ್ಣ ಯಾರು? ಅಂಬರೀಷ್ ಅವರು. ದುರ್ಯೋಧನ ಯಾರು ಮಾಡಿಸೋದು ಗುರುವೆ? ದುರ್ಯೋಧನ ಕೌರವ ಬಿ ಸಿ ಪಾಟೀಲ್ ಅಷ್ಟು ಗೊತ್ತಿಲ್ವಾ? ಶಕುನಿ ಯಾರು ಮಾಡೋದು? ಶಕುನಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನಾನೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು. ಆಮೇಲೆ ಪ್ರೊಡ್ಯೂಸರ್, ಈ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೃಷ್ಣ, ಶಿವರಾಜ್ ಕುಮಾರ್ ಅವ್ರು ಬೇಕೇ ಬೇಕು. ಓಕೆ. ಆಮೇಲೆ ಈ ಹೀರೋಯಿನ್ ನಮ್ಮ ಕನ್ನಡದಲ್ಲಿ ಯಾರು ಇಲ್ಲ, ಐಶ್ವರ್ಯ ರೈ ಒಪ್ಪಿಸ್ಬಿಡಿ. ಐಶ್ವರ್ಯ ರೈ ಏನು, ಅವ್ರ ಅವನ ಅಪ್ಸನ್ ಹಾಕಿ ಗುರುವೆ. ಈ ಕಥೆ ನಾನು ಮಾಡಲ್ಲ ಸ್ವಾಮಿ. ಮತ್ತೆ ಐಶ್ವರ್ಯ ರೈ ಅವ್ರ ಅಮ್ಮನ ಕರ್ಕೊಂಡು ನಾನೇನ್ ಪಗಡೆ ಆಡ್ಲಿ, ಐಶ್ವರ್ಯ ರೈ ಬೇಕು. ಓಕೆ. ಆಮೇಲೆ ಆಮೇಲೆ ಎ ಆರ್ ರೆಹಮಾನ್ ಹತ್ರ 6 ಡ್ಯುಯೆಟ್ ಸಾಂಗ್ ರೆಡಿ ಮಾಡಿಸ್ಬಿಡಿ. ಡೈರೆಕ್ಟ್ರೇ, 5 ಜನ ಇರುವಾಗ 6 ಡ್ಯುಯೆಟ್ ಸಾಂಗ್ ಎತ್ತಕ್ರಿ ಡೈರೆಕ್ಟ್ರೇ? ನಿಮ್ ಗೊತ್ತಿರೋದೇ ಅಷ್ಟು. ನೋಡಿ, ಈ ಕರ್ಣನ ಮೇಲೆ ದ್ರೌಪದಿ ಅವರಿಗೆ ಒಂದ್ ಲವ್ ಇತ್ತ. ಹೌದು. ಅದಕ್ಕೆ ಕರ್ಣ ಅಂಬರೀಷ್ ಅವ್ರಿಗೂ ದ್ರೌಪದಿ ಐಶ್ವರ್ಯ ರೈಗೂ ಊಟಿಯಲ್ಲಿ ಕಮರ್ಷಿಯಲ್ ಡ್ಯುಯೆಟ್ ಟ್ರೈನ್ ಮೇಲೆ ಸಿಕ್ಕಾಬಿಟ್ಟೆ ಕಮರ್ಷಿಯಲ್. ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಇಟ್ಟಿಲ್ಲ, ಒಂದು ಹೆಣ್ಣಿಗೆ 6 ಗಂಡು. ಡೈರೆಕ್ಟ್ರೇ, ಮಡ್ರಾಸಿಂದ ಕರೆಸೋದಕ್ಕೂ ಸಾರ್ಥಕ ಆಯ್ತು ಕಣ್ರಿ. ಒಳ್ಳೆ ಕಥನ ಹಿಡ್ದಿದ್ರಿ, ಎಷ್ಟಾದ್ರೂ ಖರ್ಚಾಗ್ಲಿ ಬರ್ರಿ. ಇಂತ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ನೋಡಲ್ವನ್ರಿ, ಬರ್ರಿ. ನಾನ್ ನಿನ್ನ ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೆ. ಗಾಂಧಿನಗರದಲ್ಲಿ ಯಾರಾದ್ರೂ ಕತೆ ಹೇಳ್ಕೋತಾರ? ಮಠ ಸೇರಕ್ಕೆ ಲಾಯಕ್ ಆಗಿದ್ಯಾ ಬಿಡು. ಏನ್ ಮಾಡ್ತೀಯ, ನಂಬಿಕೆನ ದೇವ್ರು ಅಂತಾರೆ. ಆ ನನ್ನ ಮಗ ಹಿಂಗ್ ಮೋಸ ಮಾಡ್ತಾನೆ ಅಂತ ನನಗೇನು ಗೊತ್ತು? ಹಾಳಾಗೋಗ್ಲಿ, ಬೇಜಾರ್ ಮಾಡ್ಕೋಬೇಡ. ಈ ಸಕ್ಕರೆ ತಿನ್ನು. ಎಲ್ಲಾ ಕೆಲಸದಲ್ಲಿದ್ದಾಗ ಸಾಂತ್ವನ ಹೇಳೋರ್ನ ನೋಡಿದೀನಿ, ಸಕ್ಕರೆ ಕೂಡ ನನ್ನ ಮಗನ ನಿನ್ನೆ ನೋಡಿದ್ದು. ನೀವೇನಾದ್ರೂ ದಿನಸಿ ಅಂಗಡಿ ಇಟ್ಟಿದ್ರೆ? ಏನಿನ್ ಸ್ಟೋರಿ? ನಾನು MSc MPhil ಸ್ವಲ್ಪ ದಿವಸ ನಿಮಾನ್ಸಲ್ಲೂ ಇದ್ದೆ. ಈ ಸದಾಶಿವ ನಗರ ಇದೆಯಲ್ಲ, ಅಲ್ಲಿ 270,000 ಜನ ಇದ್ದಾರೆ. ಅವ್ರ ಪೈಕಿ 218,000 ಜನಕ್ಕೆ ಡಯಾಬಿಟಿಸ್, ಸಿಹಿ ಮೂತ್ರ ರೋಗ. ಅವರೆಲ್ಲರೂ ಮೂತ್ರನು ಸಂಗ್ರಹ ಮಾಡಿ 100 ಡಿಗ್ರಿನಲ್ಲಿ ಹೀಟ್ ಮಾಡಿ ಡಿಸ್ಟಿಲ್ ಮಾಡಿದ್ರೆ ಪ್ರತಿ ತಿಂಗಳಿಗೆ 78,000 ಕೆಜಿ ಸಕ್ಕರೆ, 36,000 ಲೀಟರ್ ನೀರು, 7,750 ಕೆಜಿ ಉಪ್ಪು ಸಿಗತ್ತೆ. ಇದನ್ನ ಸರ್ಕಾರಕ್ಕೆ ಕಮ್ಮಿ ಬೆಲೆಗೆ ಮಾರೋಣ ಅಂತಿದ್ದೆ. ಈಗ ನೀವೆಲ್ಲ ತಿಂದ್ರಲ್ಲ ಸಕ್ಕರೆ, ಇದು ನಮ್ಮನೆ ನಾಯಿದು, ಅದಕ್ಕೆ ಡಯಾಬಿಟಿಸ್. ಮಠ ನಿಷೇಧ ಮಾಡಿದ್ ಎಲ್ಲಾನು ಇಲ್ಲೇ ಇದೆ. ಇರಿ, ನನ್ ಮಕ್ಕಳ ತಾತನ ಕರ್ಕೊಂಡು ಬಂದು ಮಾಡಿಸ್ತೀನಿ ನಿಮ್ಗೆ. ಒಂದು ಮಾತು ಹೇಳ್ತೀನಿ ನಿಮಗೆ, ಈ ಮಠದ ಬಗ್ಗೆ, ನಿಮ್ಮ ಕರ್ತವ್ಯಗಳ ಬಗ್ಗೆ, ನಿಮ್ಮ ಜವಾಬ್ದಾರಿ ಬಗ್ಗೆ ನಿಮಗೆ ನಿಷ್ಠೆ ಕಮ್ಮಿ ಆದ್ರೆ ಅದೇ ಈ ಮಠಕ್ಕೆ ಬರಬಹುದಾದಂತ ದೊಡ್ಡ ವಿಪತ್ತು. ಈ ಶಿಸ್ತುಗಳು ನಿಮಗೆ ಹೇರ್ಕೆ ಅನ್ಸಿದ್ರೆ ನಿಮ್ಮಲ್ಲೇ ತೀರ್ಮಾನ ಮಾಡ್ಕೊಳ್ಳಿ, ಹೊರಡ್ತಾ ಇರಿ. ಇವರಲ್ಲಿ ಯಾರಾದ್ರೂ ಹೊರಡ್ತೀನಿ ಅಂದ್ರೆ ಕಳ್ಸ್ಕೊಡಕ್ಕೆ ಏರ್ಪಾಡು ಮಾಡಿ. ಎಲ್ರು ಪರವಾಗಿ ನಾನು ಹೇಳ್ತೀನಿ, ರಾತ್ರಿ ನಾವೆಲ್ಲ ಮಾತಾಡ್ಕೊಂಡು ನಿಮ್ಗೆ ಬೇಜಾರು ಮಾಡಿದ್ದಕ್ಕೆ ಕ್ಷಮೆ ಇರಲಿ. ನಾವ್ ಯಾರು ಈ ರೀತಿ ಮಾಡೋದಿಲ್ಲ, ನೀವ್ ಹೇಳ್ದಂಗ್ ಕೇಳ್ತೀವಿ, ನೀವ್ ಕಳ್ಸ್ಕೊಟ್ಟಿದ್ ಕಲ್ತ್ಕೋತೀವಿ. ನಾವ್ ಯಾರು ಮನೆಗೆ ಹೋಗೋದಿಲ್ಲ, ಅಕಸ್ಮಾತ್ ಯಾರೋ ತಪ್ಪು ಮಾಡಿದ್ ನಿಮ್ಗೆ ಯಾರ ಕಿತ್ತ ಹೋಗ್ಬಿಡಿ. ನಿಧಾನ ಹುಡುಕಿ ಆತ್ರ ಬಿಡ್ಬಿಡಿ, ಗಂಗೆ 3 ಸಲ ತೆರಸ್ತಾಳ, ಮೇಲಕ್ ಬರ್ಲೇಬೇಕು. ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಇಲ್ಲಾಂದ್ರೆ ಬಿಟಾಕಿ ಸಾಯ್ಲೆ ಅಷ್ಟೇ. ಸರಿಯಾಗಿ ತಡಕಿ ಶಿವ, ಸುಂದರಿಯನ್ನ ಸಾಯಕ್ ಬಿಡ್ಬಾರ್ದು, ಟೈಮ್ ಬರ್ತಾ ಬರ್ತಾರೆ.
ಇವ್ರ ಬಗ್ಗೆ ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯೋ ಹಿಂಗಾಗೋಯ್ತೆ. ಬಂದು ಒಂದಿನದಲ್ಲಿ ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಆಗ್ಬಿಟ್ಟಿದ್ರಿ, ಬಹಳ ಅರ್ಜೆಂಟ್ ಅಂತ ಕಾಣುತ್ತೆ. ಬೇಗ ಹೋಗಿ ನೀರಲ್ಲಿ ಹುಡುಕ್ರಿ, ಸಿಕ್ಕದವ್ರಿಗೆ ಸೇರುಡ್ಡೆ. ಬಂದಿರೋ ಈ ಮುಖಗಳಿಗೆ ಮಠಾಧಿಪತಿ ಆಗೋ ಯಾವ ಲಕ್ಷಣಗಳು ಇಲ್ಲ. ಮುಖ ಮನಸ್ಸಿನ ಕನ್ನಡಿ ಅಲ್ಲ. ಗಮನಿಸೋರಿಗೆ ಮುಖ ಕಡೆ ಪಕ್ಷ ನೋಟಿಸ್ ಬೋರ್ಡ್. ಏನ್ ಮಾಡೋಣ ಅಂತೀರಾ? ಕಳಿಸ್ಬಿಡೋಣ ಅಂತೀರೇನು? ಬಡಬಡಬಣ, ಅದಕ್ಕೊಂದು ಪರೀಕ್ಷೆ ಇಟ್ಟಿದ್ದೀನಿ, ಬನ್ನಿ. ಹಂಗಾತ ಮಲಗಿಸಿ, ಚೆನ್ನಾಗಿ ಕಾಣ್ತಾಳೆ. ಅವಳದು ಕೈಗೆ ಕಾಲಿಗೆ ಹುಜ್ಬೇಕ್ರಿ. ಅದ್ ನನಗೆ ಬಿಡ್ರಿ, ನನ್ನ ಡಿಪಾರ್ಟ್ಮೆಂಟ್. ಏ ಬೇಗ ಗಾಳಿ ಬಿಡ್ರಲ್ಲ. ನಾನ್ ಗಾಳಿ ಬಿಟ್ರೆ ಎಲ್ರು ಬೈತಾರೆ. ಅಪಾರ ನಿಂದ್ಬಿಟ್ಟೋಳೆ, ಲಂಗ್ಸ್ ನೀರು ತುಂಬಿಡದೆ. ಪ್ರಥಮ ಚುಂಬನವೇ ಪ್ರಥಮ ಚಿಕಿತ್ಸೆ. ಒರು ಆರ್ಟಿಫಿಷಿಯಲ್ ರೆಸ್ಪಿರೇಷನ್. ರೆಸ್ಪಿರೇಷನ್ ವಾಸನೆ ಹೊಡಿತಾದಳೆ ವಾಶ್ರೂಮ್. ಆದ್ರೂ ಪರವಾಗಿಲ್ಲ, ಕಾಗೇನ ತಿರುಪ್ತಿ ಕರ್ಕೊಂಡು ಹೋಗಿ ಗೋವಿಂದ ಅನ್ನುವುದು ಏನನ್ನುತ್ತೆ? ಇವರು ಹಳೆ ಸ್ವಾಮಿ ಕ್ಯಾಟಗರಿನೆ. ನಿಮ್ ಬುದ್ಧಿ ತೋರಿಸ್ಬಿಟ್ರಲ್ಲಯ್ಯ. ನೀರಲ್ಲಿ ಬಿದ್ರು ಹೆಣ್ಣು ಬೆಂಕಿನೇ ಸ್ವಾಮಿ. ಜೀವ ಉಳ್ಸಕ್ ಹೋದ್ರೆ ಅನುಮಾನ ಪಡ್ತಿರಲ್ಲ, ಇದು ನಮಗೆ ಸರಿಯೇ? ನಮ್ಮಪ್ಪ ವಿದ್ವೇಗ್ ಬಾಳು ಕೊಟ್ಟ, ನಾನು ಇವಳು ಜೀವ ಕೊಟ್ಟೆ. ಬಾಳು ಕೊಡೋದು ಜೀವ ಕೊಡೋದು ನಮ್ಮ ರಕ್ತ ಪರಂಪರೆ. ವಾಟ್ ಯು ಮೀನ್ ಇಸ್ ಎ ರಾಂಗ್ ಮೆಸೇಜ್. ಎಲ್ಲಾ ವಿಷಯಕ್ಕೂ ಸಮಯ ಸಂದರ್ಭ ಅಂತ ಇರುತ್ತೆ ಸ್ವಾಮಿ. ಕಾಣ ಹೋಗೋ ಹೊತ್ತಲ್ಲಿ ಯಾವ ಹೆಣ್ಣು ಕಾನ್ ಕೇಳಿಗೆ ಹೋಗ್ತಾಳೆ ಹೇಳಿ ಅಲ್ವೇ? ಮಣ್ಣು ತಿಂದ್ರು ಮರೇಲಿ ತಿನ್ನು ಅಂತ ಗಾದೆ. ನಮ್ಗೆ ಅದೇ ಉದ್ದೇಶ ಇದ್ದಿದ್ರೆ ನಿಮ್ ಮುಂದ್ ಮಾರಿ ಸಿಕ್ಕಾಕೋತಿದ್ರ ಗುರುಗಳೇ? ಯೋಚನೆ ಮಾಡಿ, ತಾವು ದೊಡ್ಡವರು. ಸ್ವಾಮಿಗಳಾಗೋರ್ಗೆ ಮನ್ಸತ್ವನ ಇರಬಾರ್ದು ಅಂದ್ರೆ ನಮ್ಗೆ ಪಟ್ಟನೇ ಬೇಡ. ಏನ್ರಪ್ಪ ಶಬಾಷಿ ಎತ್ಬಿಟ. ಸತ್ಯವಂತರಿಗಿದೋ ಕಾಲವಲ್ಲ, ದುಷ್ಟಲಿಂಗಿದೋ ಸುಭೀಕ್ಷ. ಇನ್ಮೇಲಿಂದ ಈ ಹುಡುಗರಿಗೆ ನೀವು ಅದು ಇದು ಅಂತ ಪರೀಕ್ಷೆ ಮಾಡೋ ಹಾಗಿಲ್ಲ. ನಾನು ಇವ್ರ ಮಾತನ್ನ ನಂಬಿ ನೋಡ್ತೀನಿ. ನಾಳೆಯಿಂದ ಟ್ರೈನಿಂಗ್, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ. ಓಕೆ. ಹಣೆ ಬರ ಕೊಣೆಯ. ಅಯ್ಯಯ್ಯೋ, ಗೆಟ್ ಕ್ಲೋಸ್ ಆಗ್ಬಿಟ್ಟಿದ್ಯೇ ಸಿಸ್ಟರ್. ಈ ರೈಲ್ ಗಾಡಿ ಹೋಗೋದ್ರೊಳಗಡೆ ಒಂದು ಉಪಕಥೆ ಹೇಳ್ತೀನಿ, ಓನ್ ಎಕ್ಸ್ಪೀರಿಯನ್ಸ್ ಅಂತಾನೆ ಇಟ್ಕೊಳ್ಳಿ. ಬಹಳ ಇಂಟ್ರೆಸ್ಟಿಂಗು. ಮಳ್ಳಿ ಕತೆ. ಮಾಲಿ ಮಾಲಿ ಅಂದ್ರೆ ಏನು? ಮಳ್ಳಿ ಅಂದ್ರೆ ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಹೆಡೆ ಹೆಡೆಯ ಸಾಲು ತುರುಬೆಲ್ಲ, ಕುಡಿ ನಿಂದ ಹೂವು ಮೇಲೆಲ್ಲ. ತೆರೆ ತೆರೆಯ ಹೊರಳು ಕುರುಳಲ್ಲ, ಸುಳಿಮಿಂಚು ಕಣ್ಣ ಹೊರಳಲ್ಲ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಬಂದ್ಬಿಟ್ಟೆ, ಭಯ ಆಯ್ತಾ ಇದೆ. ನಾ ಹೋಯ್ತೀನಿ. ಇದ್ರ ಹೇಳಕ್ ಇಲ್ಲಿವರೆಗೂ ಬಂದ್ಯಾ ಪರವಳಗೆ? ಹೆಂಗೈತೋ ಏನೋ ಈ ಮೀನು. ನೀರಲ್ಲಿ ಎಷ್ಟು ಮೀನುಗಳನ್ನ ಲವ್ ಮಾಡಿತ್ತೋ ಏನು. ಮೀನ ಬೇಸೋದು ಒಂದ್ ಕಲೆ, ತಿನ್ನೋದು ಒಂದ್ ಕಲೆ. ಐ ಹಾಗಿದ್ರೆ ನಾವಿಬ್ರು ಕಲಾವಿದ್ರು ಅನ್ನು. ಕಂಪನಿ ಕಲಾವಿದ್ರು, ಕಂಪನಿ ಕೊಡ್ತಿದ್ದಿಲ್ಲ ಅದಕ್ಕೆ. ನಾನೊಂದು ಕೇಳ್ತೀನಿ, ಪಟೇಲ್ರು ಬಂದಿದ್ರಂತೆ? ಪಟೇಲ್ರು ಬರ್ತಾರೆ, ಹೆಗ್ಡೆ ಅವರು ಬರ್ತಾರೆ, ಗೌಡ್ರು ಬರ್ತಾರೆ, ಗೋವಿಂದನು ಬರ್ತಾನೆ. ನಿನ್ ಕೆಲ್ಸ ನೀನ್ ನೋಡು. ಹಂಗಂತೀಯ? ಬಿಸ್ನೆಸ್ ಬಹಳ ಚೆನ್ನಾಗಿ ನಡಿಯಂಗೈತೆ. ಬ್ಯಾಂಕ್ ಅಲ್ಲಿ ಅಕೌಂಟ್ ಇಟ್ಕೊಂಡು ಮಡಿದ್ಯಾ? ಕರೆಂಟ್ ಅಕೌಂಟ್. ಮುಂಚೆನೆ ಗೊತ್ತಿರ ಚೆಕ್ ಕೊಡ್ತಿದ್ನಿ. ಅದ್ ಸರಿ, ಯಾಕೆಲ್ಲಾರು ನಿನ್ನ ಗಾಡಿ ಗಾಡಿ ಅನ್ನೋದು? ಬಂದವ್ರನ್ನೆಲ್ಲ ಸೇರಿಸ್ಬೇಕಾದ ಜಾಗಕ್ಕೆ ಸೇರಿಸ್ತೀವಲ್ಲ ಅದಕ್ಕೆ. ಏ ಬೇ ಬೆಕ್ತಿನ, ಊರ್ ಗರ್ತಿರಲ್ಲ, ನಿಂಗ್ ಶಾಪ ಹಾಕೋದಿಲ್ವಾ ನಮ್ಮಂತ ಹುಡುಗರೆಲ್ಲ ಹಾಳ್ ಮಾಡ್ತೀಯ ಅಂತ? ಗರ್ತಿರ್ ಶಾಪಾನೆ ನಮ್ಗೆ ಅನ್ನ. ನೀನೀಗ ತಿಂತಾ ಇರೋದು ಅದನ್ನೇ. ಸಾಕ್ ತಿಂದಿದ್ದು, ಕೈ ತೊಳ್ಕೋ. ಏನ್ ನಿನ್ ಕೈ ಹಿಂಗ್ ಚಡ್ಕೊಂಬಿಟೈತೆ? ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ನಿಮ್ ಅಪ್ಪ ಅಮ್ಮ ಏನಾದ್ರು ರಾವ್ಗಾಲದಲ್ಲಿ ಸೇರ್ಬಿಟ್ರ? ರಾತ್ರಿ ಮತ್ತೆ ರಾವ್ಗಾಲನೇ ಇರೋದೆ. ಈ ಕೈ ಬಗ್ಗೆ ಮಾತಾಡ್ತಿದ್ಯಾ ನೀನು? ಈ ಕೈ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ಈ ಕೈ ಬಗ್ಗೆ ಹಾಸ್ಯ ಮಾಡ್ತಿದ್ಯಾ? ಈ ಕೈ ಪಟ್ಟಿರೋ ಕಷ್ಟ ನಿನಗೇನೋ ಗೊತ್ತೋ? ಇದ್ರ ಬಗ್ಗೆ ಮಾತಾಡೋಕ್ ನಿಂಗೇನೋ ಇದೆ? ನಮ್ಮಮ್ಮ ಕಾಯಿಲೆಯಿಂದ ಹಾಸಿಗೆ ಹಿಡಿದಾಗ ಎಲ್ಲಾ ತರ ಸೇವೆ ಮಾಡಿರೋ ಕೈಯೋ ಇದು. ಎಲ್ಲಾ ತರ
ನಿಮ್ಮಂತ ಕಾಮಕರನ್ನ ಖುಷಿ ಪಡಿಸಿ ನನ್ನ ತಮ್ಮಂದ್ರ ಭವಿಷ್ಯ ರೂಪಿಸಿರೋ ಕೈಯೋ ಇದು. ಇದನ್ನ ಇದನ್ನ ನೀನ್ ಅಸಹ್ಯ ಅಂತಿದ್ಯ. ಇದರಿಂದಾನೆ ನಮ್ ಜೀವನ ನಡೀತಾ ಇರೋದು. ತಪ್ಪಾಯ್ತು. ಸಿಸ್ಟರ್, ಅವಳು ನನಗೆ ಹೆಂಗಸರನ್ನ ಮಾತಾಡಿಸೋ ವಿಚಾರದಲ್ಲಿ ಗುರು ಆಗೋಗ್ಬಿಡ್ತಾಳೆ. ಆ ಸಿಸ್ಟರ್, ಕಥೆನ ಎಲ್ಲಿ ನಿಲ್ಸಿದೆ? You were telling something about the training, then? ಟ್ರೈನಿಂಗ್ ಅಂತ ಹೊರಟ್ರಾ? ಹೊಗೆ ಎಲ್ಲ ಬೆಂಕಿ ಬೆಂಕಿ ಹಾಕಿದ್ರು ಜಾಗ ಖಾಲಿ ಮಾಡಲ್ಲ. ಏಯ್, ಮಂಗ ಮಂಗಗಳ ತರ ಆಡ್ಬೇಡಿ. ನಾ ಹೇಳೋದನ್ನ ಕೇಳಿ. ನಾವೀಗ ಹೋಗ್ತಾ ಇರೋದು ಕಡಲೂರು ಮಠ. ಅಲ್ಲೊಬ್ರು ಸ್ವಾಮಿ ಇದ್ದಾರೆ, ಮಹಾನ್ ಜ್ಞಾನಿ, ಅಷ್ಟೇ ದೂರ್ವಾಸ, ಟೆನ್ಷನ್ ಸ್ವಾಮಿ ಅಂತಾನೆ ಎಲ್ಲ ಕರೆಯೋದು. ಆ ಸ್ವಾಮಿಗಳು ಹೇಳ್ಕೊಡೋದನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ ಬನ್ನಿ. ಎಲ್ಲಾ ಮಠದಲ್ಲಿರೋ ಹಾಗೆ ಆ ಮಠದಲ್ಲೂ ರಾಜಕೀಯ, ದ್ವೇಷ, ಪಾರ್ಟಿಗಳಿವೆ. ಗಿರಿಸ್ವಾಮಿ ಗಿರಿಸ್ವಾಮಿ ತಕರಾರುಗಳಿವೆ. ಅದೆಲ್ಲ ದೊಡ್ಡವರು ಸಣ್ಣತನ. ನಿಮಗದು ಬೇಡ. ನಿಮ್ಮ ಕೆಲಸ ಏನಿದ್ರು ವಿದ್ಯೆ ಕಲಿಯೋದು. ಜೀಪಳಿಗೆ ಒಳ್ಳೆ ಮಜಾ ಆಯ್ತಿಲ್ಲ. ಓ ಜಗ್ ಬಾ ಬಿಡಾಕ ಸ್ವಾಮಿ. ಅಪ್ಪಯ್ಯನವರು ಮತ್ತು ಶಿಷ್ಯ ಕೋಟಿ ಬನ್ನಿ. ತಂದೆ, ತಾವು ಬರೋ ಸೂಚನೆನ ಹಿರಿಯ ಸ್ವಾಮಿಗಳು ಕೊಟ್ಟಿದ್ರು. ಸಿ ಎಂ ಬಂದಿದ್ರಲ್ಲ, ಅವ್ರ ಜೊತೆ ಅಕ್ಷರದಾಸೋಹಕ್ಕೆ ಪಕ್ಕದಳ್ಳಿಗೆ ಹೋಗಿದ್ದಾರೆ. ಹೋಗೋ ಪ್ರೋಗ್ರಾಮ್ ಏನೂ ಇರಲಿಲ್ಲ, ಫೋಟೋ ಸೆಷನ್ ಇತ್ತಲ್ಲ. ಬಂದ್ಬಿಡ್ತಾನೆ. ನಾನು ಹುಡುಗರನ್ನ ಇಲ್ಲೇ ಬಿಟ್ಟು ಹೊರಡ್ತೀನಿ. ಅವ್ರು ಬರೋಷ್ಟ್ರಲ್ಲಿ ಹುಡುಗರು ಉಂಡ್ಕೊಂಡು ಸಿದ್ದರಾಗಿರ್ಲಿ. ಬೆಳಿಗ್ಗೆ ತಿಂಡಿ ತಿನ್ನಿಸದೇನೆ ಹೊರಡ್ಸ್ದೆ. ನಾ ಬರ್ತೀನಿ. ಆಯ್ತಾಯ್ತು, ನೋಡ್ಕೊಂಡು ಹೋಗಿ. ಈ ಮಠಕ್ಕಂತ ಒಳ್ಳೆ ಹೆಸರಿಲ್ಲಪ್ಪ, ಇದಕ್ಕೇನು ಶ್ರೀಮಠ ಅಂತಾರೆ. ತಾತ ಯಾಕೆ ಈ ಮಠ ಕರ್ಕೊಂಡ್ ಬಂದ ನಮ್ಮನ್ನ? ಈ ಮಠದ ಮೇಲೆ ಬೇಜಾನ್ ಪೊಲೀಸ್ ಕೇಸುಗಳು ನಡೀತಿದೆಯಂತೆ. ಇವತ್ತು ಈ ಮಠದಲ್ಲಿ ಹುಡುಗಿ ಸ್ವಾಮಿ ಭಟ್ಟ ಮಾಡ್ತಾಳಂತೆ. ಸಖತ್ತಾಗಿ ಅವಳಂತೆ, ನೀನ್ ಬರಗಿಲ್ಲ ಬತ್ತಾ ಇಲ್ವಾ? ಕಿತ್ತೋಗಿರೋ ನನ್ನ ಮಕ್ಳ ಹುಡುಗಿ. ಅದು ಇದು ಮಾತಾಡೋದಕ್ಕೆ ಮುಂಚೆ ಫಸ್ಟ್ ಊಟ ರೆಡಿ ಮಾಡ್ರು. ಸ್ವಾಮಿಗಳೇ, ಊಟದ ವ್ಯವಸ್ಥೆ ಎಲ್ಲ ಮಾಡೋರೆ? ಸ್ವಾಮಿಗಳ ಬಗ್ಗೆ ಏನೋ ಹುಡುಕ್ತಿರೋ ಹಾಗಿದೆ. ಮಿಸ್ಟರ್ ಕ್ವಾಸ್ಟ್ ಅವರೇ, ಅವ್ರು ಇರೋದು ಹಾಗೆ. ಲಕ್ಷಾಂತರ ಜನಕ್ಕೆ ಅನ್ನದಾನ ವಿದ್ಯಾದಾನ ಕೊಟ್ಟಂತ ಪುಣ್ಯಾತ್ಮರವರು. ಮನುಷ್ಯ ಎಷ್ಟೇ ಎತ್ತರ ಬೆಳೆದ್ರು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ಸಂಕೇತ ಅದು. ಅಥವಾ ಇದೆ. ಆದ್ರೆ ಇವ್ರ ಸ್ವಾಮಿಗಳು ಮನಿಕೊಂಡ್ರೆ ಕಾಲ್ ಮೇಲೆ ಕಿತ್ಕೊಂಡ್ಬಿಡಲ್ವಾ? ನಾನ್ ಹೇಗೋ ಮಲಗ್ತೀನಿ. ಜೀವನದಲ್ಲಿ ನೀವು ಎಚ್ಚರವಾಗೋದು ಯಾವಾಗಮ್ಮ? ಸಮಯ 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 ಅಣ್ಣ 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 ಇನ್ನು ಸ್ವಲ್ಪ ಸಮಯ 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 ಈ ನಿನ್ ಮಾನ ಮರ್ಯಾದಿನ ಹರಾಜ್ ಹಾಕ್ಬಿಟ್ಟ. ಸ್ವಾಮಿ, ಮುಖ ಯಾಕೆ ಈ ತರ ಇದೆ? ಬೆಳಿಗ್ಗೆ ಮೋಷನ್ ಆಗ್ಲಿಲ್ವಾ? ಶಿವ ಶಿವ, ಯಾಕೆ ಕೇಳ್ತೀನಿ ಅಂದ್ರೆ ಊಟ, ನಿದ್ರೆ, ಮೈಥುನ ಹಾಗೂ ಮೋಷನ್ ಟೈಮ್ ಟು ಟೈಮ್ ಆಗ್ಬಿಡ್ಬೇಕು, ಇಲ್ಲಾಂದ್ರೆ ಮುಖ ಫ್ರೆಶ್ ಆಗಿರಲ್ಲ. ಸಾಂಬಾರ್ ಬರೋರ್ಗೂ ಒಂದ್ ಜೋಕ್ ಕೇಳ್ಬಿಡ್ತೀನಿ. ಹಂದಿ ಮರಿ ಅವ್ರ ಅಮ್ಮನ ಜೊತೆಲಿ ಕಕ್ಕಂತಿದ್ದಂತೆ. ಅಮ್ಮ ಅಪ್ಪ ನಾವ್ ಮನ್ಸರ್ ಕಕ್ಕ ತಿಂತೀವಲ್ಲ, ಅವರು ನಮ್ ಕಕ್ಕ ತಿಂತಾರಾ ಅಂತ ಕೇಳ್ತಾರೆ. ಅದೀಗ ಅವ್ರ ಅಮ್ಮ ಎತ್ತೋ ಸುಮ್ನಪ್ಪ, ಊಟ ಮಾಡೋ ಅಸಹ್ಯ, ಆ ತರ ಎಲ್ಲ ಮಾತಾಡ್ಬಾರ್ದು ಅಂತ ಎಲ್ಲೇ ಜೋಗ. ಎಲ್ಲೋಗ್ಬಿಟ್ರ ಇವ್ರು? ತಾವ್ ಮಾತ್ನಲ್ಲೇ ಮಲ ತಿನ್ಸ್ಬಿಟ್ರಲ್ಲ, ಬಾಯ್ ಮುಕ್ಕಳಿಸ್ಕೊಂಡ್ ಬರಕ್ ಹೋಗ್ರೆ. ಅನ್ನ ಮಿಕ್ತಿ ಬಿಡ ವೇಷ್ಟ್ ಸಾಂಬ ಬರ್ರಲೇ ಬರ ಅನ್ನ ತಿನ್ನಾಗಾಯ್ತದ? Thank you.
ಯಮನ್ ಫೋಟೋ ಆಯ್ ಬೆಂಗಳೂರಿಗೆ ಬಂದಿತ್ತು. ಈ ಯಮನ್ ಹೆಸರು ಸತ್ಯಕುಮಾರಿ ಅಂತ. ಈಗ ಸತ್ಯ ಮಾತೆ ಆಗ್ಬಿಟ್ಟಳ, ಮಠಕ್ಕೆ ಬಂದ್ಮೇಲೆ ಮಾತೆ ಆಗ್ಬಿಟ್ಲ. ವಾ ವಾ, ದ್ರಾಕ್ಷಿ ಗೋಡಂಬಿ ತಿಂದು ಏನ್ ಸಖತ್ತಾಗವಳೆ ಶಿವ. ನಿಮ್ ಕಾಂದಾನೆ ಬೇರೆ ಕೆಲಸ ಇಲ್ವೇ? ಅಪ್ಪ ಒಬ್ಬನಿಗೆ ಮಗ ಒಬ್ಬಳು ಬಾಳ್ ಕೊಡೋದು ಸ್ವಲ್ಪ. ಯಾಕ್ ಸ್ವಾಮಿ ಸುಸ್ತಾಗ್ಬಿಟ್ಟಿದಿರಿ? ಬಂದ್ ಕೆಲ್ಸ ಬಾಗ್ಲಲ್ಲ ಆಗೋಯ್ತು. ಕಣ್ಣು ಕುಕ್ಕು ಅಂತ ಕಾಲೇಜ್ ಕಾಮಿನೀರನ್ನ ಕರೆಸಿ ಕಾವಿ ತುರ್ಸಿ ಕಥಾ ಕಾಲಕ್ಷೇಪ ಕೊಡಿಸೋ ಕಚ್ಚಿದ ಅಭ್ಯಾಸ ಕೇವಲ ಟಿವಿ ಚಾನೆಲ್ಗಳಿಗಿದ್ದು ಈಗ ಅದು ಮಠದಲ್ಲೂ ಬಂದ್ಬಿಟ್ಟಿದೆಯಲ್ಲ. ಕಾವಿ ನಮ್ ಕೈನ ಕಟ್ಟ ಹಾಕದೆ ಹೋಗಿದ್ದಿದ್ರೆ ನಾವೇ ಈ ಕನ್ಯಾಮಣಿ ಕೈ ಹಿಡಿದು ಕಂಕಣ ಭಾಗ್ಯ ಕೊಡಬಹುದಿತ್ತಲ್ಲ. ನಮ್ಮ ಅಪ್ಪ ಅಮ್ಮ ಮಾಡಿರೋ ತಪ್ಪುಗಳಿಂದ ನಾವಿವತ್ತು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ನಮ್ಮ ಹಿರಿಯರು ಮಾಡಿರೋ ತಪ್ಪುಗಳಿಂದ ನಾವಿವತ್ತು ನಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ಇವ್ರ ತಂದೆ ತಾಯಿ ಮನೇಲಿ ಚಾನೇ ಕಷ್ಟ ಕೊಟ್ಬಿಟ್ಟವ್ರೆ ಅಂತ ಕಾಣಿಸುತ್ತೆ. ಅದಕ್ಕೆ ಪಾಪ ಒತ್ತಿ ಒತ್ತಿ ಹೇಳ್ತಾವಳೆ. ನಾವೇ ಏನಾರು ಇವ್ರ ಮನೇಲಿ ದೊಡ್ಡವರಾಗಿದ್ರೆ ಬಿಡ್ತಿದ್ವಿ, ಇವಳಗೊಂದು ಗಂಡು ನೋಡ್ತಿರ್ಲಿಲ್ವೆ? ಕೇಳ್ರಪ್ಪ ಕೇಳ್ರಣ್ಣ, ಎಲ್ಲ ಕಿವಿಗೊಟ್ಟು ಕೇಳ್ರಣ್ಣ. Wanted, they wanted, wonderile can wanted, wanted, they wanted, wonderile can wanted, decent, innocent, wonderile male wanted, patient, impatient, and the uru unwanted. Patella fit agiro, patali di tagiro, working condition iro nu. Dau give up marada iro, dau vine kelade iro, dau vine happy agiro nu. Wanted, they wanted, wonderile can wanted, wanted, they wanted, bahaduru can wanted. Feel the beat. Yeah. ಜೀವನ ಹೇತುನ ಕಂಠೆ ಬದ್ರಾಣಿ ಶಿಲರಿ ತ್ವಂ ಜೀವ ಶರದರ್ಶನ ಊರಾಗಿದ್ರು ಪರವಾಗಿಲ್ಲ, ಪೂರ್ವಾಪರಾನ್ ಬೇಕಾಗಿಲ್ಲ, ಬೆವರ ಹರಿಸಿ ಭೂಮಿ ತೊಳೆಯೋ ಶ್ರಮ ಜೀವಿ ವಾಂಟೆಡ್. ಜಾತಿ ಯಾವುದಿದ್ರು ಓಕೆ, ಜಾತಿ ಇಲ್ಲದಿದ್ರು ಓಕೆ, ಜನಕೇಶ್ವರ ಸಂಘವಂತು ನಾಟ್ ಇಟ್ ಆಲ್ ಓಕೆ. ಆಗಿ ಹೋಗಿರೋ ಮ್ಯಾರೇಜ್ ಆಗಿ ಬಿಟ್ಟಿರೋ ಜಂತು ನಂಗಳಿಗೆಲ್ಲ ಸಾರಿ. ನೀ ಅಂತ ಕುಳಿರು ತಿಂತಿರೋ ಒಂದಿಷ್ಟು ಉಳಿಸಿ ಇಳಿದಿರೋ ಕಾಮನ್ನು ಸೇರಿಸಿರೋ ಚಂದ್ರದಲ್ಲಿ ಒಂದೊಳ್ಳೆ ಮುಹೂರ್ತದಲ್ಲಿ ನಮ್ ಕೈಲಾದ ಮಟ್ಟೆ ನಾವು ಕೊಡ್ತೀವಿ. They wanted, wonderile can wanted, wanted, they wanted, wonderile can wanted, decent, innocent, wonderile male wanted, patient, impatient, and the uru unwanted. Patella fit agiro, patali di tagiro, working condition iro nu. Dau give up marada iro, dau vine kelade iro, dau vine happy agiro nu. Wanted, they wanted, wonderile can wanted, wanted, they wanted, wonderile can wanted, 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 wanted. ಏನ್ ಸ್ವಾಮಿ, ಏನೋ ಖುಷಿನಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ವಿ, ಹೊಟ್ಟೆಗೆ ಹಾಕೊಳ್ಳೋದು ಬಿಟ್ಬಿಟ್ಟು ನಾಯಿಗಳ್ದ ಹೊಡಿತಾ ಇದ್ರಲ್ಲ. ಸ್ವಾಮಿಗಳು ಯಾವತ್ತು ಟೆನ್ಷನ್ ಮಾಡ್ಕೋಬಾರ್ದು. ಅಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ? ಮದುವೆ ಆದ ತಕ್ಷಣ ಮಕ್ಕಳಾಗ್ಬೇಕು ಅಂದ್ರೆ 9 ತಿಂಗಳ ತುಂಬಬೇಕು, ಇಲ್ಲ ಬಸ್ರಿನೇ ಮದುವೆ ಆಗ್ಬೇಕು. ಹೇಳ್ತೀನಿ ರೀ, ಕೂತ ಸಾಯಿ. ಯೋಗಿಗಳೆಲ್ಲ ಕುಂತೆ ಶ್ರೇಷ್ಠ ಇರೋದು, ಓಡಾಡಿ ಕೆಲಸ ಮಾಡಿ ಎಲ್ಲ ಗೊತ್ತೇ. ಎದುರುತ್ತರ ನನ್ ವಯಸ್ಕಾದ ಒಂದ್ ಬೆಲೆ ಬೇಡವಾ ಸ್ವಾಮಿ? ವಯಸ್ಸಾದವ್ರಿಗೆಲ್ಲ ಬೆಲೆ ಕೊಡಕ್ ತಾವೇನು ವಾಜಪೇಯಿ?
ಚಂಡಾಳರು ಚಂಡಾಳರು ಕುಲಕಸ ಬಗ್ಗೆ ಮಾತಾಡಬೇಡ್ರಿ. ನೀವು ಸತ್ರು ಚಾಂಡಾಲ್ ಎಸ್ಕೊಳ್ಳೋದು, ನಾವುಗಳು ಬಂದು ಸರಿಯಾಗಿ ಕಡ್ಡಿ ಆಡ್ಲಿಲ್ಲ ಅಂದ್ರೆ ನಿಮ್ ಬಾಡಿನ ನಾಯಿ ನರಿಗಳು ಬಂದು ಕಸ್ಕೊಂಡು ಹೋಗ್ತವೆ. ಸೂಪರ್ ಪಾಯಿಂಟ್. ಏನೋ ಸೂಪರ್ ಪಾಯಿಂಟ್, ನಮ್ದು ಮೇಲೆ ಕೈ ಮಾಡ್ಬಿಟ್ಟಲ್ಲ, ನಮ್ದಿಗೆ ಬ್ಯಾಗ್ ರೆಡಿ ಹೋಗುತ್ತು, ಕೋಳಿ ಪಾಸಿಗುತ್ತು. ಕೋಳಿ ಶಿವ ಶಿವ, ಅರೆ ಶಿವ ಒಂದು ಮಲ್ಲಸ್ಪುರಂ, ನಮ್ದು ಮುಂದೆ ಬಚ್ಚ, ಕನ್ಫ್ಯೂಸ್ ಮಾಡ್ಬೇಡ. ಶಿವಾಜಿ ನಗರ್ ಕೋಳಿ ಫಾಸ್. ಆ ನಿನ್ನ ದೊಡ್ಡ ಜ್ಞಾನಿ ಇಲ್ಲ, ನೀನು ದೇವ್ರಿಗೆ ನೋಡಿದ್ಯಾ? ನೀನು ದೇವ್ರಿಗೆ ನೋಡಿಲ್ಲ, ನಾನು ದೇವ್ರಿಗೆ ನೋಡಿಲ್ಲ. ನೀನು ಜ್ಞಾನಿ ಅಲ್ಲ, ನಾನು ಜ್ಞಾನಿ ಅಲ್ಲ, ಶೇಮ್ ಟು ಶೇಮ್ ಕನ್ಫರ್ಮ್. ಯಾಕೆ ಸ್ವಾಮಿ ಹೊಡಿತಿದ್ರೆ? ನಾನ್ ಕನ್ಸಮೆ ಗುರ್ತಿಂಗ್ಲಿಲ್ವಾ ಬಸರಾಳ ಗೇಸ್? ಓ ನಿಮ್ ಗಿಲಿಕ್ಲೇಸ್ ಬರ್ಗೋಯ್ತ? ಏನೇನೆಲ್ಲ ಸಪ್ಲೈ ಮಾಡಿದ್ದೆ ನಂಗೆ ಹೇಳ್ದೆ ಬಂದ್ಬಿಟ್ಟಿದ್ರೆ. ಯಾರೋ ನೀನು ರಾಜಮನ್ ಕಡೆ ನೀನು ಅವ ಅಮ್ಮ ನೀವು ಇಕ್ಕೊಂಡಿದ್ರ? ಓಹೋ, ಕಳ್ಳನ ಮಗ ಅಪ್ಪಯ್ಯ ಒಳ್ಳೆ ಗಂಟ ಹಾಕಿದ ನಮ್ಗೆ. ಯಾಕನಕ್ತಿ? ಏನನ್ನಕ್ತಿ? ಅಲ್ಲ ಸ್ವಾಮಿ, ನಗುನು ಉಚ್ಚೇನು ತಡಿಲೇಬಾರದು, ಅದು ಪ್ರಕೃತಿ ವಿರೋಧ ಅಲ್ವೇ? ನನಗೆ ಏನನ್ನ ಮಕ್ಕಳ ಉದ್ದೇಶ? ಎರಡ್ ಮೂರು ಮೀಟರ್ ಎದ್ಕೊಂಡ್ಬಿಡ್ತೀರಾ? ಏ ಬಿಸ್ತರ್ ತಲೆ ಮೊಬೈಲ್ ಈಗ ಗೊತ್ತಾ? ಅದ್ಯಾವ ಮತ್ತೆ ಮಾಡ, ನಾನು ಹೇಳ್ತೀನಿ ನಂಬರ್ 9 8 4 5 3 0 0. ಅಪ್ಪಯ್ಯ ಮೊದ್ಲು ಬಂದು ನಿಮ್ ಹುಡುಗರು ನೀವು ಕರ್ಕೊಂಡು ಹೋಗ್ರಿ, ಕೋತಿಗಳು ಎಲ್ಲ ನಿಮ್ಗೆ ಹುಟ್ಟ ಕಾಡ್ತಾವ. ಅಪ್ಪಯ್ಯ ಗಟ್ಟಿ ಹೇಳ್ಕೊಂಡು ಯಾಕಪ್ಪ ವಿಚಾರ ಇದೆ? ನಿನ್ನ ಮಕ್ಕಳಿಗೆ ಅವ್ರೇನ್ ಪಾಠ ಕಲಿಸೋದು? ನಾನು ಪಾಠ ಕಲಿಸ್ತೀನಿ. I got something to prove. I gotta take what I hate and finally make a move. I think of you and all the shit you don't do. Well, I'ma make hella sure that I don't become you. I have no regrets, yeah, I'll tie up my chest. I'll never forget what it's like to be in debt. Been stabbed in the back bed, I'll show you what happens. Pass. Mata banburte. ಗಾಡಿ ಸ್ವಲ್ಪ ಕುಲುಕ್ದಂಗಿತ್ತು. ಹೌದು, ನೀವ್ ಎಲ್ಬೋಡ? ನನ್ನಂತ ಡ್ರೈವರ್ಗೆ ನಿಮ್ಗೆ ಅಲ್ಲಾಡ್ಸಕ್ ಆಗ್ಲಿಲ್ಲ ಅಲ್ಲ? ಹೌದು, ಅದು ಎಲ್ಬೋಡೆ. ಕಂಡಿಡ್ರ ಒಂದ್ ವಿಷಯ ಹೇಳ, ಸ್ಟೇರಿಂಗ್ ಚೇಂಜ್ ಮಾಡ್ಬಿಡಿ, ಗಾಡಿ ಸೆಕ ಆಗಲ್ಲ. ಹಿಡ್ಕೊಂಡ್ರ ನನ್ ಮಕ್ಕಳ ಅಪ್ಪ ಕೆಳಗ ಮೇಲೆ. ನಮಸ್ತೆ ನಮಸ್ತೆ ಪ್ರಿಯ ಕ್ರೈಮ್ ರಸಿಕರೇ, ನೀವೇನು ಹೊತ್ತು ಸರಿಯಾ ಉಂಡು ಪುರ್ಸೊತ್ತಾಗಿ ಬಂದು ಟಿವಿ ಮುಂದೆ ಕೂತ್ಕೊಂಡ್ಬಿಡ್ತೀರಾ? ಆದ್ರೆ ನಾನು ಊರೆಲ್ಲ ಅಲ್ಕೊಂಡು ನಿಮ್ಗೋಸ್ಕರ ಇಂಟ್ರೆಸ್ಟಿಂಗ್ ನ್ಯೂಸ್ ತಂದಿದ್ದೀನಿ, ಬನ್ನಿ. ನೀವೀಗ ನೋಡ್ತಾ ಇರೋದು ಉಡುಪಿ ಪುತ್ತಿಗೆ ಮಠನೋ, ಮೈಸೂರು ಸುತ್ತೂರು ಮಠನೋ ಅಲ್ಲ, ಇದ್ರ ಹೆಸರು ಬ್ರಹ್ಮ ಮಠ. ಈ ಮಠದ ಮಠಾಧಿಪತಿಯಾಗಿದ್ದವನು ಕಾವಿ ಕಲ್ಚಿ ಕನ್ಯೆ ಹಿಂದೆ ಕಾಲೇಜ್ ಹುಡುಗಂತರ ಒಡಗೇ ಬಿಡ್ತಾನೆ. ಅಲ್ಲಿಂದ ಶುರುವಾಗುತ್ತೆ ಈ ಕರ್ಮಕಾಂಡ. ಹೀಗೆ ಖಾಲಿ ಹೊಡಿತಾ ಇರೋ ಮಠಾಧೀಶನ ಸ್ಥಾನಕ್ಕೆ ಅರ್ಜಿ ಹಾಕಿ ಟ್ರೈನಿಂಗ್ ಅಂತ ಬಂದಿರೋ ಈ ಅಮಾಯಕ 7 ಜನರ ದಾರುಣ ಕಥೆ ವ್ಯಥೆನೆ ಇಂದಿನ ಸಂಚಿಕೆ ಕ್ರೈಮ್ ಟ್ರೈನಿಂಗ್, ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಡೈಸ್. ಅದೇನೋ ಅಂತಾರಲ್ಲ, ಆಯ್ ಕಟ್ಟಿಲ್ದವನಿಗೆ ಆರ್ ಕಟ್ಟಿನ ವಿಭೂತಿ ಅಂತ. ಹಾಗಿರೋ ಈ ಮುತ್ಕನೆ ಈ ಮಠದ ಪಾರುಪತ್ಯಗಾರ ಅಪ್ಪಯ್ಯ. ಈ ಅಮಾಯಕರ ಪಾಲಿನ ಸಾಕ್ಷಾತ್ ವಿಲಾಟ್ ಹಾವಿನ ಹೆಡೆ ಕೇಳಿ ಸುದರ್ಶನ್ ಥರ ಈ ಕೇಳಿ ಟ್ರೈನಿಂಗ್ ಏನೋ ನೆಪದಲ್ಲಿ ಅಮಾಯಕರಿಗೆ ಕೂಡ ಹಿಂಸೆ ನಾವು ಎಂತದ್ದು ನೋಡಿ. ಬೆಳಗಿನ ಜಾವ 4 ಗಂಟೆಗೆ ಎಪ್ಸಿ ಚಿಲ್ಲೆಡ್ ಬಿಯರ್ ತರ ಇರೋ ನೀರಲ್ಲಿ ಮುಳುಗ ಹಾಕಿಸ್ತಾನೆ, ಮಠದ ನೆಲ ಕಿತ್ತೋಗ ಹಾಗೆ ಕಸ ಗುಡಿಸಿ ನೆಲ ಒರೆಸಿಸ್ತಾನೆ. ಇವ್ರ ಕೈಲಿ ಮಠದ ಕಂಬಗಳನ್ನ ಒರೆಸಿ ಒರೆಸಿ ಕಂಬ ಕೈ ಎರಡೂ ಸೌದೋಗಿದೆ. ಹೀಗಿದ್ದ ಕಂಬಗಳು ಇವತ್ತು ಹೀಗಾಗಿದೆ. ಪೂಜೆ ಪುರಸ್ಕಾರ ಧ್ಯಾನ ವೇದಾಧ್ಯಯನ ಜಪ ತಪ ಕೆಲಸ ನೆಪದಲ್ಲಿ ಹಿಂಡಿ ಹಿಪ್ಪೆ ಮಾಡ್ತಿದ್ದಾನೆ ಯಶಡ್ಡಾಳ ಮುಖದ ಮುದಿಯ. ಏನಪ್ಪ ಊಟ ಇಟ ಕೊಡ್ತಾರ ನಿಮ್ಗೆ? ನಿಮ್ಗೇನಾದ್ರೂ ಇವನ್ ಧ್ವನಿ ಕೇಳಿಸ್ತಾ? ನೋ ಚಾನ್ಸ್. ಇವನ್ ಧ್ವನಿ ಕೇಳಿಸ್ಬೇಕು ಅಂದ್ರೆ ಹ್ಯಾಂಗ್? ಇನ್ಫ್ಯಾಕ್ಟ್ ಹಸಿದವರ ಕೂಗು ಹೊಟ್ಟೆ ತುಂಬಿರೋರಿಗೆ ಯಾವತ್ತೂ ಕೇಳಿಸಲ್ಲ. ಮರಿ ಅನ್ನ ನೋಡಿ ಎಷ್ಟು ದಿನ ಆಯ್ತು, ಎಲ್ಲಿಡ್ಲಿ ಗುರ್ಸ್ಬಿಡುತ್ತದೆ. ನಿಮ್ ಹೆಸ್ರುಕೊಂಡ್ ಬದುಕ್ತೀನಿ ಬಿಡುವ. ಯಾಕೋ ಈ ರೀತಿ ಹಿಂಸೆ ಕೊಡ್ತೀಯಾ ಅಂತ ಈ ಮುದಿನ ಕೇಳಿದ್ರೆ? ಬೆಳಗಾಗೆದ್ದು ತಣ್ಣೀರ್ ಸ್ನಾನ ಮಾಡೋದ್ರಿಂದ ಮನಸ್ಸು ಉಲ್ಲಾಸವಾಗಿರುತ್ತೆ, ಕಲಿಯ ಉತ್ಸಾಹ ಬರುತ್ತೆ, ಮಿತವಾದ ಆಹಾರದಿಂದ ಬುದ್ಧಿ ಚುರುಕಾಗಿರುತ್ತೆ. ಇದೆಲ್ಲ ಅವ್ರ ಟ್ರೈನಿಂಗ್ ಅವಶ್ಯಕ.
ಇಲ್ಲೊಬ್ಳಿದ್ದಾಳೆ ನೋಡಿ ಅವಿವಾಹಿತ ಗಾಂಧಾರಿ. ಈ ಅಭೋಧ ಕಣ್ಣೋಳಿಲ್ಲದ ಫಲಿತ ಕನ್ಯೆ ತೇಜಮ್ಮನ ಟಿವಿ ಎಸ್ ಕೆ ಜೈನ್ಗಿಂತ ತಾನೇನು ಕಮ್ಮಿ ಅಂತ ಬುರುಡೆ ಜ್ಯೋತಿಷ್ಯ ಬಿಡ್ತಾಳೆ. ಪ್ರಪಂಚದಲ್ಲಿ ಎಲ್ಲರೂ ಕುರುಡಾಗೆ ಭವಿಷ್ಯ ಹೇಳೋದು. ಯಾರಾದರೂ ಮುಚ್ಚರಪ್ಪ ಇವಳು ಬಾಯಿ, ಇವಳ ಬಾಯಿಗೆ ಮಣ್ಣ ಹಾಕ. ಈ ತಾತನ ಬಗ್ಗೆ ಸ್ಥಳೀಯರು ಸಭ್ಯರು ಆದ ಟೆಟ್ ರಾಜಣ್ಣನ ವಿಚಾರಿಸಿದಾಗ, ಗೌಡರು ಅಧಿಕಾರದಲ್ಲಿ ಇದ್ದಾಗ ಚುನಾವಣೆಗೋಸ್ಕರ ಮಠದಲ್ಲಿ ಇದ್ರೆ ಕ್ಷೇಮ ಅಂತ ಹೇಳಿ 2 ಕೋಟಿ ರೂಪಾಯಿ ಕೊಟ್ಟಿದ್ರು ಈ ತಾತನ್ಗೆ. ಎಲೆಕ್ಷನ್ಗೆ ಅಂತ ಬಂದು ವಾಪಸ್ ಕೇಳಿದ್ರೆ ಈ ತಾತ ಉಲ್ಟಾ ಹೊಡೆದ್ ಬಿಡದ ಬಿಟಾರ ಗೌಡ್ರು. ಈ ಪುಡುಗೋಸಿ ಮಠಕ್ಕೊಂದು ಪರ್ಯಾಯ ಪೀಠ ಅಂತ ಅವ್ರು ಓಡಾಡ್ತಿದ್ದಾರೆ. ಹೆಸರು ನಾವು ಟ್ರಸ್ಟಿಗಳು, ನಮ್ ಕತೆ ಕೇಳೋರು ಯಾರು? ಓಸಿ ನಿಂತ ಕಳೆಯ, ಅದ್ರ ಬಗ್ಗೆ ಏನ್ ಹೇಳ್ತೀಯ ಅಂತ ಕೇಳಿದ್ರೆ, ಇಲ್ಲರಿ ಈ ಮಠದಲ್ಲಿ ಅಂತವೇನಿಲ್ಲ. ಕೇಳಿದ್ರ 2 ಕೋಟಿ ವಿಚಾರ ಎತ್ತುತ್ತಿದ್ದ ಹಾಗೆ ಪಂಚ ಎತ್ತಿ ಮೇಲ್ ಕಟ್ಕೊಂಡು ಹೇಗ್ ಹೊರಟೇ ಬಿಡ್ತಾನೆ ಗಾಟಿ ಮುದ್ಗ. ಮನೆ ಮಠ ಬಿಟ್ಟು ಇಲ್ಲಿ ಬಂದು ಸೇರಿರೋ ಈ ಮುಗ್ಧ ಹುಡುಗರಿಗೆ ಒಂದ್ ಹಿಡಿ ಪ್ರೀತಿ ತೋರಿಸ್ತಿರೋ ಹೆಣ್ಣು ಜೀವ ಅಂದ್ರೆ ಲಕ್ಷ್ಮಿ. ಇವಳಿಗೆ ದರಿದ್ರ ಲಕ್ಷ್ಮಿ ಅಂತ ಪಟ್ಟ ಕಟ್ಟಿ ಧೋ ಅಂತ ಸುರಿಯೋ ಮಳೆಯಲ್ಲಿ ಮಠದಿಂದ ಹೊರಗ್ದಬ್ಬೇ ಬಿಡ್ತಾರೆ ಈ ವಿಕೃತ ಮನಸ್ಸಿನ ಮುದುಕ ಮತ್ತು ಈ ಮ್ಯಾನೇಜರ್. ಈ ಮಠದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಈ ಮುಚ್ಚಿದ ಬಾಗಿಲ ಹಿಂದಿರೋ ರಹಸ್ಯವಾದ್ರೂ ಏನು? ಈ ಕೋಣೆಯಲ್ಲಿ ನಡೆಯುವ ಚಟುವಟಿಕೆಗಳಾದ್ರೂ ಎಂತದ್ದು? ಓಡಿಯೋದ ಸ್ವಾಮಿಗೂ ಈ ಮುಚ್ಚಿದ ಬಾಗಿಲ ಕೋಣೆಗಿರುವ ಲಿಂಕ್ ಆದ್ರೂ ಏನು? ವೀಕ್ಷಿಸಿ ನಾಳೆ ನಾಳಿದ್ದು ಆಚೆ ನಾಳಿನ ಸಂಚಿಕೆಯಲ್ಲಿ. ಅಂಟಿಲ್ ದನ್ ಓಸಿ ತಡ್ಕೊಳ್ಳಿ, ಗುಡ್ ನೈಟ್. ಹೆಂಗಿದೆ ಸ್ಕ್ರಿಪ್ಟ್? ಟಿವಿ ಕಳಿಸ್ತಾ ಇದೀನಿ, ಟೆಲಿಕಾಸ್ಟ್ ಆಗ್ಲಿ, ಆಮೇಲೆ ಬೀಳುತ್ತೆ ತಾತನ್ ಬೇಡಿ, ಜೊತೆಗೆ ನಿನಗೂ. ಏ ವೆಂಕಟೇಶ, ಅಲ್ಲೇನ್ ತರಾಟೆ ಮಾಡ್ತಾ ಇದ್ಯಾ? ಹೊತ್ಕೋ ಬರ ಇಲ್ಲಿ. ಗುರುಗಳನ್ನ ಪಾಪದವ್ರು ಅನ್ಕೊಂಡಿದ್ದೆ, ನೋಡಿದ್ರೆ ದೂರ್ವಾಸ್ ಮಾಮುನಿ. ಅಲ್ಲ, ಕಂಡೋರ್ ಮಕ್ಕಳಿಗೆ ಟ್ರೈನಿಂಗ್ ಅನ್ಬಿಟ್ಟು ಹಿಂಸೆ ಕೊಡ್ತಾರಲ್ಲ, ಇವ್ರಿಗೇನ್ ಮಕ್ಳು ಮರಿಯಿಲ್ವೆ? ಪಾಪೋಲಿ ಮಗ ಇದಾನಂತೆ, ಎಲ್ಲಾ ಕೆಟ್ಟ ವಿದ್ಯೆಗಳಲ್ಲೂ ಪಾರಂಗತಾನಂತೆ, ಊರೂರು ಅಲೀತಾ ಇರ್ತಾನಂತೆ, ದೇವ್ರೇ ಇಲ್ಲ ಅಂತಾನಂತೆ. ಸ್ಟ್ರಿಕ್ಟ್ ಮಾಡೋ ಅಪ್ಪಂದ್ರಿಗೆಲ್ಲ ಇಂತ ಮಕ್ಕಳೇ ಹುಟ್ಟೋದು. ಏನ್ ಮಾಡಿಯ, ಈ ತಾತಂಗಂಗೆ ಬುಟಾಕ್ ಬಿಡ್ತಿದ್ದೆ. ಒಂದ್ ಆಂಗಲ್ ಇಂದ ನೋಡಿದ್ರೆ ಅಣ್ಣವ್ರು ನೋಡ್ದಂಗ ಆಯ್ತದೆ, ಅದಕ್ಕೆ ಅದುಮ್ಕೊಂಡು ಸುಮ್ಕಿನಿ. ಇದ್ರಾಗೆ ತಾತಂದು ಏನು ಮಿಸ್ಟೇಕ್ ಇಲ್ಲ ರೀ, ಅವನು ದೇವ್ರದ್ದು ಮನಸ್ಸ. ಅವನಿದಾನಲ್ಲ ಮಾಚಿಸ್ ನಕ್ಷತ್ರಿ ಮ್ಯಾನೇಜರ್, ಅವನಿಗೆ ಕಡ್ಡಿಗಿರೋದು ತಾತಾಗೆ ಹತ್ಕೊಂಡು ಉರಿಯೋದು. ಮೊದ್ಲು ಇವರಿಬ್ರದ್ದು ಕನೆಕ್ಷನ್ ಗೆ ಕಟ್ ಮಾಡಕ್ಕೆ ಐಡಿಯಾ ಮಾಡಿ. ಅಲ್ಲೊಬ್ಳು ಇದಾಳಲ್ಲ 45+ 2 ಕಣ್ಣು ಮೈನಸ್, ನನ್ ಕೆಟ್ಟ ದೃಷ್ಟಿಯಿಂದ ನೋಡ್ಬೇಡಿ ಅಂತಾಳೆ, ಅವಳಿಗೆ ಹೇಗ್ ಗೊತ್ತಾಯ್ತು? ಕುರುಡಿ ಅಪ್ಪ ಬ್ರಹ್ಮದೇವ, ನಮ್ಮ ಕ್ವಾಟ್ಲೆ ಕೊಡೋ ನನ್ ಮಕ್ಕಳಿಗೆಲ್ಲ ಸರಿಯಾಗಿ ಬತ್ತಿ ಇಟ್ಬಿಡಪ್ಪ ನನ್ ಕಡೆಯಿಂದ. ಅಪ್ಪ ಫ್ಯೂಚರ್ ಸ್ವಾಮಿಗಳ, ತಿನ್ನೋ ಅನ್ನಕ್ಕೆ ಒಂದ್ ದಾರಿ ಆಗಿದೆ, ಅದಕ್ಕೆ ಮಣ್ಣ ಹಾಕೊಳ್ಳೋ ಐಡಿಯಾನ ಬಿಟ್ಬಿಟ್ಟು ಇಟ್ಕೊಂಡು ಸುಮ್ನೆ ಮನ್ಕೊಳ್ಳಿ. ಇವನೇನಯ್ಯ ದರಿದ್ರ ನನ್ ಮಗ ಬೆಲ್ಲೊಡೆದ್ರೆ ಕೌಚ್ಕೊಂಡ್ ಮನ್ಕೊಂಬಿಟ್ಟವನೆ, ಆ 1, 2, 3 ಎಲ್ಲಾ ಕರೆಕ್ಟ್ ಆಗಿದೆ. ಅಕಸ್ಮಾತ್ ಏನೋ ನಮ್ ಕಾಮುಕ ಸ್ವಾಮಿಗಳು ದರಿದ್ರ ಲಕ್ಷ್ಮಿನ ಕೌಚ್ಕೊಂಡೇನ ಮನಗಿದ್ರ? ಅವಳಿನ್ನು ನಮಗೆ ಗಗನ ಕುಸುಮ, ಹೃದಯ ಕಮಲ ಆಗಿಲ್ಲ. ಮತ್ ಇದ್ ಯಾರು? ಇದು ಹೆಣ. ಅದೇನ್ರಿ ಸಲೀಸಾಗಿ ಹೇಳ್ಬಿಟ್ರಿ? ಹೆಣ ನಮ್ಗೆ ಅನ್ನ ಇದ್ದಂಗೆ, ವಾಸನೆ ನೋಡಿದ್ರೆ ಗೊತ್ತಾಯ್ತದೆ. ಈ ಎಣ ಸ್ವಾಮಿಗಳು ಇಲ್ಲಾಕ್ ಮಲಿಕಂಡವ್ರೆ, ಇವ್ರ ಎಲ್ಲಂದ್ರೆ ಅಲ್ಲಿ ಮನಕೊಡೋ ಚಟ, ಅದಕ್ಕೆ ಮಲಗವ್ರೆ. ಸುಮ್ನರಲ್ಲ ಅಕ್ಕನ ಮಮ್ಮ ಒಂದೇ ಅಲ್ಲ, ಅವ ಸ್ವಾಮಿಗಳಿಗೆ ನಾ ಪ್ಯಾಸ್ ತಕ್ಕೊಳ್ಳಿ ಪ್ಯಾಸ್ ಗೊತ್ತ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಎದುರಿಸ್ತಾ ಇದ್ದ. ಇವನ ಕೊಲೆ ಮಾಡ್ರದ ಇವನ್ ಮೇಲೆ ಚೌಟ. ಕುಡ್ಕಂಜು ನನ್ ಮಗನೆ, ಯಾವನಾದ್ರೂ ಕೊಲೆ ಮಾಡ್ಬಿಟ್ಟು ಹೆಣನ ಪಕ್ಕದಲ್ಲಿ ಇಟ್ಕೊಂಡು ಮೇಲೆ ತೆರೆ ಸ್ವಪ್ನ ಮಾಡಕ್ಕೆ. ಅದ್ ಹಿಂಗಾಗದೆ ಕನ, ಹಿಂಗೆ ರಾತ್ರಿ ಲಾಸ್ಟ್ ಬಸ್ಸಿಗೆ ಬಂದವ್ರೆ ಗುರುಗಳು, ಇಲ್ಲೇ ಮನಗಿದ್ದು ಬೆಳಗ್ಗೆ ಎದ್ದು ಹೋಗಿ ಅಂದವ್ರೆ, ಇವ್ರ ಮನಿ ಕಂಡವ್ರೆ ಪಟ್ ಅಂತ ಪ್ರಾಣ ಹೋಗ್ಬಿಟ್ಟಾರೆ ಅಷ್ಟೇ. 2 ನಿಮಿಷ ಅವನ ಪ್ರಕಾರ ಇವ್ರು ಇಲ್ಲಿ ಬಂದ್ ಸತ್ತಿಲ್ಲ, ಕಿರಿ ಸ್ವಾಮಿನಿ ಕೊಲೆ ಮಾಡಿಸಿರ್ಬೇಕು. ಮಠದಲ್ಲಿ ಹೆಣ ಬೀಳೋದು ಕಾಮನ್, ಹಿರಿ ಸ್ವಾಮಿಗೂ ಕಿರಿ ಸ್ವಾಮಿಗೂ ಜಗಳಾನೂ ಕಾಮನ್, ಒಂದ್ ಮಠಕ್ಕೂ ಇನ್ನೊಂದ್ ಮಠಕ್ಕೂ ರಾಜಕೀಯನೂ ಕಾಮನ್. ಇಂಥವ್ ಎಷ್ಟು ಓದಿಲ್ಲ ನಾನು. ಅಲ್ಲ, ದೇವಸ್ಥಾನಕ್ಕೆ ಹೋದ್ರು ದೆವ್ವ ಬಿಡ್ಲಿಲ್ಲ ನಂಗೆ ಆಗ್ಬಿಡ್ತಲ್ಲ. ಈ ಕ್ವಾಷ್ಟ ಬೇರೆ, ನೆನ್ನೆ ಬಾಂಬಿಡು ಬತ್ತಿಡು ಅವ್ರಿಗಿಡು ಇವ್ರಿಗಿಡು ಅಂತಿದ್ದ ಭಗವಂತ ನೋಡಿದ್ರೆ ನಮ್ಗೆ ಬಾಂಬ್ ಇಟ್ಬಿಟ್ಟಿದಾರಲ್ಲ. ಮೊದ್ಲೇ ಈ ಮಠದ ಗುರುಗಳು ನೋಡಿದ್ರೆ ನಮ್ ಕಡೆ ಸಿಕ್ಕಾಪಟ್ಟೆ ಅಭಿಮಾನ ಪ್ರೀತಿ, ಇಲ್ಲಿ ಹೆಣ ಬಿದ್ದಿರೋದಿನ ಅವ್ರು ಗೊತ್ತಾಗ್ಬಿಟ್ರೆ ನಮ್ಮೆಣ ಬೀಳ್ಸೋ ಪ್ರೋಗ್ರಾಮ್ ಇದೆ. ಏ ಮೊದ್ಲೇ ತಗೊಡಲ್ಲ. ಯಾಕೆ
ಏನಾಯ್ತು ಇಷ್ಟೊಂದು ಗಾಬರಿ ಆಗಿದ್ದೀರ? ಹೊರಗೆ ಗೊತ್ತಾದ್ರೆ ತಲೆನೇ ಹೋಗೋ ಅಂತದ್ದು. ಅಂತದ್ದು ಆಗ್ಬಾರ್ದು. ಏನಾಯ್ತು? ಆಗ್ಬೇಕಾಗಿರೋದೇ ಆಗಿಲ್ಲ. ಈ ತಿಂಗಳು ನಾನು ಹೊರಗಾಗಿಲ್ಲ, ಅದನ್ನ ಹೇಳೋಣ ಅಂತಾನೆ ಒಳಗ್ ಬಂದೆ. ಅದ್ ಹೇಗಾಯ್ತು? ಎಲ್ಲಾ ಪ್ರಿಕಾಷನ್ಸ್ ತಗೋತಾ ಇದ್ವಲ್ಲ. ಕಳೆದ ಏಕಾದಶಿ ದಿನ ನೀ ತುಂಬಾ ಆದ್ರದಲ್ಲಿದ್ರಿ, ನಾಪಿಸ್ಕೊಳ್ಳಿ. ಹಾ ಕರೆಕ್ಟ್, ಡೋಂಟ್ ವರಿ, ಎಲ್ಲಾ ಸರಿ ಮಾಡೋಣ. ಈಗ ಆಡಳಿತ ಪೂರ್ತಿ ನಂದೇ, ನಮ್ಮಿಬ್ಬರ ಮಧ್ಯೆ ಯಾರು ಬರಕ್ ಸಾಧ್ಯ ಇಲ್ಲ. ಶತ್ರು ನನ್ನ ನೆಮ್ಮದಿಯಾಗಿರಕ್ ಬಿಡ್ಲಿಲ್ವಲ್ಲೋ ನನ್ನ ಮಗನೇ. Hey, what happened to that body? Amalena too. ಹೇಳ್ತೀನಿ ಮೇಡಮ್, ಅದಕ್ಕೆ ಮುಂಚೆ ಇಲ್ಲಿ ಇದ್ರೂಡೆ ಕಾಣಿಸ್ತಾ ಇದೆಯಲ್ಲ ಗುಂಬಸ್, ಅದನ್ನ ಒಂದ್ಸರಿ ನೋಡ್ಬಿಡಿ. ಸಿಸ್ಟರ್, ಇದ್ರ ಬಗ್ಗೆ ಒಂದು ಒಳ್ಳೆ ಕಥೆ ಇದೆ. ನೀವು ಮೊದಲು ಇಲ್ಲಿ ಯಾವಾಗಾದ್ರೂ ಬಂದಿದ್ರಾ? ಇದ್ರ ಕಥೆ ಯಾರಾದ್ರೂ ನಿಮ್ಗೆ ಹೇಳಿದ್ರಾ? ಜನರು ನನ್ಗೆ ಬಹಳ ಅಂದ್ರೆ ಎರಡು ಮೂರು ಕಥೆ ಹೇಳಿದ್ದಾರೆ ಇದ್ರ ಮೇಲೆ. Which is the right one? ಸಿಸ್ಟರ್, ಆಕ್ಚುಲ್ ಕಥೆನ ನಾನ್ ನಿಮ್ಗೆ ಹೇಳ್ತೀನಿ. ರಾಣಿಯವ್ರ ಕಾಲವಾಗಿ ತಿಂಗಳಾಗ್ತಾ ಬಂತು. ತಮ್ಮ ಸಂಕಟ ಗೊತ್ತಿದ್ರು ತಮ್ಮ ಜವಾಬ್ದಾರಿ ಜ್ಞಾಪಿಸಬೇಕಾದ್ದು ನನ್ನ ಕರ್ತವ್ಯ. ನಾಳೆಯಿಂದಾದ್ರೂ ತಾವು ದರ್ಬಾರಿಗೆ ಬಂದ್ರೆ ಬಂತಿದ್ದಾಗದೇನೈತೆ? ನಾನೀಗ ರಾಣಿ ಫೀಲಿಂಗ್ ಅಲ್ಲಿದ್ದೀನಿ. ಫೀಲಿಂಗ್ ಮಾಡ್ಕೊಳಕ್ಕೆ ಒಂದ್ ತಿಂಗಳ ಟೈಮ್ ಮಾಡುವೆ ಅಂದ್ರೆ? ಹಾಗಲ್ಲ ಹುಜೂರ್, ತಾವು ದರ್ಬಾರಿಗೆ ಬರದೆ ದರ್ಬಾರಿಗೆ ಕಳೆನೇ ಇಲ್ಲದಂತಾಗಿದೆ. ಕಳೆನೂ ಇಲ್ಲ, ಪಳೆನೂ ಇಲ್ಲ, ಏನು ಕ್ಯಾಮೆ ಇಲ್ಲಾಗೈತೆ ಅಂತೇಳಿ. ಒಂದ್ ಕೆಲಸ ಮಾಡಿ, ನಮ್ ರಾಣಿ ಫೀಲಿಂಗ್ ಅಲ್ಲಿದ್ದಾಗ ನನ್ಗೊಂದು ಐಡಿಯಾ ಬಂದೈತೆ. ನಮ್ ರಾಣಿ ನೆನಪಿನಲ್ಲಿ ಯಾಕೊಂದ್ ಬಂಗ್ಲೆ ಕಟ್ಬಾರ್ದು ಅಂತ. ನೀವೀಗ್ಲೇ ಹೋಗಿ ನಮ್ ಸರೌಂಡಿಂಗ್ ಅಲ್ಲಿ ಯಾರ್ಯಾರು ಶಿಲ್ಪಿಗಳು ಅವರೇ, ಅವರೆಲ್ಲರೂ ಕೂಡ ನಾಳೆ ದರ್ಬಾರಿ ಬರ್ಬೇಕು ಅಂತೇಳಿ. ಅಪ್ಪಣೆ. ಏ ಕೇಳಿಸ್ಕೊಡ್ರಪ್ಪ ಶಿಲ್ಪಿಗಳ, ನಾನು ನನ್ನ ಪ್ರೀತಿ ಹೆಂಡತಿಯ ನೆನಪಿಗಾಗಿ ಒಂದು ಬಂಗ್ಲೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದು ಬಂಗ್ಲೆ ಅಲ್ಲ, ಸ್ಮಾರಕ. ಅದೇ ಕಣ್ ಕೂತ್ಕೊಳ್ಳಯ್ಯ, ಅದೇ ಅದೇ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಈ ಭೂಮಿ ಮೇಲೆ ಯಾರು ಕಟ್ಟಿರಬಾರ್ದು, ಬೊಂಬಾಟಾಗಿರ್ಬೇಕು, ಇಸ್ತ್ರಿ ಇಸ್ತ್ರಿ ಆಗ್ಬಿಡ್ಬೇಕು. ಹೇಳಿ ಯಾರು ಕಟ್ಕೊಡ್ತೀರಾ? ಒಂದ್ 80 ವರ್ಷನಾದ್ರೂ ಬೇಕಾಗುತ್ತೆ ಹುಸೂರ್. ನಾನು ನಿಮ್ಮ ಆಯುಷ್ ಕೇಳಲಿಲ್ಲ, ಕಟ್ಟೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದೆ. ನಿಮಗೆ ಕಟ್ಟೋ ಆಸೆ ಇದ್ರು ಆಯುಷ್ ಇಲ್ಲ ಬಿಡಿ. ನೆಕ್ಸ್ಟ್ ಹುಸೂರ್, ಒಂದ್ 50 ವರ್ಷನಾದ್ರೂ ಬೇಕಾಗುತ್ತೆ. 50 ವರ್ಷ ಪಕ್ಕದಲ್ಲಿ ನಂದು ಒಂದ್ ಗೋರಿ ಕಟ್ಬಿಡು. ನೆಕ್ಸ್ಟ್ ಒಂದ್ 25 ವರ್ಷ ಬೇಕಾದ ಸೊಮೆ. ನಿಮ್ಗೆ 25 ವರ್ಷ ಬೇಕ್ಬಿಡು. ಯಾಕೆ ಅಂದ್ರೆ ನಮ್ಮನ್ನ ಈ ಗೋರಿ ಕಟ್ಟೋದಕ್ಕೆ 10 ವರ್ಷ ತಗೊಳೋದಲ್ವಾ ನೀನು? ನೆಕ್ಸ್ಟ್ ಒಂದ್ 20 ವರ್ಷ ಬೇಕು ಸರ್. ಆರು ತಿಂಗಳು. ಆರು ತಿಂಗಳು? ಯಾರದ ಆರು ತಿಂಗಳು ಕೊಡ್ತಾರೋ? ನಾವು ಪ್ರಭು ಶಿವಾರು ಪಟ್ಟಣದ ಚಂದ್ರನಾಥ ಚೆಂಗುಮಣಿ ಮಯೂರ ವರ್ಮ ಜಕಣಾಚಾರಿ. ಹಾಕಿಲ್ಲ ಸ್ಮಾರಕನು ಅಷ್ಟೇ ಉದ್ದ ಕಟ್ಟಬೇಕು. ಆರು ತಿಂಗಳಲ್ಲಿ ಆಗಿದ ಕಡ ಖಂಡಿತವಾಗ್ಲು. ಕಟ್ಟಿದ ಮೇಲೆ ಕಟ್ಟಡ ನೋಡಿ, ಈಗ ಒಂದ್ ಸ್ಮಾಲ್ ಪೇಮೆಂಟ್ ಕೊಡಿ. ಸರಿ ತಗೋ, ಎಣಿಸೋ ಕುತ್ಕೊಂಡ್ಬೇಡ, ಹೋಗ್ ಕೆಲಸ ನೋಡು. ಹುಜೂರ್, ಆ ಶಿಲ್ಪಿ ನಮ್ಮಿಂದ ಹಣ ತಗೊಂಡು ಪರಾರಿ ಆಗಿದ್ದಾನೆ. 3 ತಿಂಗಳಾದ್ರೂ ಪತ್ತೆನೇ ಇಲ್ಲ. 6 ತಿಂಗಳಲ್ಲಿ ಕೆಲಸ ಮುಗಿಸ್ತೇನೆ ಅಂತ ಹೇಳಿ ನಮ್ಮನ್ನ ಮೂರ್ಖನನ್ನಾಗಿ ಮಾಡಿದಾನೆ ವಂಚಕ. ಇಲ್ಲ ಇಲ್ಲ, ಸಾಲ್ಟ್ ತಿಂದು ಮನೆಗೆ ಸಾವನ ವಹಿಸೋನಲ್ಲ ಈ ಶಿವಾರು ಪಟ್ಟಣದ ಚಂದ್ರನಾಥ ಚೆಂಗುಮಣಿ ಮಯೂರ ವರ್ಮ ಜಕಣಾಚಾರಿ. ಯಾವ ಶಿಲ್ಪಿ ನೀನ್ ಮಾರೋ ಹೆಸರು ಆಮೇಲೆ ಹೇಳಿವಂತೆ, ಮೊದ್ಲು ಕೆಲಸದ ಕತೆ ಹೇಳಯ್ಯ. ಇವತ್ತಿಂದ ಕೆಲಸ ಕಮೆನ್ಸು, ಇನ್ 3 ತಿಂಗಳಲ್ಲಿ ಫಿನಿಶು. ರೆಡಿ ಮಾಡ್ಕೊಳ್ಳಿ ನಮ್ಮ ಟಿಪ್ಸ್. ಪರವಾಗಿಲ್ಲ ರೀ, ಬಹಳ ಫಾಸ್ಟ್ ಕೆಲಸ ಮುಗಿಸಿದಾನೆ ಬಿಡಿ ಮಗ. ಆದ್ರೆ ಏನಾದ್ರೆ ಇಲ್ನೋಡಿ, ಈ ಕುಂಭ ಕೆಲಸ ಹಾಗೆ ಉಳಿಸಿದಾನೆ. ಪ್ರಾರಂಭೋತ್ಸವಕ್ಕೆ 2 ದಿನ ಉಳಿದಿದೆ, ಈಗ ಮತ್ತೆ ಶಿಲ್ಪಿ ಕಾಣಿಯಾಗಿದ್ದಾನೆ. ಓ ಒಳ್ಳೆ ದೇಶ ಕೊಡ್ತಾನೆ ಈ ಶಿಲ್ಪಿ, ಸಿಕ್ತಾಗೆಲ್ಲ ಹೆಸರು ಹೇಳ್ಬಿಡ್ತಾನೆ, ನನ್ನ ಮಾಡಿಸ್ಬಿಡ್ತಾನೆ. ನೋಡಿ ಹೋಗಿ, ಅವನೆಲ್ಲಿದ್ರು ಇಲ್ಲೇ ತಕೊಂಡ್ ಬನ್ನಿ. ಇನ್ನ 2 ದಿವಸ ನಮ್ ಕೆಲಸ ಎಲ್ಲ ಬಂದ್ಬಿಡ್ತಾರಲ್ಲ, ಕೆಲಸ ಪೂರ್ಣ ಆಗ್ಲಾ ಅಂತ ಅಂದ್ರೆ ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ಗೋ ಹೇಳು, ನನ್ನ ಕಣ್ಣಿಗೆ ಏಕೆ ಬಟ್ಟೆ, ನಿನ್ನ ಕೈಗೆ ಏಕೆ ಬಂಧನ? ಪ್ರಿಯೆ, ಹೆಣ್ಣಿಗೆ ಆಸೆ ಕಣ್ಣಿನಲ್ಲಿರುತ್ತದೆ, ಗಂಡಿಗೆ ಆಸೆ ಕೈನಲ್ಲಿರುತ್ತದೆ. ನಮ್ಮ ಪ್ರೇಮ ಸ್ವಚ್ಛವಾಗಿರಬೇಕು ಅಂದ್ರೆ ಇದು ಅನಿವಾರ್ಯ. ಈ ಬೆಳದಿಂಗಳ ಚಂದ್ರ ಸರಿಯಾಗಿ ನಮ್ಮ ನೆತ್ತಿಯ ಮೇಲೆ ಬಂದಾಗಲೇ ನಮ್ಮ ಭಾಗ್ಯೋದಯ. ಹಾರುತ್ತ ದೂರ ದೂರ
ಪ್ರಿಯೆ ಪ್ರಿಯೆ, ಯಾರೇ ಲೋಕರು ನನ್ನ ಮಕ್ಕಳು? ಬಡವ ರಾಸ್ಕಲ್ಸ್, ನನ್ನ ಕೈ ಬೇರೆ ಅಡ್ಕ ಹಚ್ಕೊಂಡ್ಬಿಟ್ಟಿವೆ. ಕರದ ಸೂರ್ಯ ಬರಗಂಟ ಬರದಿಲ್ಲ ಅಂತಂದ, ಎರಡು ಕೊಟ್ಟೆ ಫಿನಿಶ್, ಎತ್ತ ಹಾಕೊಂಡ್ ಬಂದ. ಚಂದ್ರ 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 ರಾಜ, ಎಂತ ಕೆಲಸ ಮಾಡ್ಬಿಟ್ಟೆ, ದುಡುಕಿಯೋಟ ಕೊಲ್ಲಿಸ್ಬಿಟ್ಟಿಯಲ್ಲ. ಇವ್ರು ಯಾಕ್ ನನ್ ಜೊತೆಲಿ ಇದ್ರು ಅಂತ ಗೊತ್ತ? ನಿನ್ ಗೊತ್ತ ನನ್ನ ಮಾರಣಾಂತಕ ಕಾಯಿಲೆಗೆ ಈ ಬೆಳದಿಂಗಳ ರಾತ್ರಿಯಲ್ಲಿ ಕೊನೆಯ ಪತ್ಯ ಮಾಡ್ಬೇಕಿತ್ತು. ಅದಕ್ಕಷ್ಟೇ ಇವ್ರ ನನ್ ಜೊತೆಲಿ ಇದ್ದಿತ್ತು. ಪ್ರೇಮ ಸಲ್ಲ ಪಕ್ಕಲ್ಲ, ಪ್ರೇಮ ಸಲ್ಲ ಪಕ್ಕಲ್ಲ. ಎಂತ ಅನಾಹುತ ಮಾಡ್ಬಿಟ್ಟೆ ರಾಜ, ನಿನ್ನ ಪ್ರೇಮ ಸ್ಮಾರಕವನ್ನ ಮೂರ್ ತಿಂಗಳಲ್ಲಿ ಕಟ್ಟದವ್ರಿಗೆ ಎರಡು ದಿನದಲ್ಲಿ ಎರಡು ದಿನದಲ್ಲಿ ಕುಂಭ ಕಲಸವನ್ನ ಕೂರ್ಸಕ್ ಆಗ್ತಿರ್ಲಿಲ್ವಾ? ದುಡುಕ್ಬಿಟ್ಟೆ ರಾಜ, ದುಡುಕ್ಬಿಟ್ಟೆ. ಒಂದು ನಿರ್ಜೀವ ಪ್ರೇಮ ಸ್ಮಾರಕ ಕಟ್ಟಕ್ ಹೋಗಿ ನನ್ನ ಪ್ರೇಮಿಯ ಜೀವವನ್ ಬಲಿ ತಗೊಂಡ್ಬಿಟ್ಟೆ ರಾಜ, ನಿನ್ ಬಲಿ ತಗೊಂಡ್ಬಿಟ್ಟೆ. ನಿನ್ನ ಪ್ರೇಮಕ್ಕೆ ನನ್ನ ಧಿಕ್ಕಾರವಿರಲಿ, ನಿನ್ನ ಪ್ರೇಮ ಸ್ಮಾರಕಕ್ಕೆ ನನ್ನ ಧಿಕ್ಕಾರವಿರಲಿ. ನಿನಗೆ ಧಿಕ್ಕಾರ ರಾಜ, ಧಿಕ್ಕಾರ, ಧಿಕ್ಕಾರ. ತಪ್ಪಾಗ್ಬಿಟ್ಟಿದೆ, ಹೌದು ತಪ್ಪಾಗ್ಬಿಟ್ಟಿದೆ. ಗೊತ್ತಿದ್ದೋ ಗೊತ್ತಿಲ್ದೇನೋ, ತಿಳಿದೋ ತಿಳಿದೇನೋ, ನಾನು ಈ ಪಾಪದಲ್ಲಿ ಭಾಗಿಯಾಗ್ಬಿಟ್ನಲ್ಲ. ಏನ್ ಮಾಡೋದು, ಈ ತಪ್ಪನ್ನ ದೇವ್ರು ಕ್ಷಮಿಸಿದಿಲ್ವೆ, ಸಾಯೋರ್ಗು ಕೊರ್ಗು ಹಾಗೋಯ್ತೆ. ಹೋಗಿ ಮಂತ್ರಿಗಳೇ, ನಮ್ಮ ರಾಣಿ ಸ್ಮಾರಕದ ಪಕ್ಕದಲ್ಲೇ ಈ ಪ್ರೇಮಿಗಳ ಸ್ಮಾರಕನೂ ಕಟ್ಸಿ. ನೋಡ್ದವರೆಲ್ಲ ಪಾಪ ಮುಟ್ಟಾಳ ರಾಜ ತನ್ನ ಪ್ರೇಮ ಸ್ಮಾರಕಕ್ಕೋಸ್ಕರ ಪ್ರೇಮಿಗಳನ್ನ ಕೊಲಿಸ್ತಾ ಅಂತ ಜಗತ್ತಿಗೆ ಗೊತ್ತಾಗ್ಲಿ. ಅವರೆಲ್ಲ ನನ್ನ ಶಪಿಸ್ಲಿ, ಅವರೆಲ್ಲ ನನ್ನ ಶಪಿಸ್ಲಿ. ಆಗ್ಲಾದ್ರೂ ನನ್ನ ಪಾಪ ಪರಿಹಾರ ಆಗ್ಬೋದೇನು, ನನ್ನ ಪಾಪ ಪರಿಹಾರ ಆಗ್ಬೋದೇನು. ಹೇಗ್ ಹೇಳ್ತಾರೆ ಸಿಸ್ಟರ್, ಈ ಕಥೆನ ಬರೆದವ್ರು ನಾವೇ ಅಲ್ವೇ? ಓ ಮೈ ಗಾಡ್, ಈ ಊರಲ್ಲಿ ಇರೋರೆಲ್ಲ ಕಥೆಗಾರರೆ. ಪೆನ್ನು ಪೇಪರ್ ಯಾರ ಹತ್ರ ಇರುತ್ತೋ ಅವ್ರ ಎಲ್ರೂ ಇದ್ರ ಮೇಲೆ ಒಂದ್ ಕತೆ ಬರೆದು ಬಿಡ್ತಾರೆ. ಯುವ ಪ್ರೇಮಿಗಳು ಇವತ್ತು ಇಲ್ಲಿ ಮನಗಿದಾರೇನೋ ಅನ್ನೋ ಫೀಲಿಂಗ್ ಬರುತ್ತೆ, ನಿಮ್ಗೂ ಬರುತ್ತಾ? ಹಂಗೆ ಸಿಸ್ಟರ್, ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ನನ್ನ ಲವರ್ ಕ್ಯಾರೆಕ್ಟರ್ ಮಾಡಿದಳಲ್ಲ, ಅವಳ ಹೆಸರು ತಾರಾ ಅಂತ, ಅವಳು ಕ್ಯಾಮರಾ ಮ್ಯಾನ್ ವೇಣುನ ಮದುವೆ ಆಗಿದ್ದಾಳೆ. ಅವರಿಬ್ಬರಿಗೂ ಶುಭಾಶಯನ ಹೇಳ್ಬಿಟ್ಟು ಮುಂದಿನ ಕತೆಗೆ ಹೋಗೋಣ. ಮನಸ್ಸಿನ ಗಿಳಿ ತುಂಬಾ ಮಾತನಾಡುತ್ತೆ, ಅದನ್ನ ಮೌನವಾಗಿಸುವುದೇ ಧ್ಯಾನ. ಗಿಣಿ ಅಂದ್ರೆ ಕಾವ್ ಕಾವ್ ಅಂತಲ್ಲ ಅತ್ತಾನೆ. ನವಿಲು ನವಿಲು. ದೇಹದ ಸ್ವಚ್ಛತೆಗೆ ಸ್ನಾನ, ಮನಸ್ಸಿನ ಶುಭ್ರತೆಗೆ ಧ್ಯಾನ. ಈಗ ನೀವ್ ಹೇಳಿ, ನಾನು ಇದುವರೆಗೂ ಹೇಳಿರೋದನ್ನ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನೀ ಹೇಳ. ಕೈಯ ಕಟ್ಕೊಂಡು ಕಣ್ಣ ಮುಚ್ಕೊಂಡು ನೀ ಯಾರ್ಲ ನೀ ಯಾರ್ಲ ಅಂತ ಕೇಳ್ಕೊತಾ ಇರ್ಬೇಕು. ನಾ ಬಸಳಗೆ ಬಸಳಗೆ ಅಂತ ಒಳಗಿಂದ ಒಡಕತ್ತದೆ, ಅದೇ ಧಾನ್ಯ. ಎರಡು ಒಂದೇ, ಸಸಮ ಸದ್ಭುವ ಹೇಳಕ್ ಬರ್ತವೆ. ಅದ್ಭುತ. ಭಾರತದ ಜನಸಂಖ್ಯೆ 100 ಕೋಟಿ, ಪ್ರತಿಯೊಬ್ಬ ದಿನ 1 ಗಂಟೆ ಧ್ಯಾನ ಮಾಡ್ತಾನೆ ಅಂದ್ರೆ 100 ಕೋಟಿ ಗಂಟೆ ವೇಸ್ಟ್. 100 ಕೋಟಿ ಗಂಟೆ ಅಂದ್ರೆ 4,16,16,666 ದಿನಗಳು ವೇಸ್ಟ್ ಅಂದ್ರೆ 1,14,155 ವರ್ಷಗಳೇ ವೇಸ್ಟ್. ಅಬ್ಬಬ್ಬಾ, ಭಾರತ ಒಂದೇ ದಿನಕ್ಕೆ ನಿರ್ನಾಮ. ಜೈ ಭಾರತ ಮಾತೇ. ಮಹಾಭಾರತದಲ್ಲಿ ದ್ರೌಪದಿ ಸೀರೆನ ಅರ್ಜುನ ಸೆಳೆಯುವಾಗ ಸೀರೆ ಕೊಡಪ್ಪ ಶ್ರೀರಾಮಚಂದ್ರ ಅಂತ ಕೇಳ್ಕೊಳ್ಳಲ್ಲ, ಅದು ಧ್ಯಾನ. ಸತ್ಯಕುಂಬರ ಪಿಕ್ಚರ್ ಅಲ್ಲಿ ಹಿರಣ್ಯಕಶಿಪನ ಸಿಂಹ ಹಾಕೊಂಡು ಬಗೆಯುವಾಗ ಇವರು ಪುನೀತ್ ರಾಜ್ಕುಮಾರ್ ಅವರು ಗೋವಿಂದ ಗೋವಿಂದ ನಾರಾಯಣ ಅಂದ್ರಲ್ಲ, ಅದು ಧ್ಯಾನ. ಗೊತ್ತಾ, ರಾವಣ ಈಶ್ವರನ ಮೆಚ್ಚಿ ಆತ್ಮನೆ ತಗೊಂಡು ಗೋಕರ್ಣ ಉಪೇಂದ್ರ ಅಷ್ಟೇ ಮಲ್ಲ. ಓಹೋ, ಮಿಲನದ ತುಟ್ಟತುದಿ ಧ್ಯಾನದ ಅನುಭವದ ತರಾನೇ ಇರುತ್ತೆ ಅಂತ ಹೇಳಿದ್ದ ರಜನೀಶ್. ನಮ್ಮ ಗುರು ಅಷ್ಟೇ ಗೊತ್ತು. ಧ್ಯಾನ ಅಂತ ಹೇಳೋದು ಅಲ್ಲ ರೀ, ಮಾಡೋದು. ಅರೆ ಗೊತ್ತಿದೆ, ಹೇಳ್ತಾ ಇರ್ಲಿಲ್ಲ. ವೆಂಕಟೇಶ್ ಅವ್ರೇನು ಹೇಳ್ತಾರೋ
ಗುರುಗಳೇ, ನಾಳೆನೋ ನಾಡದ್ದು ಆಚೆ ನಾಡದ್ದು ಬರೋವಾರನ ಗುರುವಾರನ ಹೇಳಿದ್ರೆ ಆಗೋದಿಲ್ವೇ? ಒಂದ್ ವಾರ ಯಾಕೆ? ನೀನ್ ಅದೇನ್ ಹೇಳ್ತೀಯೋ ಹೇಳಿ ಮುಗಿಸ್ಬಿಡು. ನೀವೇ ನೋಡಿದ್ರಲ್ಲ ಗುರುಗಳೇ, ಒಪ್ಪಪ್ಪನು ಮಠನ ಅವ್ರದ್ದು ಊರ್ ಬಾಗ್ಲಾಗಂಗ್ ಹೇಳವನೆ. ನನ್ಗೊಂದ್ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಇನ್ನೆಷ್ಟು ಸರಳವಾಗಿ ಹೇಳ್ಕೊಳ್ಳಿ ನಿಮ್ಗೆ, ಹೀಗಾದ್ರೆ ಹೇಗೆ? ಎರಡು ವಿಚಾರ, ಪತ್ರಗಳು ಬಂದಿದೆ ನಿಮ್ಮ ಹುಡುಗರಿಗೆ, ಇನ್ಮೇಲೆ ಇವ್ರಾರಿಗೂ ಮನೆಯಿಂದ ಪತ್ರ ಬರ್ಕೊಡು. ಒಂದು ಮಾತು ತಿಳ್ಕೊಳ್ಳಿ, ಇನ್ ಮುಂದೆ ನಿಮಗೂ ನಿಮ್ ಮನೆಯವ್ರಿಗೂ ಸಂಬಂಧ ಮುಗೀತು. ಅವರ ಪಾಲಿಗೆ ನೀವು ಸತ್ತ ಹಾಗೆ. ಮುಂಚೆನೆ ನಿಮಗೆ ಏಕಾಗ್ರತೆ ಕೊರತೆ ಬೇರೆ ಇದೆ. ಸನ್ಯಾಸಿ ಆಗೋದಕ್ಕೆ ಹೊರಟವನಿಗೆ ಲೌಕಿಕ ಜಗತ್ತಿನ ಸಂಪರ್ಕ ಇರ್ಕೂಡುದು. ಅರ್ಥವಾಯ್ತೆ? ಇನ್ನೊಂದು ವಿಚಾರ, ಪೆನ್ಷನ್ ಸ್ವಾಮಿಗಳು ಹಿಮಾಲಯಕ್ಕೆ ಜ್ಞಾನಾರ್ಜನೆಗೆ ಹೋಗಿಲ್ವಂತೆ, ಸತ್ತರಂತೆ ಕೊಲೆಯಾಗಿ. ರಾಮ ರಾಮ, ಕಿರಿ ಸ್ವಾಮಿಗಳೇ ಕೊಲ್ಸಿದಾರಂತೆ ಸುಪಾರಿ ಕೊಟ್ಟು. ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ತನಿಖೆ ನಡೀತಿದೆಯಂತೆ. ಆಗಾಗೆ ಕನಸ್ತಾರ ಬಂದು ತೆಂಗಿನಕಾಯಿ ಮಾರುವಂತೆ ಬರ್ಲಾ, ತೆಂಗಿನಕಾಯಿ ಮಾರುವಂತೆ ಬರ್ಲಾ ಅಂತ ಕರೀತಾಳೆ. ನಾವು ಹೊಂಟೋಯ್ತೀನಿ, ಓತಾರಿ ಗುರುಗಳು ಬೇರೆ ಲೆಟ್ರ್ ಕೊಡ್ಲಿಲ್ಲ. ಆ ಲೆಟ್ರಾಗ ಏನ್ ಬರ್ದೈತೋ ಏನೋ, ನನ್ನ ಎಡಗಣ್ಣ ಬೇರೆ ಒಂದೇ ಸುಮ್ನೆ ಹೊಡ್ಕತ್ತದೆ. ನಾವು ಹೋಯ್ತೀನಿ ಅರತಿ ರಾತ್ರಿಲಿ ರಾಮಾಯಣ ಓದುವಂತಾನೆ ಆ ತಾತ, ಇವನಿಲ್ ಕೊಡ್ತಾವನೆ ಕಾಟ. ನಿಮ್ಮಅಮ್ಮ ಎಲ್ಲೂ ಹೋಗೋದಿಲ್ಲಪ್ಪ, ನಿಮ್ಮಅಮ್ಮ ಮಹಾನ್ ಗಟ್ಟಿ ಮುತ್ಕಿ. ಹಂಗಾರ ನಮ್ಮನೆಗೆ ಆಗಿರ್ಬೋದು ಅಂತ್ಯ. ಲೆಟ್ರ್ ಯಾರ ಹೆಸರು ಬಂದೈತೋ, ಯಾರ ಮನೆಗೆ ಏನ್ ಬೇಕಾದ್ರೂ ಆಗಿರ್ಬೋದು. ಯಾಕೋ ಹೊಟ್ಟೆ ಒಳಗೆ ಸಂಕಟ ಆಗ್ತಿದೆ ರೀ, ಜಾಸ್ತಿ ಊಟನೆ ಸೇರ್ತಿಲ್ಲ. ನಮ್ ತಮ್ಮನ್ಗೆ ಮೊಳಕೆ ಬರ್ತಾನೆ ಇರ್ತದೆ ಮೂರ್ ಮೂರು ದಿನಕ್ಕೆ, ಒಂದ್ಸಾರಿ ನೋಡ್ಬೇಕು ಅನಿಸ್ತೈತೆ. ಒಂದೊಂದ್ಸಲ ಇವನ್ನೆಲ್ಲ ನೋಡಿದಾಗ ಮಠಕ್ ಬಂದ್ ತಪ್ಪ ಮಾಡಿದ್ವೇನೋ ಅನ್ಸುತ್ತೆ. ಬ್ಯಾಡ್ ಡಿಸಿಷನ್. ಮಶಾಣದಲ್ಲಿ ಏನೋ ಹೆಣ ಸರಿ, ಮಠದಲ್ಲೂ ಹೆಣವೆ. ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲಪ್ಪ. ಮುಂದೆ ಪೊಲೀಸ್ ಕೇಸ್ ಆದ್ರೆ ಏನ್ ಮಾಡೋದು? ಇಲ್ಲಿ ಮಾಡದಷ್ಟು ಕೆಲಸ ಮನೆಗೆ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಮಹಾರಾಜನ್ ತರ ನೋಡ್ಕೊತಿದ್ರೇನೋ, ಯಾರು ಗೊತ್ತು. ಏನ್ರೋ ಅದು ಗುಸುಗುಸು, ಲೈಟ್ ಆಫ್ ಮಾಡ್ರು, ನಂಗೆ ಕೈ ತುಂಬಾ ಕೆಲಸ ಇದೆ. ಇವನೇ ಅವನು ಕೈನಲ್ಲಿ ಜೀವನ ಹಿಡ್ಕೊಂಡಂಗ ಆಡ್ತಾವನೆ. ಮದುವೆ ಆದವನಿಗೆ ಹೆಂಡತಿ ಮದ್ದು, ಮದುವೆ ಇಲ್ದವನಿಗೆ ತಾನೇ ಮದ್ದು. ಎಮ್ಮೆಗಿರೋ ಸಂಕಟ ಅಂದ್ರೆ ಕ್ವಾಣನ್ಗೆ ಅದೆಂತದ ಸಂಕಟ ಅನ್ನಂಗ್ ಆಯ್ತು. ನಾವಿಲ್ಲಿ ಒದ್ದಾಡ್ತಾ ಇದ್ರೆ ಸದಾಶಿವನ್ಗೆ ಅದೇ ಜ್ಞಾನ ಅನ್ನಂಗ್ ಆಯ್ತು. ಯಾಕ್ರೋ ಎಲ್ರು ಒಂಥರ ಬೇಜಾರಲ್ಲಿದ್ದೀರಾ? ಏನಾಯ್ತ್ರೋ? ನಿಮ್ ಬೇಜಾರ್ ಹೋಗ್ಸೋದಕ್ಕೆ ಐಟಮ್ಸ್ ನನ್ ಹತ್ರ ಇದೆ. ಗಾಂಜಾ, ಗುಂಡು, ನಾನು ಬೇಕಾ? ಅಯ್ಯೋ ನಿನ್ ಮನಕಾಯೋಗ, ನನಗೆ ಅದು ಬೇಕು. ಕೊಡೆ 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 ಕೊಡೆ, ನಂಗೂ ಬೇಕು ನಂಗೂ ಬೇಕು. ಕೊಡ್ತೀನಿ ಕೊಡ್ತೀನಿ, ಎಲ್ರಿಗೂ ಕೊಡ್ತೀನಿ. ಆದ್ರೆ ಒಂದೇ ಒಂದ್ ಕಂಡೀಷನ್, ನಾನ್ ಹೇಗಿದ್ದೀನಿ ಅಂತ ಹೇಳ್ಬೇಕು. ನೀನು ಐಶ್ವರ್ಯ ರೈ ಹಂಗಿದ್ಯಾ? ನೀನು ಐಶ್ವರ್ಯ ರೈ ಅಲ್ಲ. ಮಜಾ ಮಾಡಿ ಮಜಾ ಮಾಡಿ, ತಗೊಳ್ಳಿ ಗಾಂಜಾ, ತಗೊಳ್ಳಿ ದಿಂಬು, ಹತ್ತು ರೂಪಾಯಿ ಮೂರು ತಗೊಳ್ಳಿ ಗಾಂಜಾ. ಈ ಸಾಂಗಿನ ಕಾನ್ಸೆಪ್ಟ್ ಗೊತ್ತಾಯ್ತಾ? ಇಲ್ಲ. ಯಾವಾಗ ಮನುಷ್ಯ ಬೀಡಿ, ಸಿಗರೇಟು, ಹೆಂಡ, ಬಾಂಗು, ಪಾನ್ ಪರಾಗು, ಹೆಣ್ಣಿನ ಹುಚ್ಚತ್ಕೊಂಡು ಅಲಿತಾನೋ, ಆಗ ಅವನಿಗೆ ದರಿದ್ರ ಲಕ್ಷ್ಮಿ ಸುಂದರವಾಗಿ ಕಾಣ್ತಾಳೆ. ಇದು ಗೊತ್ತು, ಅದಕ್ಕೆ ನಾನು ಕುಡಿದ್ರೆ. ಇದು ಗೊತ್ತಿಲ್ಲ, ಅದಕ್ಕೆ ನಿನ್ನ ಕತ್ತೆ. ಕಾಜಲು ಕಪ್ಪಗಿಲ್ವೆ, ಕರಿಷ್ಮಾದು ಕಮ್ಮಿಗಿಲ್ವೆ, ನಾವೆಲ್ಲ ಮೆಚ್ಕೊಂಡಿಲ್ವೆ. ರಕ್ಷಿತಾನು ದಪ್ಪಗಿಲ್ವೆ, ರಾಧಿಕಾನು ಸಪ್ಪಗಿಲ್ವೆ, ಊರೆಲ್ಲ ಬೊಕ್ಕೊಂಡಿಲ್ವೆ. ಡೆಟಾಲ್ ಹಾಕಿ ಬುಜಿ ಬಿಟ್ರೆ, ಸೆಂಟ್ ಪೌಡರ್ ಕೋಟಿಂಗ್ ಕೊಟ್ಟು ಬಿಟ್ರೆ, ರೆಡಿ ಮಾಡಿ ಬಿಟ್ಟು ಬಿಟ್ರೆ, ನೀನು ಯಾರಿಗೂ ಕಮ್ಮಿ ಇಲ್ಲ ಕಣೆ. ಬಿಡದೆ ಕಾಣದು ಮೈ ಕೊಳಕಾದರೂ ಮಣ್ಣಿನ ಮಗಳ ಕೀಳಿದು, ಬ್ಯಾಟ್ರಿ ಕಣ್ಣಾದರೂ ಏನು ಬಂದು ನುಗ್ಗಿದೆ, ಬಂಗಿದಲ್ಲಾದರೂ ಯಾಕೋ ತಲೆಯು ಸುತ್ತಿದೆ, ನಿನ್ನಲ್ಲೇನೋ ಕಿಕ್ಕಿದೆ. ಬಾಯಿ ಬಾಯಿ ಬಿಡುವ ಟೆನ್ಷನಲ್ಲಿ, ಅಯ್ಯೋ ನೀನು ಸಿಕ್ಕಿದ್ದೇನೆ ನಮ್ಮ ಪುಣ್ಯ ಕಣೆ. ಬಾಳ ಹಸಿದು ಕುಳಿತ ಹೊತ್ತಿನಲ್ಲಿ, ಹಳದು ಬಳದು ರೊಟ್ಟಿ ಕೂಡ ಓಕೆ ಕಣೆ. ಕರಿಷ್ಮಾದು ಗಮ್ಮಿಗಿಲ್ವೆ, ನಾವೆಲ್ಲ ಮೆಚ್ಕೊಂಡಿಲ್ವೆ. ರಕ್ಷಿತಾನು ದಪ್ಪಗಿಲ್ವೆ, ರಾಧಿಕಾನು ಸಪ್ಪಗಿಲ್ವೆ, ಊರೆಲ್ಲ ಬೊಕ್ಕೊಂಡಿಲ್ವೆ. ಎಲ್ಲ ಓಡೋಗಿದ್ದಾರೆ. ಈಗ ಬಗುಳುತ್ತೆ ನಾಯಿಗೆ ಹುಟ್ಟಿದ್ದು. ಏನಾದ್ರೂ ಹೊಡ್ಕೊಂಡು ಹೋಗಿದಾರೇನ್ರಿ? ಇಲ್ಲ,
ಬಿಟ್ಟು ಹೋಗಿದ್ದಾರೆ, ಮಾನ ಮರ್ಯಾದೆನೆ ಬಿಟ್ಟು ಹೋಗಿದ್ದಾರೆ. ಅದೆಲ್ಲ ಬಿಡಿ, ಕೊನೆಯಲ್ಲಿ ಒಂದಿದೆ ನೋಡಿ ಕ್ವಾಸ್ಟ್ ಅಂದು, ಅದ್ರಲ್ಲಿ ಇನ್ನೊಂದೇ ಒಂದ್ ತೂತಾಗಿದ್ದಿದ್ರೆ ಮಾಯಾಗೋಗಿರೋದು. ಸೂಚನೆ ಟು ತಾತ, ನಿಮ್ಮ ಮಠ ನಿಮ್ಮ ಪೀಠ ನಿಮ್ಮ ಪಾಠ, ಯಾವ ಲೋಫರ್ ಬೇಕ್ರಿ ನಿಮ್ಮ ಕಾಟ ಟಾಟ. ಹಲೋ, ಪೊಲೀಸ್ ಸ್ಟೇಷನ್ ಏನ್ರಿ? ಹೌದು ಪೊಲೀಸ್ ಸ್ಟೇಷನ್, ನಾವ್ ಖಂಡಿತ ಪೊಲೀಸ್ ಅಲ್ಲ. ಏನ್ ಹೇಳಿ? ಸಂತೋಷ, ಪೊಲೀಸ್ ನೋಡ್ಕೊಡಿ. ಕೊಡಬಹುದು, ಆದ್ರೆ ಅವ್ರು ಇಸ್ಕೊಳ್ಳೋ ಸ್ಥಿತಿ ಇಲ್ಲ, ಸ್ಲೀಪಿಂಗ್ ಅವರ್ಸ್. ಎಬ್ಬಿಸ್ರೆ ಎಬ್ಬಿಸಬಹುದು, ಆದ್ರೆ ನಾ ಎಬ್ಸೋ ಸ್ಥಿತಿ ಇಲ್ಲ. ಏನ್ ಹೇಳಿ? ಮಠದ ಹುಡುಗರು ಓಡೋಗಿದ್ದಾರ್ರಿ, ಅವ್ರನ್ನ ಅರ್ಜೆಂಟ್ ಆಗಿ ಹಿಡ್ಕೊಡ್ಬೇಕು. ಹಿಡ್ದು ಕೊಡಬಹುದು, ಆದ್ರೆ ಅರ್ಜೆಂಟ್ ಗರ್ಜೆಂಟ್ ಅಂದ್ರೆ ಇವ್ರ ಕೈಲಿ ಆಗೋಲ್ಲ. ಒಂದ್ ಕೆಲಸ ಮಾಡಿ, ಒಂದ್ ನಂಬರ್ ಕೊಡ್ತೀನಿ ಬರ್ಕೊಳ್ಳಿ, ಪೆನ್ ಇದೆಯಾ? 9845410842 ಮಾಡಿ. ನಾಳೆ ಇವನೇನಾದ್ರೂ ಮಠಾಧಿಪತಿ ಆದ್ರೆ ಇಲೆಕ್ಷನ್ ಟೈಮ್ನಾಗ ಓಟು ಇದೇ ತರ ಕೇಳ್ತಾನ ಇವ. ಎತ್ತಕೊಂಡ್ ಬಂದ್ರೆ ಅವನಿಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಶ್ರೀ ಗೌರೀ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಶ್ರೀ ಗೌರೀ. ಹೆಜ್ಜೆದ ಮೇಲೆ ಹೆಜ್ಜೆ ಇಕ್ಕೊಂಡಿ, ಜಜಯ ಕಾಲಿಂದು ಶಬ್ದ ಮಾಡ್ಕೊಂಡಿ, ಶುಕ್ರವಾರದ ನಮಾಜು ಟೈಮಿಗೆ ಮಜ್ಜಿಗೆಯೊಳಗಿಂದು ಮಕ್ಕಂದು ಹಂಗೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಶ್ರೀ ಗೌರೇ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮಂಡಿಕೋಸಿ ಮೇಲೆ ಕಮ್ಮಿ ಆಗ್ಬಿಡ್ತಾನೆ. ಆಲ್ ಸೆವೆನ್ ಮರಿಸ್ವಾಮಿ ರನ್ನಿಂಗ್ ಔಟ್ ಆಫ್ ಮಠ, ನಾಟ್ ಬಿಯಾಂಡ್ ಹುಡುಗಿಯರು. ಜಸ್ಟ್ ಲೈಕ್ ದಟ್. ಗುಡ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ವಾಟ್ ಹ್ಯಾಪನ್ ನೆಕ್ಸ್ಟ್? ನೀನು ಆ ಕಡೆ ತಿರ್ಕೊಳ್ಳೋ, ನೀನು ಬಾಯಿ ಮಣ್ಣಾಕ. ದೆನ್ ಯು ಸಿ ನೆಕ್ಸ್ಟ್ ಇಸ್ ದಿ ಥ್ರಿಲ್ಲಿಂಗ್. ಹೌದು, ಎಷ್ಟಿಟ್ಟಿದ್ಯಾ ಬಜೆಟ್? ಹೌ ಮಚ್ ಕೀಪಿಂಗ್ ಬಜೆಟ್? ಬೆಳೆಸೋದ್ರ ಬಿಟ್ಟು ಪಾದ ಪೂಜೆ ಹೆಸರಿನಾಗ ಒಂದೊಂದು ಮಠಾನು ಗುಲಾಮಗಿರಿ ತಯಾರು ಮಾಡೋ ಕಾರ್ಖಾನೆ ನಂಗೆ ಮಾಡಿಬಿಟ್ಟಾರೆ. ಅಲ್ಲ ಬಾಂಬು, ನಮ್ಮನ್ನೆಲ್ಲ ತಂದಿಲ್ ಗುಡ್ಡೆ ಹಾಕೊಳಕು ನೀನ್ ಹೇಳಕು ಏನ್ ಸಂಬಂಧ? ಐತಿ ಸಂಬಂಧ, ಐತಿ. ಓಡಾಡಕ್ ಏರ್ ಕಂಡೀಷನ್ ಕಾರ ಬೇಕು ಅಂತ ಹಠ ಹಿಡಿಯೋ ಮಠಾಧೀಶರಿರೋ ಈ ಕಾಲದಾಗ ಒಬ್ಬ ಆದರ್ಶ ಮಠಾಧಿಪತಿನ ಮಾಡಬೇಕಂತ ಹೇಳಿ ನಿಮ್ ಗುರು ಕಷ್ಟ ಪಡ್ತಾ ಇದ್ದಾನೆ. ಅಂತ ಗುರುಗ ನೀವು ಮೋಸ ಮಾಡಿರಿ. ಉಪ್ಪು ತಿಂದ ಮನೆಗೆ, ಪಾಠ ಹೇಳ್ಕೊಟ್ಟ ಗುರುಗೆ ದ್ರೋಹ ಬಗಿದು ಒಂದೇ, ನೆಲ ಕೊಟ್ಟ ದೇಶಕ್ಕೆ ದ್ರೋಹ ಬಗಿದು ಒಂದೇ. ಹೇಳ್ರಿ, ಸುಮ್ನ ಮಠಕ್ ಹೋಗ್ತಿರೋ ಇಲ್ಲ ಕಳ್ಸೋ ಜಲ್ಲಿಗೆಲ್ಲರಿಗೂ? ಓಡ್ ಹೋಗ್ತಿರೇನ್ರಿ? ಯಾ ಓಡ್ ಹೋಗಿ ಯಾರು ಬೇಡ ಅಂತಾರೆ? ಆದ್ರೆ ಒಬ್ಬೊಬ್ರು ಮಠಕ್ ಕೊಡ್ಬೇಕಾದಂತ 80,000 ರೂಪಾಯಿ ಕೊಟ್ಬಿಟ್ಟು ಹೋಗಿ. ಕೊಟ್ರಾತ್ ಬಿಡಿ, 80,000 ಹೆಂಗ್ಲ ಕೊಡ್ತೀವಿ? 100 ಜಾಸ್ತಿನಾ ಕಮ್ಮಿನಾ? ಬೋಲ್ ನನ್ ಮಗ, ನೀನು ನಮ್ಮಪ್ಪನು ಹಿಂಗೆ ಇದ್ದ. ಮಿಸ್ಟರ್ ರುದ್ರಭೂಮಿ, ಬಾನೆಟ್ ಬಿಟ್ಕೊಂಡು ಸುಮ್ಮನೆ ಇರ್ತೀರಾ? ಅಲ್ಲ ಗುರುಗಳೇ, 80,000 ರೂಪಾಯಿ ಖರ್ಚು ಮಾಡಿದೀವಿ ಅಂತ ಹೇಳ್ತಿದ್ರಲ್ಲ, ಯಾವ ಲೆಕ್ಕದಲ್ಲಿ ಮಾಡಿದ್ರಿ? ನಮ್ಗೇನಾದ್ರು ಎ.ಸಿ. ರೂಮ್ ಕೊಟ್ಟಿದ್ದೀರಾ, ಆಸೆ ಕೊಟ್ಟಿದ್ದೀರಾ, ಒದ್ಯೆ ಕೊಟ್ಟಿದ್ದೀರಾ? ನಮ್ಮ ಟೌಲ್ನ ನಾವೇ ಕವಳಾತಾಯ್ ತರ ಆಸ್ಕೊಂಡು ನಮ್ಮ ಪಂಚನ ಓದ್ಕೊಂಡು ಮನಗಿದ್ವಿ? ನಿಮ್ ಬಿಳಿ ಪಂಚ ಏನಾದ್ರು ಕೇಳಿದ್ವಿ? ಕಣ್ಣು ಮುಚ್ಚಿದ್ರು ಸೊಳ್ಳೆ, ಕಣ್ಣು ಬಿಟ್ಟರು ಸೊಳ್ಳೆ. ಸೊಳ್ಳೆಗಳಾವು ಚಿಟ್ಟೆಗಳು. ಅವ್ ಕಡಿದೆ ಇರೋ ಜಾಗಗಳಿಲ್ಲ, ನಾವು ಕಡಿಸ್ಕೊಳ್ದೆ ಇರೋ ಜಾಗಗಳಿಲ್ಲ. ಕೆರೆದು ಕೆರೆದು ಮೈಯೆಲ್ಲ ಗಂಟಾಗೋಗ್ಬಿಟ್ಟಿದೆ. ನೀವು ನೋಡಿದ್ರೆ ಗಂಟು ಕಳ್ಳರು ಅಂತ ಹೇಳ್ತಿದ್ರಲ್ಲ, ಇದು ನ್ಯಾಯನ? ಅದ್ ಸರಿ, ನೀವು ನಮ್ಮ ಅಲ್ಲುಜ್ಜಕ್ಕೆ ಪೇಸ್ಟು ಪೌಡ್ರು ಏನಾದ್ರು ಕೊಡಿಸಿದ್ರ? ಇಟ್ಟಿಗೆ ಇಜ್ಜಲು ತಗೊಂಡು ಅಲ್ಲುಜ್ಜಿ ಔಡು ಎಕ್ಕುಟ್ಟೋಗಿ ಬಾಯಿ ಬಚಲ ಕೂತಿದೆ. ಹೌ ಇಸ್ ದಿಸ್ 80,000 ಪ್ರಭುವೆ? ಅಲ್ಲ ಸ್ವಾಮಿ,
ಆ ಟೆನ್ಷನ್ ಸ್ವಾಮಿ ತಿತ್ತು ಊಟ ಬಿಟ್ರೆ ಇಷ್ಟುದು ಪೆಪರ್ಮೆಂಟ್ ಕೊಟ್ಟಿಲ್ಲ. ಊಟಕಾರ ಏನ್ ಕೊಟ್ಟಿದ್ರಿ? ರಾಗಿ ಮುದ್ದೆ ಕೊಟ್ಟಿದ್ರಿ, ಅದನ್ನ ನೀವು ಮಿಲ್ ಮಾಡ್ಸ್ಕೊಂಡ್ ಬಂದಿದ್ರ? ಅದನ್ನ ನಾವೇ ಬೀಸ್ದು, ಅದನ್ನ ಲೆಕ್ಕ ಕೇಳ್ದೋ ನಾವು, ನಮ್ಮ ಮಠ ಅಂತ ಅದನ್ಕೊಂಡು ಸುಮ್ಕಿರ್ಲೋ ನಾವು? ಅಲ್ಲ ಸ್ವಾಮಿ, ಏಳಡಿ ನಿಂತ್ಕೊಂಡು ನಮ್ ಕೈಲಿ ಹೇಳಸ್ಕೊಳಂಗ ಆಗ್ಬಿಟ್ರಲ್ಲ. ಏ ನಿಯತ್ತ ಕಾಲ ಬಿಡಿಬೋದೇ, ನಿಯತ್ತ ಕಾಲ ಇಲ್ರ ಇಲ್ರ ಇಲ್ರ. ಕುರುಡು ಮಕ್ಳು ಅವ್ರ ಎಡಗೇನೆ ಹಣ್ಣು ಹುಡುಕೊಳ್ಳುವಾಗ ನಮ್ ಬಲಗೇನೆ ತಿಳಿದಿಲ್ವ ನಾವು? ಅದನ್ನೆಲ್ಲ ಅದನ್ನ ಲೆಕ್ಕ ಇಟ್ಬಿಟ್ಟಿದೀವ. ಹಗಲು ರಾತ್ರಿ ಎಣ್ಣೆ ಹಾಕೊಂಡು ಕೆಲಸ ಮಾಡಿದ್ರಮ್ಮ ಕಣ್ಣಿಗೆ ವಿಜಮ್ನ ಹೇಳ್ಬಿಡಿದ್ರೆ ಅಷ್ಟೇ. ನಿಮ್ಮ ಐಡಿಯಾ ನಮಗ್ ಗೊತ್ತಾಯ್ತು ಬಿಡ್ರಿ. ನಿಮ್ಗೆ ಬೇಕಾಗಿದ್ದು ಮಠಾಧಿಪತಿ ಅಲ್ಲ, ಕೂಲಿ ಇಲ್ದಿರ ಕೆಲಸ ಮಾಡೋರು. ಹಾಗಿದ್ದಿದ್ರೆ ನಮ್ ಹೇಳಿದೆ ನಮ್ ಯಾಕೆ ಕಳಿಸ್ತಿದ್ರಿ? ನಮ್ಮಿಂದ ಮಾಡ್ತಿರೋ ಕೂಲಿ ಕೆಲಸಕ್ಕೆ ಲೇಬರ್ ಕಮಿಷನರ್ ಕೃಷ್ಣಮೂರ್ತಿಗೆ ಒಂದು ಕಂಪ್ಲೇಂಟ್ ಕೊಟ್ರೆ ಲೇಬರ್ ಎಕ್ಸ್ಪ್ಲಾಯಿಟೇಷನ್ 205A ಸೆಕ್ಷನ್ ಪ್ರಕಾರ ನಿಮ್ಮನ್ನು ಒಳಗೆ ಹಾಕ್ಬಿಡ್ತಾರೆ. ನಿಮ್ ಮ್ಯಾನೇಜರ್ನು ಸೇರಿಸಿ, ನಿಮ್ ನಾಯಿನೂ ಸೇರಿಸಿ. ಇಲ್ಲಿ ಲೆಕ್ಕಾದೊಳಗೆ ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾನೆ ಮ್ಯಾನೇಜರ್. ದಿನ ಚಿಕನ್ ಬಿರಿಯಾನಿಗೆ ತಿಂದಷ್ಟು ಬಿಲ್ ಹಾಕಿಲ್ಲ. ನಮ್ದು ಹೆಸರೊಳಗೆ ಅಂದ್ರೆ ಮಾಡ್ಬಿಟ್ಟಿದ್ದಾನೆ ಇಲ್ಲ ದುಡ್ಡು ಕನ್ಫರ್ಮ್. ನೋಡಿ, ಇಂಥ ಬೇವಸಿಗಳಿಗೆ ಉದ್ದಾರ ಮಾಡಕ್ ಹೋಗಿ ಎಂತ ಮಾತು ಕೇಳ್ಬೇಕಾಗ್ಬಂತು? ನಾಯಿ ಮಾಡಿದ್ಯೋ ನಾಟ ಕೊಡ್ದೇವ್ ಅಂತ ಹೇಳಿ ಯಾವಾಗ್ಲೂ ನಮಗೂ ಎತ್ತವ್ರ ಅವ್ರೆ. ಅವ್ರು ಫೋನ್ ನೋಡಿದ್ರೆ ಸಾಕು, ಅರ್ಧ ಗಂಟೆಲಿ ಅರ್ಧ ಎಕರೆ ಅಡ ಇಟ್ಬಿಟ್ಟು ಬಂದು ದುಡ್ಡ ನಿಮ್ ಮುಖದಲ್ಲಿ ಬಿಸಾಡ್ಬಿಟ್ಟು ಬಿಡ್ಸ್ಕೊಂಡು ಹೋಗ್ತಾರೆ. ಏನೋ ತಿಳ್ಕೊಂಡಿದ್ದೆ ನೀನು ಅಲ್ಲಿ ಇಟ್ಕೊಂಡು ಮಾತಾಡೋದೇ ತಾನೇ ಬೋದ್ರು ಸುಸ್ತಾಯ್ತು ಕಣ. ಹಾ ಹಾ, ನಿಮ್ ಬೇಳೆ ಕಾಳು ಈಗ ಬೇಯುತ್ತೆ, ಬನ್ನಿ. ಓಹೋ, ನಾವು ಓದ್ವಿ ಅಂತ ಆಗ್ಲೇ ಎರಡನೇ ಟೀಮ್ ಸೆಟ್ ಅಪ್ ಮಾಡ್ಬಿಟ್ಟವ್ರೆ. ರೇ, ನೀವ್ ಯಾರು ಸೇರ್ಕೋಬೇಡಿ ನೋಡಿ, ನಾವು ಗೆದ್ದು ಗೆದ್ದು ನಮ್ ಭವಿಷ್ಯದಕ್ಕೆಲ್ಲ ಅಳಸೋಗ್ಬಿಟ್ಟಿದೆ. ಗೊತ್ತಾಗತ್ತೆ ಗೊತ್ತಾಗತ್ತೆ, ಈಗ ಗೊತ್ತಾಗತ್ತೆ. ಮ್ಯಾನೇಜರ್, ನಮಗೆ ಅಂತಿದ್ದಲ್ಲ ನಮ್ ಎತ್ತವ್ರು ಬಂದವ್ರೆ, ನೀನು ಕಣ ಬೇವರ್ಸಿ ಅದಕ್ಕೆ ಈ ಮಠ ಸೇರ್ಕೊಂಡಿದೀಯ. ಸುಮ್ಮನೆ ಕೂತ್ಕೊಳ್ಳ ಸಾಕು, ನೀನ್ ಮನೆ ಬಿಟ್ಟು ಇಲ್ಲಿ ಬಂದ ಮೇಲೆ ಅಪ್ಪ ಯಾರು ನಮಗೆ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಅವ್ರ ಬಗ್ಗೆ ನೀನ್ ಏನಾದ್ರೂ ಮಾತಾಡಿದ್ರೆ ನಿನ್ ಬಾಯಿಗೆ ಹುಳ ಬೀಳುತ್ತೆ. ತಾತ, ನನ್ ಕರ್ಕೊಂಡು ಹೋಗ್ತಾತ ಅಯ್ಯೋಗ್ರ ನೀಲ್ ಇಟ್ಕೊಂಡು ಊಟ ಹಾಕೋದಲ್ದೆ ನಿನ್ ತಂಗಿರಿಗೆ ಮದುವೆ ಮಾಡ್ತಿದ್ದಾರೆ, ನಿನ್ನ ಯಾರು ಕರ್ಕೊಂಡು ಹೋಗ್ತಾರೋ? ಇವ್ರದೆಲ್ಲ ಸರಿ, ನಮ್ ಫ್ರಂಟ್ ಟು ಬ್ಯಾಕ್ ಯಾರು ಇಲ್ಲ. 80,000 ಹೇಗಾಯ್ತು ಮಿಶ್ರಪ್ಪಯ್ಯ? ನೀನು ಬ್ಯಾರ್ದ ಐಡಿಯಾ ಕೊಟ್ಟು ಮಠಕ್ ಮಾಡಿಸಿರೋ ಲಾಸ್ ಅದು. ಸರಿ ಬಿಡಿ, ನಾವ್ ಅನಾಥರು ಸ್ವಾಮಿ. ನಮ್ದೆಂಗೋ ಭುಜಂಗೈ ಶೆಟ್ರಿಗೆ ತಾವು ಉಂಡಾಯ್ತದ 50,000 ಜ್ಞಾಪಕ ಇದೆಯೋ ತಮಗೆ? ಆ ವಿಷಯ ಆಲ್ ಇಂಡಿಯಾ ನ್ಯೂಸ್ ಆಗೋಗ್ಬಿಟ್ಟಿದ್ಯೇ. ಚಟ್ಟಿ ಮನೆ ಆಳವಾಗ ನಿಮ್ಮೂರ್ಗೂ ಬಂದು ಊದ್ಬಿಟ್ಟೆ. ಮ್ಯಾನ್ ಆಫ್ ಬಿಸ್ನೆಸ್, ಟಾಕ್ ಬಿಸ್ನೆಸ್, ಫಿನಿಶ್ ಯುವರ್ ಬಿಸ್ನೆಸ್ ಅಂಡ್ ಅಲೋ ಹಿಮ್ ಟು ಡೂ ಹಿಸ್ ಬಿಸ್ನೆಸ್. ನಮ್ ಕೆಲಸ ಮುಗಿತ್ತು, ನಾವು ಹೋಗ್ತೀವಿ. ಏನಾದ್ರೂ ಮಾಡ್ಕೊಳ್ಳಿ ಇವ್ರನ್ನ ಇಟ್ಕೊಂಡು ಮಿಸ್ಟರ್ ಅಪ್ಪಯ್ಯ. ಯು ನೋ ಮಿಸ್ಟರ್ ತಾತ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಗೆಟ್ ಲಾಸ್ಟ್. ಹೀಗೆ ನೀವೆಲ್ಲ ಹೋದ್ಮೇಲೆ ನಾವ್ ಇಲ್ಲಿ ನೆಮ್ಮದಿಯಾಗಿದ್ದೀವಿ. ಮತ್ತೆ ಮನೆ ಕಡೆ ಯಾಕರೋ ಬರ್ತೀರಾ? ಇಲ್ಲೇ ಬಿದ್ದು ಸಾಯ್ರಿ. ಇನ್ನೊಂದ್ಸಲ ಮನೆ ಕಡೆ ಏನಾದ್ರೂ ಬಂದ್ರೆ ಆಯ್ತಲ್ಲ ಮರ್ಯಾದೆ, ಚೆಕ್ ಕೊಡ್ತಿರೋ ಕ್ಯಾಶ್ ಕೊಡ್ತಿರೋ? ತೀರ್ಕೊಂತೀನಿ ಅವ್ನ್ ಅದೇನೋ ಮಾಡ್ದಂಗ ಆಯ್ತಲ್ಲ ತಂದೆ. ಲೇಕ್ ವಾಟ, ಮ್ಯಾನೇಜರ್ ರೂಮ್ ಕ್ಲೀನ್ ಮಾಡಿ ಹೋಗೋ ನಮ್ ಪೋರ್ಷನ್ ಅಲ್ಲಿ ತಂದೆ. ಯಾಕೆ ಗುರುಗಳೇ ಸೈಲೆಂಟ್ ಆಗಿದ್ದೀರಿ? ನಮ್ಮ ತಪ್ಪುಗಳನ್ನೆಲ್ಲ ಒಪ್ಕೊಂಡಿದೀವಿ. ನಮ್ಮ ತಾಯಾಣೆಗೂ ನಾವೆಲ್ಲೂ ಹೋಗೋದಿಲ್ಲ. ಎಲ್ಲಾ ಬಾಗಿಲು ಬಂದಾದ್ಮೇಲೆ ತಾನೇ ಕಡೆಯಲ್ಲಿ ಜನ ಮಠಕ್ಕೆ ಸೇರೋದು. ಯಾವ್ದ್ರ ಮೇಲೆ ಹಣೆ ಇಡಬೇಕು ಹೇಳಿಪ್ಪ. ಬನ್ನಿ. ಅಲ್ಲ, ಒಳಲ್ ಸ್ವಾಮಿ ಅಂತ ಐಬೋಗನ ಬಿಟ್ಟು ಗೋವಾ ತಪ್ಪಳ ಬರ್ಸಕ್ ಹೋಗಿದ್ಯಲ್ಲ. ವರ ನಮ್ ಕೈಲಿ ಅಪ್ಪಾಡಿ ಭಿಕ್ಷೆ ಎತ್ತಿಸ್ತಾನೆ, ಒಳಗ್ ನೋಡೋದ್ ಇಪ್ಪಾಡಿ ಭಿಕ್ಷಾಟ ನೀ ತಾತ. ಬೋಮ್ರಲ್ಲ, ಮಠಾಧಿಪತಿ ರೂಮ್ ತೋರಿಸ್ಬಿಟ್ಟು ರಮ್ಗಿಂತ ಕೊಡ್ಸ್ಬಿಟ್ಟ ತಾತ. ಮತ್ತೆ ತೋರಿಸಿದ್ರೆ ಓಡ ಸೀನೆ ಇರ್ತಿರ್ಲ ಹೆಂಗೆ? ಮಠ ಸ್ವಾಮಿಗಳು ಚಿನ್ನದ ಗಟ್ಟಿ ಇಟ್ಟಿರ್ತಾರೆ ಅಂತ ಕೇಳಿದ್ದೆ, ಎಲ್ಲಿಟ್ಟಿರ್ಬೋದು? ಇನ್ಮೇಲೆ ನೋ ಫ್ರೆಂಡ್ಶಿಪ್, ಓನ್ಲಿ ಕಾಂಪಿಟೇಷನ್. ಇದು ಮುಂದೆ ಮಠಾಧಿಪತಿ ಆಗೋನು ಕೂತ್ಕೊಳ್ಳಂತ ಪೀಠ, ಮಹಾರಾಜರ ಸಿಂಹಾಸನಕ್ಕಿಂತ ಇದು ಶ್ರೇಷ್ಠವಾದದ್ದು ಅಂತ ಜನ ನಂಬುತ್ತಾರೆ, ಗೌರವಿಸ್ತಾರೆ. ಈ ಪೀಠದ ಮೇಲೆ ಕೂತ್ಕೊಳ್ಳೋನಿಗೆ ಇಡೀ ಜಗತ್ತೇ ಕಾಲಿಗೆ ಬೀಳುತ್ತೆ. ಇಂಥ ಪವಿತ್ರವಾದ ಪೀಠದ ಮೇಲೆ ಆಣೆ ಮಾಡಿ ಹೇಳಿ ಈ ಮಠದ ನಿಯಮಗಳಿಗೆ ನೀವು ಬದ್ಧರಾಗಿರ್ತೀರಿ ಅಂತ ಆಗ ನಂಬ್ತೀನಿ. ನಾವು ಎಂದು ಯಾವಾಗಲೂ ತಪ್ಪು ಮಾಡುವುದಿಲ್ಲ, ಮಾಡಿದರೆ ಐನೋರೆ ಇನ್ನೂ ಅವ್ರ ಮಾತನ್ನ ನಂಬ್ತೀರಾ? ಎಲ್ಲ ಕೇಳಿಸ್ತಾನೆ ನಿಂಗೆ ಕಿವಿ ಕುರುಡೆ, ಇವ್ರನ್ನ ಇಟ್ಕೊಂಡು ಹೇಗ್ ಬೇಕು ಅಂತೇನು ಬೇರೆ ಹುಡುಗರು ನೋಡ್ಬೋದಲ್ಲ. ಗಂಡಸರಲ್ಲಿ ಅಂತ ವಿಶೇಷವಾದ ವ್ಯತ್ಯಾಸ ಏನು ಇರುವುದಿಲ್ಲ ಭಾಗಿರತಿ, ಮುಖಗಳು ಮಾತ್ರ ಬೇರೆ ಬೇರೆ ಆಗಿರುತ್ತಷ್ಟೇ.
ಇವರನ್ನೇ ಹೊಸದಾಗಿ ಬಂದವರು ಅನ್ಕೊಂಡು ತಿದ್ದಬೇಕಾಗತ್ತೆ. ಮಠಾಧಿಪತಿ ಅನ್ನೋದು ಸಂಪೂರ್ಣ ಮನುಷ್ಯ ನಿರ್ಮಾಣ, ಅವನ ಮನಸ್ಸಲ್ಲಿ ಏನಿರುತ್ತೆ ಅಂತ ಸ್ವತಃ ಭಗವಂತನಿಗೂ ಗೊತ್ತಿರಲ್ಲ. ಈ ವಿಚಾರದಲ್ಲಿ ನಾನು ನಿನ್ನಷ್ಟೇ ಅಂಧ. ज्येष्ठराजं ब्रह्मणां ब्रह्मणस्पदानश्रृण्वन् नोतिभिः सीदसादनम् ॐ महागणपतये नमः. ॐ शञ्च मे मजश्च मे प्रियञ्च मेऽनुकामश्च मे कामश्च मे सोमनसश्च मे भद्रञ्च मे श्रेयश्च मे वत्स्यश्च मे रसश्च मे पगश्च मे द्रविणञ्च मे जन्ता च मे धत्ता च मे क्षेमश्च मे धृतिश्च मे विश्वञ्च मे महश्च मे संविच्च मे ज्ञात्रञ्च मे सूश्च मे प्रसूश्च मे सीलञ्च मे लयश्च मरुतञ्च. ದಕ್ಷಿಣ ಆಯ್ತಲ್ಲ, ತಾವುಗಳು ಹೊರಡ್ಬೋದು. ಈಗ ಸ್ವಾಮಿಗಳ ಬಾಯಿಂದ ನಾಲ್ಕು ಮಾತು ಕೇಳ್ಬೇಕು. ಸ್ವಾಮಿಗಳು ಯಾವಾಗ್ಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ? ಒಂದೊಂದ್ಸಲ ಬೆಳ್ಳಂ ಬೆಳಗ್ಗೆ ಕುತ್ಕೊಂಡ್ಬಿಡ್ತಾರೆ, ಎಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಒಂದೊಂದ್ಸಾರಿ ಧ್ಯಾನಕ್ಕೆ ಕೌಂಟರ್ಗೆ ಹಂಗೋಗಿ ಹಿಂಗ್ ಬಂದ್ಬಿಡ್ತಾರೆ. ಸ್ವಾಮಿಗಳಿಗೆ ಸ್ವಲ್ಪ ಹಣ್ಣು ತಂದಿದೀವಿ, ಕೊಡ್ಬೋದಾ? ಇವರು ಹಣ್ಣು ಹಂಪಲು ತಿನ್ನೋದಿಲ್ಲ. ಮತ್ತೆ ಸ್ವಾಮಿಗಳು ಹೊಟ್ಟೆಗೆ ಏನ್ ತಿಂತಾರೆ? ಕಡಲೆ ಬೀಜ, ಸೌತೆಕಾಯಿ, ಈರುಳ್ಳಿ ಪೀಸು, ಉಪ್ಪಿನಕಾಯಿ. ಸ್ವಾಮಿಗಳು ಪವಾಡ್ ಪುರಸ್ರು ಅವ್ರ ನಾಲ್ಕು ಮಾತು ಕೇಳ್ಕೊಂಡು ಹೋಗ್ಬೇಕು. ಬೇಡ, ಆಮೇಲೆ ತುಂಬಾ ತೊಂದರೆ ಆಗುತ್ತೆ. ತೊಂದರೆ ಆದ್ರೆ ಪರವಾಗಿಲ್ಲ, ಕೇಳ್ಕೊಂಡೆ ಹೋಗ್ಬೇಕು. ಅನುಭವಿಸಿ ನನ್ನ ಮಕ್ಕಳ ಗುರುಗಳೇ, ತಮ್ಮ ದರ್ಶನಕ್ಕೆ ಜನಗಳು ಬಂದಿದ್ದಾರೆ, ತಮ್ಮ ಹಿತವಚನ ಕೇಳಲೇಬೇಕತ್ತೆ. ಧ್ಯಾನ ಭಂಗ ನಿದ್ರಾ ಭಂಗ ಮಾಡೋರು ಲೋಫರ್ಸ್. ಮಾಡಕ್ ಕೆಲಸ ಬಿಟ್ಟು ಸ್ವಾಮೀಜಿ ನೋಡ್ಬೇಕು ಅಂತ ಬಂದಿದ್ರಲ್ಲ, ಮರ್ಯಾದೆ ಇದೆಯಾ ನಿಮ್ಗೆ? ಮಕ್ಕಳ ದುಡಿಮೆ ದೇವರು ಕೊಂಡ್ರು, ಕಷ್ಟಪಟ್ಟು ದುಡಿದು ಬದುಕಿ ಅದ್ ಬಿಟ್ಟು ಇಲ್ಲಿ ಬಂದು ಕೂತಿದ್ರಲ್ಲ ಸೋಮರ ಮಕ್ಕಳ, ನಾಚೆ ಅಲ್ಲ ನಿಮ್ಗೆ? ಇಲ್ಲೇ ಕೂತಿರ ಎಷ್ಟು ಏನ್ ನಿಮ್ಗೆ ಓರ್ ಆಚಿಲೇ ಗುರುಗಳೇ? ಅವರೆಲ್ಲ ಹೋಗಿ ಆಗ್ಲೇ ಅರ್ಧ ಗಂಟೆ ಆಯ್ತು. ನಿಂದೇನ ನಕರ ಇಲ್ಲ ವಾಸನೆ ಅಂತ ಇದ್ಯಾ? ಕಲ್ಸ್ಕೊಳ್ಳಲ್ಲ. ಒಂದು ಮಗು ಹುಟ್ಟಬೇಕಾದರೂ ಅದಕ್ಕೆ ಕಾಮನ ಆಶೀರ್ವಾದ ಇರಲೇಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಗೂ ಕಾಮನೇ ಕಾರಣ. ಈ ಜಗದ ಜೀವ ಜಂತುಗಳಿಗೆ ಕಾರಣನಾದ ಕಾಮನೇ ಎಲ್ಲರಿಗಿಂತಲೂ ಶ್ರೇಷ್ಠ. ಹೌದಾ? ಈಗ ಹೋಗಿ ಹಾಗೆ ಬರ್ತೀವಿ. ಆಶೀರ್ವಾದ ಪ್ರಬಲವಾಗಿಯೇ ಆಗಿದೆ. ಮುಂದೇನು? ಕಾಮಕ್ಕೆ ಕಣ್ಣಿಲ್ಲ, ಯಾಕಬೇಕು ಬಿಡಿ. ಓಹೋ, ಏನ್ ಜನ ಸಾಗರ! ಇವರೆಲ್ಲ ಕಜ್ಜಿ ಬಂದಿರೋರು, ವಾಸಿ ಆಗಿರೋರು, ದಾರಿ ಬಿಡಿಪ್ಪ. ಕೆಂಪಾದವೋ ಏನೇನ್ ಕೆಂಪಾಯ್ತು ಕಂದ? ಸ್ವಾಮಿಗಳೇ, ಕಜ್ಜಿ ಬಂದು ಮೈಯೆಲ್ಲ ಕೆರೆದು ಕೆರೆದು ಪಾರ್ಟ್ಸೆಲ್ಲ ರೆಡ್ ಆಗ್ಬಿಟ್ಟಿದ್ದಾವೆ ಗುರುಗಳೇ. ಮನುಷ್ಯನಿಗೆ ಆನಂದವಾಗೋದು ಎರಡೇ ಎರಡು ಸಲ, ತಳಿದಿರೋ ಮೂತ್ರ ಹೊರಬಿಟ್ಟಾಗ, ಕಜ್ಜಿಗಾಯ ಕೆರ್ಕೊಂಡಾಗ. ಅಯ್ಯೋ, ನಿಮ್ ತತ್ವದ ಮನೆ ಹಾಳಾಗೋಗ, ಮೊದ್ಲು ನಮ್ಮ ಹ್ಯಾಂಡ್ಸ್ಗಳನ್ನ ಫ್ರೀ ಮಾಡಿಸಿ ಗುರುಗಳೇ. ತೆಗಿ 15 ವರಹ, ಇದನ್ನ ಕಟ್ಕೊಂಡು ಸ್ನಾನ ಮಾಡು, ನೊರೆ ಬರ್ತದೆ, ಚರ್ಮ ರೋಗ ವಾಸಿ ಆಯ್ತದೆ. ಮೈಯೆಲ್ಲ ಕಟ್ಕೊಳ್ಳಿ ತಂದೆ. ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡವರೆಲ್ಲ ವಾಸಿ ಆಗೈತೆ ಅಂತ ಹೇಳ್ತಾರಲ್ಲ, ಏನಿರ್ಬೋದು ಇದ್ರ ಮರ್ಮ? ಲೈಫ್ ಬಾಯ್ ಸೋಪ್ ಇದ್ದಂಗೈತಲ್ಲ, ಕಚ್ಕೊಂಡ್ ತಿನ್ಬಿಡ್ಲ? ಅದೇ ಕಪಾಲಿ ಉಂಗ್ರ ಕೊಡಿ ಭಗವಾನ್. ಉಂಗ್ರ ಕೇಳಿದ್ರೆ ಊದ್ ಕಟ್ಟಿ ಉದ್ರ ಕೊಡ್ತಿಯಲ್ಲ ಭಗವಾನ್. ವರ್ಷ ಬಿಟ್ಟು ಉಂಗ್ರ ಆಯ್ತದೆ, ಮಡಿಕೋ. ನೆಕ್ ಬಿಟ್ರೆ ಒಳಗಡೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಚಿನ್ನ ಆಗ್ಬೋದೇ? ಏ ನೈಸಾ, ವಿಶ್ವಾಸ ಬೆಲೆನೇ ಇಲ್ವನಲ್ಲಿ. ಆಯ್ತು ತಗೊಮ್ಮ. ಲೇ, ಅವನಿಗೆ ನಾಗೇಶ ಅಲ್ಲ, ಸ್ವಾಮಿ ಸ್ವಾಮಿ. ಯಾವ ಸಿಂಹ ಸ್ವಾಮಿನೇ ನಾಗೇಶ ಗಣ. ನಮ್ಗೆ ಉಂಗ್ರ ಬೇಡ, ಕುಂಬಳಕಾಯಿ ಕೊಡಕ್ ಆಗತ್ತ? ಕುಂಬಳಕಾಯಿ ಕೊಡಕ್ ಆಗುದಿಲ್ಲ. ಮತ್ತಿನ್ನೇನ್ ಕೊಡ್ತಾರೆ?
ಇವರನ್ನ ಬಿಟ್ರೆ ಕುಡುಕ ಸ್ವಾಮಿ ಕಾಮುಕ ಸ್ವಾಮಿ ಯಂತ್ರಾಮಂತ್ರ ಸ್ವಾಮಿ ಪವಾರ ಸ್ವಾಮಿಗಳಾಗೋ ಅಪಾಯ ಇದೆ. ನಾನ್ ಚೆನ್ನಾಗಿ ಓದ್ಕೋಬೇಕು. ಮಠಕ್ಕೆ ಲೋಕಾಯುಕ್ತರ ದಾಳಿ, ದರಿದ್ರ ಮಠ, ನಮ್ಮ ಮಠಕ್ಕೆ ಯಾರು ಬರೋದೇ ಇಲ್ವೇ? ನಂಗ್ ಭವಿಷ್ಯ ಹೇಳೇ ಇಲ್ಲ. ನೀನು 100 ರೂಪಾಯಿ ತಂದಿದೇನೋ? ಇವರಿಬ್ರು ಮಧ್ಯೆ ಏನೋ ಹಣದ ವ್ಯವಹಾರ ನಡೀತಿದೆ, ಅದೇನು ಅಂತ ಗೊತ್ತಾಗ್ಲಿಲ್ವೇ? ಅದೇನು ಯಾರಿಗೂ ದುಡ್ಡು ಕೇಳದೇ ಇಲ್ಲ, ನನಗ್ ಮಾತ್ರ ದುಡ್ಡು ಕೇಳೋದು. ಮೊದ್ಲು 100 ರೂಪಾಯಿ ತಗೊಂಡ್ ಬಾ, ಆಮೇಲೆ ಹೇಳ್ತೀನಿ. ಹೋಗ್ರಿ ರೀ ಗಾಂಧಾರಿ. ನಾನು ಬಹಳ ದಿನಗಳಿಂದ ನೋಡ್ತಾ ಇದ್ದೀನಿ, ಭವಿಷ್ಯದ ಬಗ್ಗೆ ಬಹಳ ತಲೆ ಕೆದರ್ಕೊಂಡ್ಬಿಟ್ಟಿದ್ದೀರಿ. ತಿರಿ ಬಂದು ಕರ್ನಾಟಕದ ಬಾಬಾ ಆಗೋಗ್ಬಿಟ್ಟಿದಿರಿ. ಹೌದು, ತಲೆಗೆ ಎಣ್ಣೆ ಹಾಕ್ತಿರೋ ಇಲ್ಲ ಫೆವಿಕಾಲ್ ಹಾಕ್ತಿರೋ? ಕೂತ್ಕಡೆ ಮ್ಯಾಪ್ ಬೇರೆ ಹಾಕ್ಬಿಟ್ಟಿದಿರಿ. ಹೌದು, ಏನು ನಿಮ್ ಸ್ಟೋರಿ ಕತೆ? ನಂಗೊಬ್ಳು ಸುಂದರವಾದ ಹೆಂಡತಿ ಇದ್ಲು. ಸಂತೋಷ ಸ್ವಾಮಿ, ಅವ್ರು ಯಾವ ಮಟ್ಟದ ಬಾಗ್ಲು? ಇಲ್ಲ, ಓಡೋಗ್ಬಿಟ್ಲು ನನ್ ಫ್ರೆಂಡ್ ಜೊತೆ. ಪಿಳ್ಳೆ ಪಿಸ್ಕೇನ ಮಾಡಿದ್ರು? ಎರಡ್ ಮಕ್ಳು ನನಗಲ್ಲ ಅವನ್ಗೆ. ಈ ವಿಶ್ವರೂಪ ನೋಡಿದ್ರೆ ಯಾವಳ ತಾನೇ ಜೊತೆಗಿರ್ತಾಳೆ? ಸುಂದರವಾದ ಹೆಂಡತಿನ ಮೇಂಟೈನ್ ಮಾಡೋ ಪರ್ಸನಾಲಿಟಿನ ಇದು ಅಲ್ಲ. ಕುಬೇರ್ ಪ್ರಭು, ನಿಮ್ ಹೆಂಡತಿ ಓಡದಾಗ ತಾವೇನ್ ಮಾಡ್ತಿದ್ರು? ಗೊತ್ತಾಯ್ತು ಬಿಡಿ. ಏನ್ ಈ ಪಾಟಿ ಕೇರ್ಕೊಂತಾ ಇದೀರಾ? ಪಾರ್ಟ್ಸ್ ಕೈ ಬಂದ್ಬಿಟ್ಟು. ಏನಿದು ಸ್ಪೆಷಲ್ ಫಿಟ್ಟಿಂಗ್? ಕೋಡ್ ಬಳೆ ಕಬ್ಬಣದ್ದು. ಒಬ್ ಜ್ಯೋತಿಷ ಹೇಳಿದಾನೆ ಕಬ್ಬಣದ ಬಳೆ ಹಾಕೊಂಡ್ರೆ ಶನಿ ಹೆಗ್ಲಿರಲ್ಲ ಅಂತ. ಸುಂದರವಾದ ಹೆಂಡತಿನ ಫ್ರೆಂಡ್ ಎತ್ತ ಹಾಕೊಂಡೋಗಿ ಜಡೆಯೆಲ್ಲ ತಿರಿಯಾಗಿ ದರಿದ್ರನೇ ಬೇಡಿ ಹಾಕೊಂಡ್ ಕಾಲತ್ರ ಬಿದ್ದಿರ್ಬೇಕಾದ್ರೆ ಇನ್ ಯಾವ ಶನ್ಮಾತ್ಮ ಏನ್ ಮಾಡಕ್ಕಾಗತ್ತೆ? ಕತೆ ತುಂಬಾ ಸೂಪರ್ ಆಗಿದೆ, ಬರ್ಲೇ. ಅಣ್ಣ ಒಂದು ರಿಕ್ವೆಸ್ಟ್, ಅಕಸ್ಮಾತ್ ಶನಿ ಏನಾದ್ರೂ ನಿಮ್ಮೆದ್ರಿಗೆ ಬಂದ್ರೆ ನೀವು ಅವನ ಹೆಗ್ಲೇರ್ ಬಿಡ್ಬೇಡಿ, ಆಮೇಲೆ ಅವನ ಎಕ್ಕುಟ್ಟೋಗ್ಬಿಡ್ತಾನೆ. ದಯವಿಟ್ಟು ತಲೆ ಮೇಲೆ ತಲೆ ಬಿದ್ರು ಕೆರ್ಕೊಳ್ಳೋದ್ ನಿಲ್ಸ್ಬೇಡಿ, ಕೆರ್ಕೊಳ್ಳಿ. ಯಾರು ಏನೇನ್ ಕಲ್ತಿದ್ದೀರಿ ಅಂತ ಗೊತ್ತಾಗ್ಲಿ. ವೆಂಕಟೇಶ, ನೀ ರುದ್ರಾಶ್ರು ಮಾಡು. ನನಗೊಂದು ಸ್ವಲ್ಪ ಟೈಮ್ ಬೇಕು ಗುರುಗಳೇ. ನಿನ್ನೆವರೆಗೂ ಟೈಮ್ ಕೊಟ್ಟಿದೆ, ಇನ್ನೂ ಕಲ್ತಿಲ್ವಾ? ಇನ್ನಷ್ಟ ಟೈಮ್ ಬೇಕು ನಿಂಗೆ? ಅಲ್ಲ ಗುರುಗಳೇ, ರಾಮಕೃಷ್ಣ ಆಗೋದು ಒಂದ್ ಯುಗ ತಗೊಳ್ಳಿಲ್ವೆ? ಓಹೋ, ಇದೆಲ್ಲ ಹೋಳಿ ಅಂತೆ? ಒಂದ್ ಯುಗ ಬೇಕಾದ್ರೆ ನಿಂಗೆ ಒಂದ್ ವಾರ ಟೈಮ್ ಕೊಡಿ. ಲಿಂಗ ಮೆಚ್ಚಿ ಹೌದು ಹೌದನ್ನೇ ಬೇಕು, ಆ ಲೆವೆಲ್ ಕಲ್ತ್ಕೊಂಡು ಒಪ್ಪಿಸ್ಬಿಡ್ತೀನಿ. ಶ್ರದ್ಧೆ ಮುಟ್ಟಾಳು ಕರ್ಕೊಂಡ್ ಬಂದು ನೀ ನೋಡಿದ್ರೆ ಆ ಭಿಕ್ಷಕನ ಜೊತೆ ಹಟ್ಟೆ ಹೊಡಿತಿರ್ತೀಯ, ಮನಸ್ಸಿಟ್ಟು ಕಲಿಯಕ್ಕಾಗಲ್ಲ ನಿಂಗೆ? ಶುದ್ಧ ಅಪ್ರಯೋಜಕರು. ಇವರೆಲ್ಲ ಹೇಳ್ತಿದ್ದಾರೆ ನಿನ್ಗೇನಾಗಿದ್ಯೋ? ನಿನ್ನಂತವ್ರ ಜೊತೆಗಿದ್ರೆ ಕಲಿಯೋರು ಕಲಿಯೋದಿಲ್ಲ. ಏಯ್, ಇವ್ನ ಜೊತೆ ಸೇರಿ ನೀವು ಹಾಳಾಗೋಗ್ಬೇಡಿ. ಇನ್ ಒಂದೇ ವಾರ ಅಷ್ಟರಲ್ಲಿ ಕಲಿತು ಒಪ್ಪಿಸ್ಲಿಲ್ಲ ಅಂದ್ರೆ ಇಲ್ಲಿಂದ ಓಡಿಸ್ಬಿಡ್ತೀನಿ ನಿನ್ನ. ಕರೆಗ್ಲಾ? ನಿಮ್ಮನ್ನ ಯಾರಿಗೆ ಕರೆದ್ರು? ಹೋಗ್ರಿ, ಹೆಸರು ನೋಡ್ರಿ. ಓಕೆ ಓಕೆ, ಕೂಗಿಸ್ಕ. ಪೇಟೆಗೆ ಹೋಗ್ತಂದು ಫುಟ್ಪಾತ್ ಅಲ್ಲಿ ಮಾರಿ ಫ್ಯಾಮಿಲಿ ನಡ್ಸಕ್ಕೆ ವಿದ್ಯೆ ಏನು? ಬದನೆಕಾಯಿ ವ್ಯಾಪಾರ ಕೆಟ್ಟೋಯ್ತೆ. ದಾಕ್ಷಿ ಕಾಮಿಡಿಗಳು ತಂದು ಸಂಸ್ಕಾರ ಬೇಕು ಸಂಸ್ಕಾರ. ಅರೇ ಸೋಜಿ, ನಿಂದು ದೇಹ ಒಂದು ತೂತ್ ದಾರ ಹಾಕ್ಬಿಟ್ರೆ ಬಂದ್, ಮನುಷ್ಯಂದು ದೇಹಕ್ಕೆ ಒಂಬತ್ತು ತೂತಿಲ್ಲ. ಎಲ್ಲ ಮುಚ್ಕೊಂಡು ಮೇಲೆ ಬಂದ್ರೆ ಜ್ಞಾನಿ. ಅಪರೂಪಕ್ಕೊಂದು ಒಳ್ಳೆ ಮಾತಾಡ್ದೆ ಭಾಷಾ. ಏನ್ ತಿಂದಿದ್ದೆ ಬೆಳಗ್ಗೆ? ಅದು ನಾನ್ ಹೇಳಿದ್ದು ಅಲ್ಲ ರೀ, ಪುರಂದರ್ ದಾಸಯ್ಯ ಅವ್ರದು ದಾಸವಾಣಿ ಗ್ರಂಥ ಪುಟ 22ರಲ್ಲಿ ಹೇಳಿರೋದು. ಮನುಷ್ಯನಿಗೆ ಯಾವ್ದು ಕಷ್ಟ ಇಲ್ಲ ರೀ, ಜ್ಞಾನ ಮಡಗಿ ಓದ್ಬಿಟ್ರೆ ಇಡೀ ರಾಮಾಯಣ ಏಕ್ ಡೇಸ್ ನಲ್ಲಿ ಓದಿ ಅರ್ಧಿ ಕುಡ್ಬಿಟ್ಟು ತಾತನ್ಗೆ ರಿಟರ್ನ್ ಬೇಕೋ ಸಲ ಏಕ್ ಡೇಸ್ ಟೈಮ್ ತಗೊಂಡು ಸಿರಿ ಹುಂಡಿ ಹುಂಡಿ ಮಲಗಿಬಿಟ್ರೆ ಏನಾಗಲ್ಲ ರೀ ಜಿಂದಗಿನೇ. ಈ ತಾತನ ಹತ್ರ ಬೈಸ್ಕೊಳ್ಳೋದು ಕುಡಿಯಕ್ಕಿಂತ ಅಸಹ್ಯಪ್ಪ. ಮಿಸ್ಟರ್ ಕೋಸ್ಟ ಅವ್ರೆ, ಭಗವದ್ಗೀತೆ ಈ ಶ್ಲೋಕದ ಅರ್ಥ ಹೇಳ್ತೀರಾ ಪ್ಲೀಸ್? ಓ, ನೀನೇನು ಭಗವದ್ಗೀತೆಯಲ್ಲ ಇದೀಯಾ? ನಾನು ಅದನ್ನ ಓದ್ ಮುಗಿಸಿ ಮಹಾಭಾರತ ಮಧ್ಯಕ್ಕೆ ಬಂದ್ಬಿಟ್ಟಿವಿನಿ. ಮೊದಲಿದ್ರೆ ಓದ್ ಮುಗಿಸ್ತೀನಿ ಇರಪ್ಪ. ಆಮ್ಯಾಕೆ ತಾತ ಬಂದ್ ಕೇಳಿದಾಗ ನಂಗೆ ಗೊತ್ತಿಲ್ಲ ಅನ್ನೋದು ಚೆನ್ನಾಗಿರಕ್ಕಿಲ್ಲ. ಹಾಳೆ ಹಂಗೆ ಮರ್ಚು ಮಡ್ಗು, ಬೆಳಿಗ್ಗೆ ಹೇಳ್ಕೊಡ್ತೀನಿ. ಆಯ್ತು ಬಿಡಪ್ಪ. ಭೂಮಿ ಹುಟ್ಟಿದ ಮೇಲೆ ಭೂಮಿ ಋಣ ತಿರ್ಸ್ಬೇಕು. ನಿನ್ ಕ್ಯಾಮ್ಯಾ ನೀ ಮಾಡು, ಎರಡಕ್ಷರ ಕಲಿ, ಜ್ಞಾನಿ ಆಗು, ಗುಬ್ರಾಕಣ ಅಂತೂ ಮನೆ ಕಬೇಡ ಅಂತ ಕಿಸ ಅರ್ಜುನ ಹೇಳೋಣಕನ. ಸುಖಾರ್ಥಿವ ತ್ಯಜೇತ್ ವಿದ್ಯಾಂ, ವಿದ್ಯಾರ್ಥಿವ ತ್ಯಜೇತ್ ಸುಖಂ. ಸುಖ ಬೇಕು ಅಂದ್ರೆ ವಿದ್ಯೆ ಬಿಡಬೇಕು, ವಿದ್ಯೆ ಬೇಕು ಅಂದ್ರೆ ಸುಖ ಬಿಡಬೇಕು ಅಂತ ಸುಮ್ಮನೆ ತೀಟಾಗಿ ಹೇಳಿದಾರ ದೊಡ್ಡವರು. ನಾಳೆ ತಾತಂಗ್ ಹೇಳಿ ಯಜಮಾನರು ಚಾಪೆ ಮೊದ್ಲು ಆಚೆ ಹಾಕಿಸ್ಬೇಕು. ಶಂಭುವೇ ನಮಃ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ವೆಂಕಟೇಶ, ಇಷ್ಟು ಚೆನ್ನಾಗಿ ಹೇಳ್ತೀಯ, ಬೆಳಿಗ್ಗೆ ಯಾಕೋ ತಾತನ ಕಲ್ಪಿಸ್ಕೊಂಡೆ? ನೀವೆಲ್ಲ ಅದೃಷ್ಟ ಲಕ್ಷ್ಮಿ ಹಣೆಗೆ ತಿಳ್ಕಾಡೋಕ್ ಬಂದ್ರೆ ಮುಖ ತೊಳ್ಕೊಳ್ಳ ಕೆಲಸ ಮಾಡ್ತಿದ್ರಿ. ಅದೇನು ಬುಡ್ಸಳ ಅರ್ಥ ಆಗಂಗೆ ಅಪ್ಪ ಅಣ್ಣಂದಿರ ಎಲ್ಲ ಗಮನ ಇಟ್ಕೇಳಿ. ತಾತನಿಗೆ ಬೇಕಾಗಿರೋದು 7 ಜನರಲ್ಲಿ ಒಬ್ಬ ಮಾತ್ರ ಅಲ್ವೇ? ಯಾರು ಚೆನ್ನಾಗಿ ಕಲಿತಾರ ಅವ್ರೊಬ್ಬರನ್ನ ಇಟ್ಕೊಂಡು ಮಿಕ್ದವ್ರನ್ನ ಮಕ್ಕೋಗಿ ಓಡಿಸ್ತಾರೆ ಅಲ್ವೇನ್ರಿ ಕ್ವಾಸ್ಟ್ರೆ? ನಿಮ್ಮಲ್ಲಿ ಯಾರು ಮಠಾಧಿಪತಿಗಳಾದ್ರೂ ನನಗೆ ಬೇಜಾರಿಲ್ಲ, ಆದ್ರೆ 6 ತಿಂಗಳು ವರ್ಷನೋ ತಡದಾಗಿ ಏನಂತ ರೀ ಪಿವಟ್ರೆ?
ಸರಿ ಬಿಡಪ್ಪ. ಕಲಿಯೋ ಫೋರ್ಸ್ ಅಲ್ಲಿ ಆರು ಜನರ ಅನ್ನ ಕಿತ್ಕೋಬೇಡಿ. ಬಸಾಳು ತಲುಪ್ತೋ ಕಲೀರಿ, ಆದ್ರೆ ನಿಧಾನ ಕಲೀರಿ, ಕಲ್ತ್ಕೊಳ್ಳಿ, ಆದ್ರೆ ಯಾರಿಗೂ ತೋರಿಸ್ಕೋಬೇಡಿ. ಏನಪ್ಪ ಸೈಂಟಿಸ್ಟ್ ಸೂತ್ರ ಸೂಪರ್. ನೀವು ಬದುಕಿ, ಕಂಡವ್ರನ್ನು ಬದುಕಾಕ್ಬಿಡಿ. ಏನ್ರಿ ಅಲ್ಲಾಹು ಅಕ್ಬರ್. ಅಲ್ಲಾ ದೇರೆ ಅಲ್ಲ, ಅನ್ನ ದೇರೆ ಅಲ್ಲ, ಪರ್ಫೆಕ್ಟ್. ಹೊರಗಡೆ ಕಲ್ತ್ರೆ ಅನ್ನ, ಈ ಮಠದಲ್ಲಿ ಕಲಿಯೋವರೆಗೂ ಅನ್ನ. ಏನ್ರಿ ಕಾಮಸೂತ್ರ? ಒಗ್ಗಟ್ಟಿನಲ್ಲಿ ಬಲ, ಇಕ್ಕಟ್ಟಿನಲ್ಲಿ ಸುಖ. ಹಿಂಗಲ್ಲಮ್ಮ ಪುಸ್ತಕ ಮುಚ್ಚೋದು, ನಾನ್ ತೋರಿಸ್ತೀನಿ. ಇಳ್ಕೊಳ್ಳಿ ಸಿಸ್ಟರ್, ಇದೊಂದು ಇಂಪಾರ್ಟೆಂಟ್ ಜಾಗ ಇದೆ, ನಿಮಗೆ ತೋರಿಸ್ಬಿಡ್ತೀನಿ. ಕೂತು ಕೂತು ಮಂಡಿಯೆಲ್ಲ ಹಿಡ್ದಂಗೆ ಆಗ್ಬಿಟ್ಟಿದೆ ಅಲ್ವೇ, ಈಗ ಫ್ರೀ ಆಗುತ್ತೆ. ಸಿಸ್ಟರ್, ನೀವು ಅಯೋಧ್ಯ ಗಲಾಟೆ ಕೇಳಿದಿರಿ, ಮಥುರಾ ಗಲಾಟೆ ಕೇಳಿದಿರಿ, ನೆಕ್ಸ್ಟ್ ಗಲಾಟೆ ಆಗೋದು ಇದೇ ಜಾಗದಲ್ಲಿ. ಇಲ್ಲಿ ಒಂದು ಟೆಂಪಲ್ ಮಾಡಬೇಕು ಅಂತ ಐಡಿಯಾ ಹಾಕಿದ್ದಾರೆ, ನಾರದ ಮಹಾಮುನಿ ಟೆಂಪಲ್ ಅಂತ. ನಾಲ್ಕಾರು ಪಾರ್ಟಿ ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ವಾಟ್ ಹ್ಯಾಪನ್ ಟು ದ ಬಾಯ್ಸ್ ಇನ್ ದಟ್ ಸ್ಟೋರಿ? ಹೇಳ್ತೀನಿ ಹೇಳ್ತೀನಿ. ನೀ ಕಥೆನ ಯಾಕೆ ಬಿಟ್ಟು ಬಿಟ್ಟು ಹೇಳ್ತೀಯಾ? ಸಿಸ್ಟರ್, ನೀವ್ ಏನ್ ಬೇಕಾದ್ರೂ ಕೇಳಿ, ಅದೊಂದು ಮಾತ್ರ ಕೇಳ್ಬೇಡಿ, ಪ್ರೊಫೆಷನ್ ಸೀಕ್ರೆಟ್. ಸಿಸ್ಟರ್, ನೀವು ರಾಮಾಯಣದ ಕತೆ ಕೇಳಿದಿರಲ್ವಾ, ಅದ್ರ ವಿಲನ್ ರಾವಣ ಇದನಲ್ಲ, ಅವನೇನ್ ಮಾಡ್ತಾನೆ, ನವಗ್ರಹಗಳನ್ನೆಲ್ಲ ಎತ್ತಾಕೊಂಡ್ ಕಾಲ್ಕ ಹಾಕೊಂಡ್ ತುಳಿತಿರ್ತಾನೆ. ಇದನ್ನ ಯಾರು ಹೆಂಗೆ ಸರಿ ಮಾಡಿದ್ರು ಅನ್ನೋದು ನಿಮಗ್ ಗೊತ್ತೋ? ದ ಗ್ರೇಟ್ ನಾರದ ಮಾಮುನಿ. ಯು ನೋ ಮಿಸ್ಟರ್ ನಾರದ? ನೋಡದೆ ಇದ್ರೆ ಟೆನ್ಷನ್ ಗಿನ್ಷನ್ ಮಾಡ್ಕೋಬೇಡಿ, ನನ್ನ ಮುಖನೇ ನೋಡ್ತಾ ಇರಿ. ನಾರಾಯಣವನ ಮಾಲಿ, ನಾರಾಯಣವನ ಮಾಲಿ, ವರದ ನಾರದ ಸಂಗೀತ ಲೋಲ, ನಾರಾಯಣವನ ಮಾಲಿ. ಲೇ ಮಂತ್ರಿ, ಇದೇನ್ಲ ಕರ್ಮಕಾಂಡ, ಟೀಚರ್ ಆಗೈತಲ್ವಾ? ಬಂತು ದೊಡ್ಡ ಮಾಂಸ. ಈ ನವಗ್ರಹಗಳು ನಮ್ಮ ಸಿಂಹಾಸನದ ಮೆಟ್ಟಿಲುಗಳಾಗಿರುವುದು ನಮಗೆ ಅತೀವ ಆನಂದವನ್ನುಂಟು ಮಾಡಿದೆ. ಪ್ರಹಸ್ತರೇ, ನಮ್ಮ ಸಭಾಸದ ರೇಖೆ ಇನ್ನೂ ಆಗಮಿಸಿಲ್ಲ. ಮುಂಚೆ ಆಫೀಸ್ ಬಂದ್ಬಿಟ್ಟು ಸ್ಟಾಪ್ ಅಲ್ಲಿ ಅಂತ ಕೇಳಿದ್ರೆ ಹತ್ಕಳೆ ಹತ್ಕಳೆ. ಬಹುಶಃ ನಮ್ಮ ಟೈಟಾನಿಕ್ ಗಡಿಯಾರ ಸರಿಯಾಗಿಲ್ಲವೆಂದು ತೋರುತ್ತದೆ. ಕೆಟ್ಟಿರೋದು ನಿಮ್ಮ ಗಡಿಯಾರ ಅಲ್ಲಯ್ಯ, ನನ್ನ ಟೈಮು. ಹತ್ಕೋ ಸೂರ್ಯ. ಚಂದ್ರ ಕ್ಷೇಮವೇ ತಲಿಟ್ಟಿರೋ ಜಾಗ ಬಿಟ್ಟು ಮಿಕ್ಕಿದ್ದೆಲ್ಲ ಕ್ಷೇಮನೇ. ಲೋ ಮಂಗಳ, ನೀನು ಒಕ್ಕದಷ್ಟು ಬಿದ್ದೋ ಕೈಕಾಲುಗಳೆಲ್ಲ ಸೊಟ್ಟಗಾಗ್ಬಿಡ್ತಾವಂತಲೋ, ಅಂತದೇನಾದ್ರೂ ಮಾಡ ನನ್ ಮಗನ್ಗೆ. ಎಲ್ಲದಕ್ಕೂ ಕೇತು ಕೇತು. ಏನ್ ರಾವಣ, ನಿನ್ನ ಹೆಸರಿನ ಅರ್ಥವಾದರೂ ಏನು? ಗೊತ್ತಿದ್ರೆ ಹೇಳ್ತಿರ್ಲಿಲ್ವೇ. ಇದೊಂದ್ ನೆಪ ನಿನಗೆ ನನ್ ಮೇಲೆ ನಿಂತ್ಕೊಳ್ಳಕ್ಕೆ. ನಾರಾಯಣ ನಾರಾಯಣ. ಏನ್ ರಾವಣ ಅವ್ರ, ಒಂದತ್ತಲ್ಲಿ ಬಂದ್ಬಿಡಿದಿರಾ? ಮುಖ ತಲೆಗಳಲ್ಲೆಲ್ಲ ಕಟಿಂಗು ಶೇವಿಂಗು ಮಾಡಿಸ್ಕೊಳಕ್ ಹೋಗವೆ, ಅದಕ್ಕೆ ಬಿದ್ಕೊಳ್ಳಲೆ. ಶನೇಶ್ವರ ಮಹಾಸ್ವಾಮಿಗಳು ರಾಜಗಾಂಭೀರ್ಯದಲ್ಲಿದ್ದಾರೆ. ಇರಲಿ ಇರಲಿ. ಯೋ ಮಂಕರಪ್ಪ, ಈ ಸಭಾಸದರೆಲ್ಲ ಬರೋದ್ಕಿಂತ ಮುಂಚೆ ಇನ್ನೊಂದ್ಕಿಂತ ಇವ್ರ ಮೇಲೆ ಹತ್ತಿಳಿದ್ ಬಿಡೋಣ ಅಂತ. ಸರಿ ಬಿಡಿ, ಬರೀ ಹತ್ತಿಳಿದೆ ನಿಮ್ಗೊಂದ್ ಚಟ ಆಗೋಯ್ತು. ಅಯ್ಯ ಸುಮ್ಮನ್ ಕುಂತ್ಕೊಳ್ರಿ ರೇ. ನಾರಾಯಣ ನಾರಾಯಣ. ದೇವರ್ಷಿ ನಾರದರಿಗೆ ಸುಸ್ವಾಗತ. ಇದೇನ್ ನಮಸ್ಕಾರವೋ ಬೈಗುಳವೋ? ಆ ವಿಷಯವನ್ನು ಬಿಡು, ಈ ಸಂಭ್ರಮವನ್ನು ನೋಡಿದೆಯಾ? ನವಗ್ರಹಗಳನ್ನ ಮಕ್ಕಳೇ ಮನಸ್ಕೊಂಡು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಈ ನನ್ನ ಮಕ್ಕಳು ಮನುಷ್ಯರಿಗೆ ಕಮ್ಮಿ ಕಾಟ ಕೊಟ್ಟವ್ರ? ಆದ್ರೆ ರಾವಣೇಶ್ವರು ಏನು ಆದರೆ, ಶತ್ರು ಒಳಗೆ ಎದೆ ಮೆಟ್ಟ ನಿಲ್ಲೋದ್ ಬಿಟ್ಟು ಬೆಂತುಳ್ದು ಮಸಾಜ್ ಮಾಡ್ತಿದ್ದಲ್ಲ, ನಿನ್ ಕಾಮನ್ ಸೆನ್ಸ್ ಇದೆಯೇ? ಹಂಗಾರ್ ನನ್ ಏನ್ ಮಾಡುವಂತಿಲ್ಲ ಸನ್ಯಾಸಿ. ಮಕ್ಕಳೇ ಮಣಗಿರೋರ್ನ ಉಲ್ಟಾ ಮನಗಿಸ್ಬಿಟ್ಟು ಅವ್ರ ಎದೆ ಮೇಲೆ ಕಾಲಿಟ್ ನಡೆದಾಗ್ಲೇ ನಿನ್ ಕೆಪಾಸಿಟಿ ವರ್ಕೌಟ್ ಆಗೋದು. ಅಪ್ಪನ್ ಗುಟ್ಟಿದ್ ಮಾತಾಡ್ದೆ ಕಣೆಯ. ತಡಬೇಕ ಲಂಕೇಶ್ಪುರು, ಸುರು ಹಚ್ಕೊಳ್ಳಿ. ಏ ನವಗ್ರಹಗಳ, ಇಷ್ಟು ದಿವಸ ದಬಾಕಡ್ ಮನಿ ಕಡಿ ಸಾಕು, ಹಂಗತ ಮನಿ ಕಡ್ರಲ್ಲ. ಈ ರಾವಣನೇ ಮೇಲು ಬ್ಯಾಕ್ ಮೇಲ್ ನಡೀತಾ ಇದ್ದ. ಈ ನಾರದ್ ನನ್ ಮಗ ಬಂದು ಚೆಸ್ಟ್ ಮೇಲ್ ನಡಿಯಂಗ್ ಮಾಡ್ಬಿಟ್ಟ. ಈ
ಇದೇನಿದು? ಎಡಚಕ್ಷುವಿನ ಭ್ರೂಕಂಪನ, ವಾಮಬಾಹುವಿನ ಭುಜಸ್ಮರಣ, ಎಂಟೆದೆಯ ದಶಕಂಠನೆದೆ ಅಂತರಾಳೋದೊಳೇನು ಭೀಕರ ಆಂದೋಲನ, ಚಿತ್ತ ಭಿತ್ತಿಯ ಮೇಲೆ ಪಾಶವಿ ಶಕ್ತಿಗಳ ಭಯಂಕರ ನರ್ತನ. ನೋಡಲಾರೆ ನೋಡಲಾರೆ ಮಹಾದೇವ, ಈ ಅಖಂಡ ವಿಶ್ವದ ಸಕಲ ಚರಾಚರ ಅಣುರೇಣು ತುಣಕಾಷ್ಟಾದಿಗಳಿಂದ ಹಿಡಿದು ನರ ರಾಕ್ಷಸ ಸುರಾಸುರ ಯಕ್ಷ ಕಿನ್ನರ ಕಿಂಪುರುಷ ದೇವ ಗಂಧರ್ವರಿಂದ ಆದಿಯಾಗಿ ಮೊದಲುಗೊಂಡು ಈ ನನ್ನ ಕ್ರೂರ ದೃಷ್ಟಿಗೆ ಸಿಲುಕಿ ಉಳಿದವರಿಲ್ಲ. ಹೇ ರಾವಣ, ಈ ಕ್ಷಣದಿಂದಲೇ ನಿನ್ನ ಅಧೋಗತಿ ಪ್ರಾರಂಭ. ನಿನ್ನ ಮೇಲೆ ಬಿದ್ದಿರೋದು ಅಂತಿಂತ ದೃಷ್ಟಿಯಲ್ಲ, ಶನಿದು ವಕ್ರ ದೃಷ್ಟಿ. ಇವತ್ತಿಂದ ನಿನಗೆ ಅಡ್ಗಾಯಿಸ್ಕೊಂಡು ನೀನ್ ಯಾವ ಹೆಣ್ಣನ್ನ ಮೋಯಿಸಿದ್ದೆ ಅದೇ ಹೆಣ್ಣು ನಿನಗೆ ಬ್ಯಾಕ್ ಫೈರ್ ಮಾಡ್ತಾಳೆ. ಇಷ್ಟು ದಿನ ನಿನ್ ಯಾರು ಏನು ಮಾಡಕ್ಕಾಗಲ್ಲ ಅಂತ ನಿಗರಾಡ್ತಿದ್ದೆ, ಈಗ ಬತ್ತಾನೆ ರಾಮ ದಡಿ ತಗೊಂಡು. ನನ್ನ ಫಿಟ್ಟಿಂಗ್ ಕೆಲಸ ಮುಗೀತು, ನಾ ಬರ್ಲ. ನೋಡಿ ನೋಡಿ ಸಿಸ್ಟರ್, ಇದೆ ಆ ರಾವಣೇಶ್ವರನ ಸೀಟು. ಆ ಮಾಮುನಿ ಆಶೀರ್ವಾದದಿಂದ ಹೆಂಗ್ ಬಂದ್ ಬಿದ್ದಿದೆ ನೋಡಿ ಇಲ್ಲಿ. ಅವನ್ ದುರಾಂಕರ ಬಿದ್ದಿದ್ಕೆ ಅವನ್ ಸೀಟ್ ಅಲ್ಲಿಂದ ಇಲ್ಲಿ ಬಂದ್ ಬಿದ್ದಿದೆ. ಆ ಸಿಸ್ಟರ್ ನಡ್ರಿ ಹೋಗೋಣ, ಆ ಹುಷಾರಾಗಿ ಬನ್ನಿ. ಅಲ್ಲಿ ಇಲ್ಲಿ ಗ್ರೀಸ್ ಕೂಡ ಹಾಕ್ಬಿಟ್ಟಿರ್ತಾರೆ ಜನ, ದರಿದ್ರ ಅನ್ಕೊಂಡ್ರು. ಆ ಮೇನ್ ಸ್ಟೋರಿಗೆ ಹೋಗೋಣ. ಈಗ ಕಲಿಯೋದು ಸುಲಭ, ಕಲಿಯೋ ತರ ನಾಟಕ ಮಾಡೋದು ಕಷ್ಟ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುವಂತಾರೆ ಗುರುಗಳು, ಕಣ್ಣು ಮುಚ್ಕೊಂಡ್ರೆ ನಿದ್ರೆ ಬಂದಂಗ ಆಗುತ್ತೆ. ಇವ್ರ ಭಾಷೆಯಲ್ಲಿ ನಿದ್ರೆಗೆ ಧ್ಯಾನ ಅಂತಾರೇನೋ. ರಾಜಣ್ಣನ ಟೆಂಟ್ ಅಲ್ಲಿ ಉರುಳುಸೇವೆ ಪಿಕ್ಚರ್ ಬಂದಿದೆ ಗೊತ್ತಿರ್ಲಿ. ಅಪರೂಪದ ರಾತ್ರಿಗಳು ಅಂತಾದ್ರ ಹೆಸರು. ಒತ್ತಾರಿ ಕಾಲ್ಕರಿವಾಗಿ ನೋಡಿದೆ ಪೋಸ್ಟ್ರು. ನಾ ಬರಾಕಿಲ್ಲ ಅಂದ್ರೆ ಬರಾಕಿಲ್ಲ, ಬರಲ್ಲ ಅನ್ನೋದೇ ಬೇರೆ, ಇಷ್ಟ ಇಲ್ಲ ಅನ್ನೋದೇ ಬೇರೆ. ಊರಲ್ಲ ನೋಡ್ಲಿ ಅಂದ್ಬಿಟ್ಟೆ ಅಲ್ಲಿ ಹಾಕಿರೋದು. ಅದು ಏ ಪಿಕ್ಚರ್ ಅಮ್ಮ, ಏ ಒನ್ನ ಇರುತ್ತೆ. ಆದ್ರೆ ಟಿಕೆಟ್ ಕಾಸು ಯಾವನ್ ಮಗ ಕೊಡ್ತಾನೆ ಟಿಂಟಿಡಿ. ಹುಂಡಿಗೆ ನೀರ್ ತುಂಬಿಸಿದ್ರು ನೋಡ್ತಾ ಹೇಳ್ತವೆ, ಕಡ್ಡಿಗೆ ಮೇಣ ಅಂಟಿಸಿದ್ರು ನೋಟ್ ಕಸ್ಕತ್ತವೆ. ಆದ್ರೆ ನೀವು ತಾತನ ಕೈ ಸಿಕ್ಕಾಕೊಂಡ್ ಬಿಟ್ರೆ ಕಷ್ಟ ಅಂತ ನಮ್ ಭಾವನೆ. ಇನ್ನಾರು ತಿಂಗಳು ಟ್ರೈನಿಂಗ್, ಊಟದ ಕತೆ ಕಳೀತು. ಓಕೆ, ಆದ್ರೆ ಒಂದು ಡೌಟ್, ಮನಸ್ಸಾಕ್ಷಿಗ ಇದಾರಲ್ಲ, ಇಂತ ಹಲ್ಕಾ ಕೆಲಸ ಮಾಡುವಾಗ ಮನಸ್ಸಾಕ್ಷಿ ಯಾವತ್ತು ಒಪ್ಪಿದೆ? ದರಿದ್ರ ಲಕ್ಷ್ಮಿ ನೋಡ್ಕೋತಾಳೆ, ರೆಡಿ ಆಗ್ಬಿಡಿ ರಾತ್ರಿ ಅಪರೂಪದ. ಇವ್ರ ಪಿಕ್ಚರ್ ಜೊಲ್ ಬಿಡ್ತಾವ್ರೆ ತಾತಾವ್ರೆ. ಹೇಗಿದೆ? ಪೊಲೀಸ್ ಬೇರೆ ನೋಡ್ತಾರ ಪೊಲೀಸ್ ಪಿಕ್ಚರ್ ನ. ಪಾಪ ವಿವೇಕಾನಂದರ ಏಡಿ ಎದ್ದೇಳಿನ ತಪ್ಪಾಗರ್ಥ ಮಾಡ್ಕೊಂಡಿದೆ ಭಾರತದ ಯುವ ಶಕ್ತಿ. ಬೇಡ ಬೇಡದ ಜಾಗದಲ್ಲೆಲ್ಲ ಎದ್ದು ಎದ್ದು ನಿಲ್ತಿದೆ. ವೆಂಕಟೇಶ ಅವ್ರ ಅಷ್ಟಿಂದಿದೆ ಎಲ್ಲರಿಗೂ ತೊಂದರೆ ಆಗ್ತಿದೆ ಅಮ್ಮ, ಹೋಗಿ ಡಿಸೈಡ್ ಮಾಡ್ಬರ್ಲ. ಊರ್ ಮೇಲೆ ಊರ್ ಬಿದ್ರೆ ಶಾನ್ ಭೋಗನ್ಗೇನು ಓಲಿ ಉಳ್ಳಪ್ಪ. ಮ್ಯಾಚಸ್ ಮ್ಯಾಚಸ್ ಕೊಡಿ, ಬೆಂಕಿ ಕಟ್ಟಿ ಕೊಡ್ರಿ. ಅಲ್ಲಂತೂ ಕಾವಿಲ್ಲ, ಇಲ್ಲ ಹಚ್ಚಿಸ್ಕೊಳ್ಳಿ. ಓಹೋ ಭಾವಿ ಮಠಾಧಿಪತಿಗಳು, ಟೆಂಟು ಪಾವನವಾಗಿ ಹೋಯ್ತು. ಏ ನಾಚ್ಕೋಬೇಡ್ರಿ, ಹೇಳ್ರಿ, ಅಪರೂಪಕ್ಕೊಂದು ಸೀನ್ ಹಾಕಿದಾನೆ ನೋಡ್ರಿ ರೀ, ಬಂದದ್ದೇ ಉಂಟಂತೆ, ಅದ್ ಯಾಕೆ ಹಿಂಗ ಆಡ್ತೀರಿ ನೋಡ್ರಿ. ಉಂಡಿ ಹಣನ ಹೊಡೆದಾಗ್ಲಿ ಅನ್ಕೊಂಡು ಏನೋ ಕಾದಿದೆ ಅಂತ. ಅದಕ್ಕೆ ಹೇಳಿದೆ ಮಾಮೂಲಿ ತರ ಮಠಕ್ಕೆ ತರಿಸ್ಬಿಡ್ರು ಸೀಡಿನ ಅಂತ. ನಮ್ಮ ತಿಳ್ಕೇಳ್ತಿರ ನೀವು ಲೇ, ತಾತ ಹೇಳ್ಕೊಟ್ಟಿಲ್ಲ ಎಮರ್ಜೆನ್ಸಿ ಟೈಮ್ ದಾಗ ಇಟ್ಕೊಂಡಿರಿ ಅಂತ. ದಂಡಂ ದಶಗುಣಂ. ಮಠದಲ್ಲಿ ಹೆಂಗೋ ಡೌ ಮಾಡಿ ಸಿನಿಮಾ ನೋಡೋಣ ಅಂತ ಬಂದ್ರೆ ಜೀವನ್ ಬೇರೆ ನಂದೇಲಿ ಇಡ್ಲಿಂದ. ಬಹುಶಃ ಇವನು ಬುದ್ಧಿಜೀವಿ ಅನ್ಬೇಕು, ನಾನು ತಿನ್ನಲ್ಲ ನಿನ್ನವರೆಗೂ ಬಿಡಲ್ಲ. ಎಲ್ಲ ಸತ್ಯು ತರ ಇಕ್ಕರ್ಲ ಪಾಗಲ್ಲ ಮಗರೇ, ಕೈಸ ಅರ್ಥ ಅದಕ್ಕೆ ಸಾಲ ನಾನು ಕೊಡ್ತಿಲ್ಲ ಗೊತ್ತಾ. ನೀನು ಹ್ಯಾಂಡಿಕ್ಯಾಪ್ ನನ್ ಮಗ, ಇವ್ರು ಯಾಕೆ ಕೊಡಿಸ್ತಿರೋದ ಗೊತ್ತಾ? ಪಟ್ಟಾಧಿಪತಿ ಏನ್ ಕರ್ಮಲ್ಲ ಅದಕ್ಕೆ ಅಜ್ಞಾನಿ ನನ್ ಮಗನೇ.
ಒಳ್ಳೆ ಸೀನ್ ಮಿಸ್ ಮಾಡ್ಬಿಡ್ಲ ಅದಕ್ಕೆ ಸೀನ್ ಹಾಕ್ತಾ ಬಂದ್ರೆ ಊಟ ತನ್ನಿಚ್ಛೆ ನೋಟ ಪರ್ರಿಚ್ಛೆ ಬರ್ಲಾ ಮರ್ತಿದ್ದೆ ನಾನ್ ಸೃಷ್ಟಿ ಮಾಡಿದ ಪಾತ್ರಗಳಾದ ನೀವು ನನ್ನನ್ನ ಹಿಡ್ಕೊಂಡು ನೋಡಿ ಆ ಲೆವೆಲ್ಗೆ ಬಳ ನಿಂತಿದ್ದೀರಲ್ಲ ನನ್ನ ಮಕ್ಕಳ ಮಾಡ್ತೀನಿ ನಿಮ್ಗೆ ತಗೋತೀನಿ ಕತೆ ಕಂಟ್ರೋಲ್ ನಮ್ಗೆ ಡೈಲಾಗು ಕೋಪವೆಂಬುದು ಕೇಳು ಪಾಪದ ನೆಲೆಗೆಟ್ಟು ಕೋಪದಳು ನೇಣು ಹರಿದಂತೆ ನರಕಕ್ಕೆ ಕೂಪತ ನೀಡುವ ಸರ್ವಜ್ಞ ಅಲ್ಲ ಗುರುಗಳೇ ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತಿರಲ್ಲ ನಿಮ್ಮ ಹೆಂಡತಿ ಮಕ್ಕಳು ಯಾರ ಮಕ್ಕಳ ಕೆಡ್ಕೋ ಹೊಡೆಬಿಟ್ರೆ ಕೋಪ ಬರೋದಿಲ್ವೇ ಬರುತ್ತೆ ಯಾಕೆಂದ್ರೆ ನಾನೊಬ್ಬ ಎಕ್ಕಷ್ಟೇ ಸಂಸಾರಿ ಇದೆಲ್ಲ ಸಂಸಾರಿಗಳ ಕರ್ಮ ಆದ್ರೆ ನೀವು ಮಠಾಧಿಪತಿ ಆಗಕ್ಕೆ ಹೊರಟಿರೋರು ಕೋಪ ನಿಗ್ರಹ ನಿಮ್ಮ ಧರ್ಮ ಇಲ್ಲದೇ ಇದ್ರೆ ಸಾಧಾರಣ ಸಂಸಾರಿಗೂ ಮಠಾಧಿಪತಿಗೂ ಏನ್ ವ್ಯತ್ಯಾಸ ಅಣ್ಣ ತಾತವ್ರು ಏನೋ ತತ್ವ ಹೇಳ್ತಿರೋಂಗದಲ್ಲ ಏನದು ಅದು ಸ್ವಾಮೀಜಿಗಳಾಗೋರು ಆ ಟೆನ್ಷನ್ ಸ್ವಾಮಿ ತರ ಕೋಪ ಮಾಡ್ಕೋಬಾರ್ದು ಅಂತ ಇವ್ರ ಭಾಷೆಯನ್ನು ಹೇಳ್ತಾವ್ರೆ ಸ್ವಾಮೀಜಿ ಯಾರೋ ಬಾವಿಲ್ ಬಿದ್ದಿರೋ ಹೆಣ ಇದ್ದಂಗ ಅವನೇ ನೋಡಿ ಏನ್ ರಾಜಣ್ಣ ಅಪರೂಪ ಮಠದ ಕಡೆ ನಾನ್ ಬರೋದು ಟೆಂಟ್ ಅಲ್ಲಿ ಪೊಲೀಸ್ ಸಿನಿಮಾ ತೋರಿಸಿ ಊರನ್ನೆಲ್ಲ ಹಾಳು ಮಾಡಿದೆ ಅಂತ ಹೇಳಿ ಖುಷಿ ಖುಷಿ ಆಗ್ತಾವ ಬೈಯೋದು ಇದೆಲ್ಲ ನನಗೆ ಬೇಕ ಸ್ವಾಮಿ ಇರೋದಾನೆ ಹೇಳ್ತೀನಿ ಇವತ್ತು ಬಯಸ್ಕೊಳ್ಳೋ ಮನಸ್ಸಾಯ್ತು ನಿನ್ನೆ ರಾತ್ರಿ ನಮ್ ಟೆಂಟ್ ಹೊರಗಡೆ ಆಸ್ತಿಕವಾದಕ್ಕೂ ನಾಸ್ತಿಕವಾದಕ್ಕೂ ಏನ್ ಜಗಳ ಅಂತೀರಿ ರಂಪ ರಾಮಾಯಣ ಕರ್ಮ ಕರ್ಮ ಇದು ನಾಸ್ತಿಕವಾದದ್ದು ಕನ್ನಡಕ ತಮ್ಮಗಂದು ಧೃತರಾಷ್ಟ್ರ ಇವ್ರ ಮಗನೇ ಎಳವಟ್ಟ ಹೋಯ್ತಲೇ ಮ್ಯಾನೇಜ್ ಮಾಡುವ ಇದು ಆಸ್ತಿಕವಾದದ್ದು ರುದ್ರಾಕ್ಷಿ ಬೀಜ ಮರುಸ್ವಾಮಿಗಳದು ಯಾರ್ದೋ ಬೀಜ ಉದ್ರೋಗಿರ್ಬೇಕು ನೋಡ್ಕೊಳಿಪ್ಪ ನಮ್ ಬ್ರಹ್ಮ ಇದಾನೆ ನಿಮ್ ಬ್ರಹ್ಮ ಇದಾನ ನೋಡ್ಕೊಳ್ಳಿ ನಮ್ಗೆ ಟೆನ್ಷನ್ ಇಲ್ಲ ರೀ ಕನ್ಫರ್ಮ್ ಇಲ್ಲ ಇದಾರಲ್ಲ ಅರೆಸ್ಗೆ ಎಲ್ಲಿ ಹೋಗ್ಬಿಟ್ರು ವಿಶ್ವಾಸ ದ್ರೋಹಿಗಳ ಹೋಗಿದ್ದು ನಿಜ ತಾತ ಆದ್ರೆ ಯಾಕೆ ಹೋಗಿದ್ದು ಅಂತ ಕೇಳ್ಬಿಟ್ಟು ಹೊಡಿಬೇಕಲ್ಲ ಕಾಮಾಗಿ ಕಂಟ್ರೋಲ್ ಮಾಡಿಗೆ ಹೋಗಿದ್ದು ಎಂಜಾಯ್ ಮಾಡಿಕಲ್ಲ ಮೊನ್ನೆ ನೀವೇ ಹೇಳಲಿಲ್ವೇ ಪತಿವ್ರತೆ ಸ್ವರ್ಗಕ್ಕೆ ಹೋದ್ರೆ ಸಾವಿರ ಸಮಸ್ಯೆ ಅಡ್ಡ ಬಂದ ಕತೆ ಶಕ್ತಿ ಶೋಧನೆಗೆ ಹೋದ್ರೆ ನೂರಾರು ಅಡ್ಡಿ ನಾವ್ ಯಾರು ಉಳಿದಿದ್ದೀವಿ ನಿಮ್ ಮಗನ್ ತಾನೆ ಇಂಥ ತಂದೆ ಅಂತ ಅಮ್ಮ ಅಪ್ಪ ಅದಕ್ಕೆ ಬ್ರಹ್ಮ ನಮ್ಕಲ್ ಮುಡಿಸಿದ ಫಸ್ಟ್ ಮದುವೆ ಮಾಡ್ರೆ ಎಲ್ಲ ಹೋಗ್ತದೆ ಅಷ್ಟೇ ನಮ್ ಮಾತಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಹೊಡಿರಿ ಬಡಿರಿ ಕೊಚ್ಚಿ ಕೊಲ್ಲಿ ಆದ್ರೆ ಒಂದ್ಸರಿ ಕೇಳ್ಬಿಡಿ ಈ ಪಾಠದ ನೀತಿ ಏನಪ್ಪ ಅಂದ್ರೆ ವೆಂಕಟೇಶ ಟೆಂಟ್ಗೋಗಿ ಪೊಲೀಸ್ ಸಿನಿಮಾ ನೋಡಿದ್ರು ಬೀಜ ಕಳ್ಕೋಬಾರ್ದು ಅದಕ್ಕೆ ಅಮ್ಮ ದೊಡ್ಡವ್ರು ಹೇಳಿರೋದು ಬ್ರಹ್ಮಚರ್ಯವೇ ಜೀವನ ವೀರ್ಯ ನಾಶವೇ ಮೃತ್ಯು ಅಪ್ಪ ಇನ್ನೋರು ಎಡವಿರೋ ಹಾಕ್ ಕಾಣತ್ತೆ ನೀರು ಮೇಲಿಂದ ಕೆಳಗೆ ಹರಿಯೋದು ಸಹಜ ಅದೇ ನೀರನ್ನ ಕೆಳಗಿಂದ ಮೇಲೆ ಹರಿಸೋದು ಸಾಧನೆ ಸಾಧನೆ ಹಾದಿಯಲ್ಲಿ ಅಡೆತಡೆಗಳು ಬರ್ತಾನೆ ಇರುತ್ತವೆ ಬಿಡಿ ಬಿಡಿ ಅದು ಮುಗಿದು ಹೋದ ಕಥೆ ಕಥೆಯನ್ನ ಅರ್ಧದಲ್ಲೇ ವಿಮರ್ಶೆ ಮಾಡೋದು ತಪ್ಪಾಗತ್ತೆ ಲೇವಡಿ ಮಾಡೋಕ್ ಹೊರಟ ಜನ ತಮ್ಮ ಲಾಡಿನ ಭದ್ರ ಕಟ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ಬೇಕು ನಮಗೇನ್ ಸ್ವಾಮಿ ಜನಸಾಮಾನ್ಯರು ನಮಗೆಂತ ನಿರ್ಬಂಧಗಳು ಮಠಾಧಿಪತಿ ಆಗೋನ್ಗಾದ್ರೂ ನಿರ್ಬಂಧಗಳಿರ್ಬೇಡವೆ ನಿರ್ಬಂಧಗಳು ಜನಸಾಮಾನ್ಯರಿಗೂ ಮಠಾಧಿಪತಿಗೂ ಅಂತ ವ್ಯತ್ಯಾಸ ಏನಿರೋದಿಲ್ಲ ಜನಸಾಮಾನ್ಯರು ಆಸೆಗಳ ಬೆನ್ನತ್ತು ಹೋಗ್ತಾರೆ ಅದೇ ಮಠಾಧಿಪತಿ ಆಗೋನು ಆಸೆಗಳಿಗೆ ಬೆನ್ ತೋರಿಸೋದನ್ನ ಕಲ್ತ್ಕೋಬೇಕು ಅದನ್ನ ಕಲ್ಸೋ ಪ್ರಯತ್ನದಲ್ಲಿ ಇದ್ದೀವಿ ಕಲ್ತ್ಕೋತಾರೆ ಮಠದ ಪರಿಹಾರ ನಿಧಿಯಿಂದ ಕನ್ನಡಕ್ಕೊಂದು ಗಾಜು ಹಾಕ್ಸ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವೇ ಓಹೋ ಮಠದಲ್ಲಿ ಹಣಕ್ಕೆ ಅಭಾವನೋ ಏನೋ ಹೋಗ್ಲಿ ಬಿಡಿ ನಾವೇ ಹಾಕ್ಸ್ಕೋತೀವಿ ಇನ್ಯಾವ್ದ್ರ ಮೇಲೆ ಹಣ ಹಿಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ ಸ್ವಾಮಿ ಸಿನಿಮಾ ನೋಡಬಾರ್ದು ಅಂತ ಮೊದ್ಲೇ ಜನ ಸಿನಿಮಾ ನೋಡದೆ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಯಕ್ ಕುಟ್ಟೋಗ್ಬಿಟ್ಟಿದ್ದಾರೆ ಯಾವ್ದೋ ಹೊಸ ಐಟಮ್ ತಂದವ್ರೆ ನಾವ್ ನೋಡ್ಬಿಟ್ಟು ಜೊಲ್ ಸೂಸ್ಲಿ ಅಂತ ಇವ್ರ ಪ್ಲಾನ್ ನಮಗ್ ಗೊತ್ತಿಲ್ವ ನಮ್ಗೆ ಸತ್ಯ ಎಂತ ನಾಳೆ ಪಕ್ಷ ಅಲ್ವೇ ರೂಮ್ ಕ್ಲೀನ್ ಮಾಡ ಕರ್ಕೊಂಡು ಹೋಗ್ತಾವ್ರೆ ಹೆಂಗಲ್ಕೊಬೇಡ್ರಿ ಇಲ್ಲ ಅಂದ್ರೆ ನಮ್ ಹುಡುಗನ ಕರ್ಸ್ಬಿಡ್ತೀನಿ ನಿಮ್ ಎಲ್ಲಾದ್ರೀಗ ಓಪನ್ ಆಗ್ಬಿಡ್ತದೆ ಫಟಾಫಟ್ ಮೊದ್ಲೆ ಬಿಗತ್ತೆ ಇದ್ರೆ ಎಷ್ಟು ಹಿಡ್ದೋ ಇದೆ ಸ್ವಲ್ಪ ಎಣ್ಣೆ ಹಾಕ್ಸ್ಬಿಡ್ರೆ ಬಿಗತ್ತೀವಿ ಬೀಗ ಹೆಣ್ಣು ಬೀಗದ ಕೈ ಗುಂಡು ಬೇಗ ಐಕ್ಯ ಮಾಡ್ಬಿಡಿ ಸ್ವಾಮಿ ತಾತ ಬರ್ದೀರಾ ಇವ್ರು ಕಲಿಸಿದಾರೆ ಅಂದ್ರೆ ಸ್ವಲ್ಪ ಸುಮ್ನೆ ಇರಿಪ್ಪ ನೀವು ತೆಗೀರಿಪ್ಪ ನನ್ನ ಬಗ್ಗೆ ಏನೇನೋ ಮಾತಾಡ್ತಿದ್ರಿ ಅಲ್ಲ ಈಗ ನಾನೇನು ಅಂತ ಗೊತ್ತಾಗುತ್ತೆ ಹೋಗಿ ನಿಮ್ಗೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ
ಹೊಡೆದೋನಿಗೆ ಗೊತ್ತು ತೊಡೆ ನೋವು, ನನಗ್ ಹಾಸಿಗೆ ಬೇಕೇ ಬೇಕು. ಸ್ವಾಮಿಗಳದೊಳಗೆ ಟಿವಿ ಇರ್ಬೇಕು ಅಂತ ಹೇಳೋ ಗುರುಗಳು, ನಮ್ ರೇಂಜ್ ಕರೆಕ್ಟ್ ಆಗದೆ ಹೋಗಲ್ಲೇ. ಟಿವಿ ಎಲ್ಲ ಕಾಣೋದು ಟಿವಿ ನಿನಗಿಲ್ವಲ್ಲ ಅದು ಗೊತ್ತದೆ ಹೊಸಿ ಅದುಮ್ಕ. ನಮಗೆ ಫ್ಯಾನ್ಸೇ ಮುಖ್ಯ. ಮುಗೀತು ಎಲ್ಲ ಸಂಭ್ರಮ, ಇದನ್ನೆಲ್ಲ ಸೇಟುಗೆ ಮಾರಾಕಾಗಿದೆ. ಹೊರಗಡೆ ಟೆಂಪೋ ಬಂದ್ ನಿಂತಿದೆ, ನೀವು ಹಿಡ್ಕೊಂಡಿರೋ ಪದಾರ್ಥ ಎಲ್ಲ ಅದ್ರಲ್ಲಿ ತುಂಬಿ. ಇಲ್ಲ ತಾತ, ಮೊದಲು ಆಸನ ತೋರಿಸಿ ಕಲಿಸ್ತ, ಈಗ ಆಸನ ಬಿಡಿಸಿ ಕಲಿಸ್ತಾವನೆ. ಶಿಕ್ಷೆಗೆ ಶಿಕ್ಷೆ, ಶಿಕ್ಷಣಕ್ಕೆ ಶಿಕ್ಷಣ, ಮಠಕ್ಕೆ ಹಣ, ಒಂದು ಕಲ್ಲು ಗುಂಪು ಹಕ್ಕಿ. ನನ್ನ ಲೆಕ್ಕಾಚಾರ ಸರಿ ಇದ್ರೆ ನಾವು ತುಂಬಿಸೋದ ತಾತ ಬಗ್ಗಿ ಇಣಕಿ ನೋಡ್ತಿರ್ತಾನೆ. ನಾವು ಬೇಜಾರಲ್ಲಿ ತುಂಬಿಸಿದ್ರೆ ನಾವು ಇದಕ್ಕೆ ಬಂದಿದೀವಿ ಅನ್ಕೊಂಡ್ಬಿಡ್ತಾನೆ. ನಾವು ಮಠಾಧಿಪತಿ ಆದ್ಮೇಲೆ ಇದಕ್ಕೆ ನಾ ಅಪ್ಪನ ಎಂಜಾಯ್ ಮಾಡಬಹುದು. ಮೈ ಡಿಯರ್ ಫ್ರೆಂಡ್ಸ್, ಮಕಾನ ಡ್ಯಾಶ್ ಮಾಡ್ಕೊಳ್ದಂಗೆ ಸ್ಮೈಲಿಂಗ್ ಫೇಸ್ ಅಲ್ಲಿ ಎಲ್ಲ ಶಿಫ್ಟ್ ಮಾಡಿ. ಜ್ಯೋತಿಷ್ಯ ಎಂಬುದು ವರ್ತಮಾನದಲ್ಲಿ ಹಿಡಿದ ಭವಿಷ್ಯದ ಭೂತ ಕನ್ನಡಿ. ಓಹ್, ಒಂದೇ ಸೆಂಟೆನ್ಸ್ ಅಲ್ಲಿ ಭೂತ ಭವಿಷ್ಯ ವರ್ತಮಾನ ಬಳಸ್ಬಿಟ್ಟು ಕನ್ಫ್ಯೂಷನ್ ಮಾಡ್ತಾವ ಚೂಡಾಮಣಿ ಲೋಪರ್. ಏ ತಾತ ತಮಾಷೆ ಗಂದೆ, ಅಬೇ ಯಾರ್ರಿ ನೀವು ಹಿಂಗೆ ಎದುರಿಸ್ಬಿಟ್ರೆ? ಏ ಸರ್ಕಾರ ಸಮಯ, ಏ ಸರ್ಕಾರ ಸಮಯ, ಏ ಸರ್ಕಾರ ಸಮಯ ವೇಸ್ಟ್ ಮಾಡಂಗಿಲ್ಲ ತಾತ. ಇಲ್ಲದಾರ ನೀವು ಟೈಮ್ ನ ವೇಸ್ಟ್ ಮಾಡ ಅಂತೀರಿ, ನಮಗೆ ಇಲ್ಲಿ ಟೈಮೇ ಹೋಗ್ತಾ ಇಲ್ಲ. ನೀವು ನಿಮ್ ಟೈಮ್ ನ ವೇಸ್ಟ್ ಮಾಡಿ, ಸ್ಟ್ರೈಟ್ ಹೋಗಿ ರೈಟ್ ಹೋಗಿ ಅಲ್ಲಿ ಸಿಗ್ತಾರೆ. ಎಲ್ಲೋಗ್ಬಿಟ್ರಪ್ಪ ಬ್ರಹ್ಮಪುತ್ರರು? ಬೆಳಗ್ಗೆ ಬೆಳಗ್ಗೆ ಕಾರ್ಪೊರೇಷನ್ ಬೀದಿ ನಾಯಿ ಎತ್ತಾಕೊಂಡಂಗೆ ಎತ್ತಾಕೊಂಡ್ಬಿಟ್ರಲ್ಲ, ಏನ್ ನಿಮ್ ಕಷ್ಟ? ಮಾಮ ಬಂದಿದಾನೆ. ಮಾಮ ನಾ ಮಾಮ ಬಂದ್ರೆ ನಿಮ್ಗೆ ಅನುಕೂಲ ಆಗೋಯ್ತಲ್ಲ, ಯಾವ ಮುಖ ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಅಡ್ವಾನ್ಸ್ ನ ಕೊಟ್ಬಿಡಿ. ಆ ಮಾಮ ಅಲ್ಲ, ಪೊಲೀಸ್ ಮಾಮ. ಪೊಲೀಸ್ ಮಾಮ ಮಾಮೂಲಿ ಬರ್ತಾನೆ, ಮಾಮೂಲಿ ವಸೂಲಿ ಮಾಡ್ಕೊಂಡು. ನಿಮ್ಗೆ ಯಾಕೆ ಟೆನ್ಷನ್ ಸಂಭ್ರಮ? ಈ ಪೊಲೀಸ್ ಮಾಮ ಟೆನ್ಷನ್ ಸ್ವಾಮಿ ಹೆಡದ ವಾಸನೆ ಇಟ್ಕೊಂಡೇ ಬಂದಿರೋದು. ಹಾಗಂತಿರೋ ಬುದ್ಧವಂತರು, ದೂರದಿಂದಲೇ ಜೀವ ಹಿಂಡುತ್ತಿದೆ ಕಾಕಿ ತೊಟ್ಟ ಹಸ್ತ. ಅವರು ನಮ್ ಕಡೆನೆ ಕೈ ತೋರಿಸ್ಕೊಂಡು ಮಾತಾಡ್ತವ್ರೆ, ನಮ್ಗೆ ಕೈಕೊಳ ಗ್ಯಾರಂಟಿ ಬಿಡಮ್ಮ. ಅಲ್ಲ, ಈ ಮಠಕ್ಕೆ ಕೆಟ್ಟ ಹೆಸರು ಬರಬಾರದು ಅಂತ ಅವತ್ತು ನಾವು ತೋಚಿದ್ರೆ ಮಾಡಿದ್ವಿ. ಇಪ್ಪತ್ತ ಮೂವತ್ತ ಕೊಟ್ಟು ತೊಲಗಿಸೋದ್ಬಿಟ್ಟು ಈ ತಾತ ಈ ಜಟ್ಕಾ ಪೊಲೀಸಿಗೆ ನಮ್ಗೆ ಹಿಡ್ಕೊಡ್ತಾವನಲ್ಲ. ಇವನ್ ಹೆಂಡತಿ ಮಕ್ಕಳು ಚೆನ್ನಾಗಿದಾರ? ಏ ಯಾರು ಎದುರ್ಕೋಬೇಡಿ, ಈಗ ಒಬ್ಬ ಸ್ವಾಮಿ ಹೊರಡೆ ಹೋದ್ರೆ ಇನ್ನೊಬ್ಬ ಹೊರಗಡೆ ಬರ್ತಾನೆ. ಮಾಮೂಲಿ ಈಗ ವೆಲ್ಲೂರ್ ಜೈಲು, ವೆಲ್ಲೂರ್ ಮಠ ಆಗಿಲ್ವಾ? ಇದನ್ನ ಮಠ ಮಾಡ್ಬಿಡ. ನಮ್ ಯೂನಿಫಾರ್ಮ್ ಅಲ್ಲಿ ಯಾರೋ ಅನ್ನಲ್ಲ ಕಮ. ಸುಪಾರಿ ಸ್ವಾಮಿಗಳು ಬೋನಲ್ಲಿ ಸಿಗಾಕೊಂಡಿದ್ದೀರಿ? ನಾನ್ ಅವತ್ತೇ ಹೇಳಿಲ್ವಾ ಕಿರಿ ಸ್ವಾಮಿಗೂ ಹಿರಿ ಸ್ವಾಮಿ ಹೆಣಕ್ಕೂ ಲಿಂಕ್ ಇದೆ ಅಂತ? ಓಹೋ, ಹಿರಿ ಸ್ವಾಮಿನ ಕೊಂದವ್ರು ನೀವು, ಬಾಡಿ ಮೇಂಟೈನ್ ಮಾಡೋರು ನಾವು, ಈಗ ನಮ್ಮನ್ನೇ ಒಳ ಕರೆಸ್ಕೊಬೇಕು ಅಂತ ಸ್ಕೀಮ್ ಹಾಕಿದ್ರಾ? ಕಾವಿ ಹಾಕೊಂಡು ಕಾವು ಕುಡ್ಕೋದ್ರೆ ಕಾಕಿ ಕೇಳಿ ಸಿಕ್ಕಾಕೊಳ್ಳ ಇದೀಯಾ? ನಮ್ಮನ್ನ ಒಳ ಕರ್ಸ್ಕೊಂಡಿದ್ದ ತಪ್ಪು ಮಾಡ್ತಾ ಇದೀಯ? ಬತ್ತಿವಿರೋ ಕಂಬಿ ಹಿಂದೆ ಕುಂತರು ಕಾವ್ಯ ಕಳ್ಸಿಲ್ವಲ್ಲ ಕನ್ನಿಂಗ್ ಫೆಲೋ. ಗುರುಗಳೇ, ನಮಗೆ ಮಾನ ಹೋಗ್ತಿದೆ, ನಿಮಗೆ ಮೌನ ಹೊರತವೆ? ಮಾನ ಒಂತರಿಗೆ ಮೌನ ಹೊರತ ಮಾನ ಭಂಗ ಮಾಡ ನನ್ನ ಮಕ್ಕಳಗ ಹೆಪ್ಪಗಳಲ್ಲೇ. ಏನ್ ಗುರುಗಳೇ ನಾಲ್ಗೆ ಬಿದೋಗ್ಬಿಟ್ಟಿದ್ಯಾ? ಮೂಗ್ಬಿಟ್ ಸಾವಾಸ ಮಾಡಿ ಮೂಗನೇ ಆಗ್ಬಿಟ್ಟಿದ್ದಾನೆ. ಈ ನನ್ನ ಮಗನ ಹೆಂಗ್ ಬಾಯಿ ಬಿಡಿಸ್ಬೇಕು ಅಂತ ನನಗ್ ಗೊತ್ತು. ಅಲೋ, ಹಿಸ್ಟ್ರಿ ಎಲ್ಲ ಯಾವ ಸ್ವಾಮಿನ ಮುಗ ಇಲ್ಲ ರೀ, ಮಾತ್ರ ಇವ್ರದ್ದು ಬಂಡವಾಳ. ಏಯ್ ಹೋಗ್ರಲ್ಲ, ಅಡ್ಕಸ್ಬಿ ನನ್ ಮಕ್ಕಳ, ನನ್ ಕಷ್ಟ ನನಗೆ. ಮುಗ ಅಂತ ಹೇಳ ನಾಟಕ ಆಡ್ಕೊಂಡು ಹೆಂಗ ಜೀವ ಉಳಿಸ್ಕೊಂಡಿದೀನಿ, ಬಂದ್ಬಿಟ್ರಲ್ಲೇ ನೈಟ್ ಅಲ್ರ? ಅಲ್ಲ ಸ್ವಾಮಿ, ಕಾವಿ ಹಾಕೊಂಡು ಎಂತೆಂತ ನಾಟಕ ಆಡ್ತೀರಿ, ನಿಮ್ಮಂತವ್ರು ಜನ ಕಾಲಿಗೆ ಬೀಳ್ತಾರಲ್ಲ, ನಿಮ್ಗೆ ಮನಸ್ಸಾಕ್ಷಿನೇ ಇಲ್ವಾ? ಗುರುಗಳೇ ಅಲ್ ನೋಡಿ, ಇಲ್ಲಿ ಕೊಲೆಗಡುಕರಿದ್ದಾರೆ, ಕಳ್ಳರಿದ್ದಾರೆ, ವೇಶ್ಯರಿದ್ದಾರೆ, ಸಮಾಜ ಘಾತಕರಿದ್ದಾರೆ. ಇಷ್ಟು ದಿನ ನಮ್ಮ ಹಳೆ ಸ್ವಾಮಿಗಳು ಇಲ್ಲಿಗೆ ಬಂದು ಪ್ರತಿ ವಾರ ಇವರಿಗೆ ಪ್ರವಚನ ಕೊಡ್ತಿದ್ರು, ಈಗ ಪದ್ಧತಿ ನಿಂತೋಗಿದೆ. ಇವತ್ತು ನೀವು ಇವರಿಗೆ ಪ್ರವಚನ ಕೊಡಬೇಕು. ಇಷ್ಟು ದಿನ ನೀವು ನನ್ನ ನಿಭಾಯಿಸ್ದಾಗಲ್ಲ, ನೀವು ಅವರನ್ನು ನಿಭಾಯಿಸೋದು. ಇನ್ ಮುಂದೆ ನೀವುಂಟು, ಅವರುಂಟು. ಈ ಪಾಪಿಗಳಿಗೆ ಪ್ರವಚನ ಮಾಡ್ಸಕ ಕರೆಸ್ತೀರಿ, ನಾವು ಪದರುಗುಟ್ಟೋಗ್ಬಿಟ್ಟಿದೀವಿ. ಬಾಯಿ ಮಣ್ಣಾಕ ಒಣಗಿರೋ ಮುದ್ದೆ ತಿಂದು ಮದ್ದಾನ ಇದ್ದಂಗ ಅವ್ರೆ, ಅದೇನೇನ್ ಪ್ರಶ್ನೆ ಕೇಳ್ತಾರೋ ಕಿತ್ತೋಗಿರೋದನ್ನ. ನಾನ್ ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಹಲೋ, ಕಿರಾತಕರಿದ್ದಂಗ ಅವ್ರೆ ಹಿಡ್ಕೊಂಡು ಕಬರ್ ಬಿಟ್ಟಾರು. ಹೋಲಿ ಬಿಡಪ್ಪ,
ಸನ್ಮಾನ್ಯ ಶ್ರೀ ಕೈದಿಗಳೇ, ಶ್ರೀಮತಿ ಮತ್ತು ಶ್ರೀ ಕೈದಿನಿಗಳೇ, ನೀವೆಲ್ಲ ಕೃಷ್ಣನ ಸ್ವರೂಪ. ಪಶ್ಚಾತ್ತಾಪಕ್ಕೆ ಇದು ಬಹಳ ಪುಣ್ಯವಾದ ಕ್ಷೇತ್ರ. ಬಾಯಿ, ನಾವು ಜೈಲಲ್ಲಿ ಕೊಳಿತಾ ಕುಂತಿದ್ರೆ ಕೃಷ್ಣ ನೋಡಿದಂಗ ಆಯ್ತದೆ, ಪುಣ್ಯ ಸಿಗ್ತದೆ ಅಂತಿದ್ಯಾ? ಹೆಂಗದೆ ಮೈಗೆ? ಓ ಹಂಗಂತೀರಾ? ಹಂಗ ನಮ್ ಸ್ವಾಮಿಗಳು ಮುಂದುವರಿಸ್ತಾರೆ. ಒಂದು ದಿನ ಮಠಮಠ ಮಧ್ಯಾಹ್ನದಲ್ಲಿ ಒಬ್ಬ ಬ್ರಾಹ್ಮಣ ಮಲಗಿದ್ದ. ಕಲಿ ಬಂದವನ್ನ ಎಪ್ಸಿ ಹೋಗಿ ಸಂಧ್ಯಾವನ್ನೇ ಮಾಡು ಅಂತ ಹೇಳ್ದ. ಬ್ರಾಹ್ಮಣ, ಇದೇನಪ್ಪ ಪಾಪಗಳನ್ನ ಮಾಡಿಸ್ಬೇಕಾದ ಕಲಿ ಸಂಧ್ಯಾವನ್ನೇ ಮಾಡು ಅಂತ ಹೇಳ್ತಾ ಇದಾನಲ್ಲ ಅಂತ ಅದನ್ನೇ ಕಲಿನ್ ಕೇಳ್ದ. ಅದಕ್ಕೆ ಕಲಿ ಹೇಳ್ತಾನೆ, ಈಗ ನೀನ್ ಸಂಧ್ಯಾವನ್ನೇ ಮಾಡಿದ್ರೆ ನಿಂಗ್ ಬರೋ ಪುಣ್ಯ 1%, ಅದೇ ನಿದ್ದೆ ಮಾಡಿದ್ದು ಅಯ್ಯಯ್ಯಯ್ಯೋ ಸಂಧ್ಯಾವನ್ನೇ ಮಾಡ್ಲಿಲ್ವೇ ಅಂತ ಪಶ್ಚಾತ್ತಾಪ ಪಡ್ತೀಯಲ್ಲ, ಆಗ ನಿಂಗೆ ಬರೋ ಪುಣ್ಯ 100% ಅಂತ. ಗೊತ್ತಾಯ್ತೆ ಪಶ್ಚಾತ್ತಾಪದ ಬೆಲೆ? ಏನೇ ಪಶ್ಚಾತ್ತಾಪ ಪಟ್ರು ಒಂದ್ಸಲ ಜೈಲಿಂದ ಬಂದ್ಮೇಲೆ ನಮ್ಮನ್ನ ಯಾರು ಮೂಸಲ ಬಿಡಿ. ಎಷ್ಟು? 100 ರೂಪಾಯಿ ಕಂಡು ಹೇಳ್ರಿ. ಈಗಿದ್ರ ಬೆಲೆ ಎಷ್ಟು? 100 ರೂಪಾಯಿ. ಪಾಸ್ 1000 ರೂಪಾಯಿ ನೋಟ ಇಲ್ಲಿ ಕಸಪ್ ಆಗದೆ. ಹೇಗಾಗಿದ್ರದ್ದು ಬೆಲೆ ಎಷ್ಟು? 100 ರೂಪಾಯಿ. ದೊಡ್ಡದ್ರ ಅಣ್ಣ, ಹೆದ್ರಲ್ಲ ತುಳಿದ್ರು ಮುದ್ರದ್ರು ಇದ್ರದ್ದು ಬೆಲೆ ಕಮ್ಮಿ ಆಯ್ತು. ಇಲ್ಲ ರೀ, ಇದ್ರದ್ದು ರೂಪಾಯಿ ಕೆಟ್ಟೈತೆ ಅಷ್ಟೇ, ಇದ್ರದ್ದು ಬೆಲೆ ಇದ್ದೇ ಇರ್ತದೆ. ನೀವು ನಿಮ್ ನಿಮ್ ವ್ಯಕ್ತಿತ್ವಗಳನ್ನ ಕೆಡಿಸ್ಕೊಂಡಿದ್ದೀರಿ ಅಷ್ಟೇ, ಆದ್ರೆ ನಿಮ್ಗಿರೋ ಬೆಲೆ ಇದ್ದೇ ಇದೆ, ಅದನ್ನ ತಿಳ್ಕೊಳ್ಳಿ. ಕೋಪದ ಕೈಲಿ ಬುದ್ಧಿ ಕೊಡದೆ ಜ್ಞಾನಿಗಳಾಗಿ ತಿದ್ಕೊಳ್ಳಿ. ನನ್ನ ಹೆಂಡ್ರ ಸೇರಿಗೆ ಪಕ್ಕದ ಕೈ ಹಾಕರೆ ಪಾಪ ಮಾಡ್ಕೊಂಡ್ರೆ ಸುಮ್ಕೆ ನೋಡ್ಕೊಂಡಿರಂತೀಯ? ಅದಕ್ಕೆ ಕೈಯ ಕೊಡ್ದಾಕ್ಬಿಟ್ಟಿರ್ಲ, ಕೈಯ ತಲೆನ ತೆಗೆದು ಬಿಟ್ಟ. ಓ ಎಲೆ ಚಿಡ್ದೆ ನಂಗೆ ತಲೆ ತೆಗ್ದಾಕ್ಬಿಟ್ಟೆ ಅಂತ ಹೇಳ್ದಲ್ಲಪ್ಪ ತಂದೆ, ಪಕ್ಕದ ಮನೆ ನಿನ್ ಹೆಂಡ್ರ ಸೇರಿಗೆ ಒಂದ್ ದಿವಸ ಕೈ ಹಾಕದಕ್ಕೆ ಇಷ್ಟೊಂದು ಕೋಪವೆ? ಇನ್ನೇನ್ ದಿನ ಹಾಕ್ಬೇಕಿತ್ತೆ? ಹಂಗಲ್ಲ, 365 ದಿನವೂ ತಾವೇ ಎಳಿತಿದ್ರಿ. ಒಂದಿನ ಪಕ್ಕದ ಮನೆ ಎಳೆದಿದ್ದಕ್ಕೆ ಅವ್ನ ತಲೆ ತರದ ಹಾಕ್ಬಿಟ್ಟು ಬಂದಿದ್ ಜೈಲಲ್ಲಿ ಕುಂತ್ಕೊಂಡು ದಿನ ತಾವ್ ಎಳೆಯೋ ಸೌಭಾಗ್ಯ ಕಳ್ಕೊಂಡ್ಬಿಟ್ರಲ್ಲ ಅಂತ ಫೀಲಿಂಗ್. ಯೋಚನೆ ಮಾಡಿ, ಯೋಚನೆ ಮಾಡು. ಏನ ಕುಡಿಗೆ ಅಂದ್ರೆ ತಪ್ಪಾಗೋಯ್ತು ಬಿಡಿ ಸಮೇ. ಮನುಷ್ಯ ಕುಡಿಯೋ ತಪ್ಪಲ್ಲ ಮಗು, ಮನುಷ್ಯ ಕುಡಿಬೇಕು, ಸಿಗರೇಟ್ ಸಿಡ್ಬೇಕು, ಬಂಗಿ ಹೊಡಿಬೇಕು, ಅದರಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ ನಿಂಗೆ? ಕುಡಿಯೋ ಮನುಷ್ಯಂಗೆ ವಯಸ್ಸಾಗಲ್ಲ, ಯಾಕೆ ಗೊತ್ತಾ? ಮಧ್ಯದಲ್ಲೇ ಸತ್ತೋಯ್ತಾನಲ್ಲ ಮಟೇಶ್, ಕುಡ್ಕುರ ಹತ್ರ ನಾಯಿಗಳು ಬರಲ್ಲ, ಯಾಕೆ ಹೇಳ? ಕುಡ್ದು ಕುಡ್ದು ಬಂಗಿ ಸೇದಿ ಕೈ ಕಾಲು ನಡ್ಕ ಬಂದು ಕೈಯಲ್ಲಿ ಕಡ್ಡಿ ಹಿಡ್ಕೊಂಡಿರ್ತಾರಲ್ಲ ಅದಕ್ಕೆ ಬರಲ್ಲ. ಸಿಂಪಲ್ ಐಸೆ ಫೈನಲ್ ಪಾಯಿಂಟ್ ಏನ್ ಗೊತ್ತಾ? ಸಿರೇಟ್ ಸೇದಿ ಸೇದಿ ನಾಯಿ ತರ ಕುಹು ಅಂತ ರಾತ್ರಿ ಎಲ್ಲ ಕೆಮ್ತಾ ಇದ್ರೆ ಯಾವ ಕಳ್ಳ ಬತ್ತನೋ? ಯಾವನು ಬರಲ್ಲ. ಸತ್ಯ ಸಂದೇಶ ಪಾರ್ಟ್ 2 ನ ತಿಳ್ಕೊಳ್ಳಿ, ಇಲ್ಲ ಹಾಳಾಗೋಗಿ ಕಳ್ಳನ ಮಕ್ಕಳ ಅಷ್ಟೇ. ಓಹೋ, ಥ್ಯಾಂಕ್ ಯು. ದೇವ್ರ ಏನ್ ಮಾಡ್ದ? ನಮ್ಮನ್ನ ಸೃಷ್ಟಿ ಮಾಡ್ದ. ನಾವೇನ್ ಮಾಡಿದ್ವಿ? ದೇವ್ರನ್ನ ಬೆಳ್ಳಿ ಕೊಡು, ಬಂಗಾರ ಕೊಡು, ಕಲರ್ ಕೊಡು, ಉದ್ದ ಮೂಗು ಕೊಡು ಅಂತ ಅವನ್ನ ಆಟ ಆಡಿಸ್ಕೊಂಡು ಹೊಡೆದ್ವಿ. ಅವನ್ ಎಲ್ಲಿ ಬಚ್ಚಿಟ್ಕೊಂಡ್ರು ನಾವು ಬಿಡ್ಲಿಲ್ಲ. ಅವನ್ ಏನ್ ಐಡಿಯಾ ಮಾಡ್ದ ಗೊತ್ತಾ? ಮನುಷ್ಯನೊಳಗೆ ಬಚ್ಚಿಟ್ಕೊಂಡ್ ಬಿಟ್ಟ. ಅವನಿಗೆ ಗೊತ್ತಿತ್ತು ಮನುಷ್ಯ ತನ್ನೊಳಗೆ ದೇವ್ರನ್ನ ಹುಡುಕಲ್ಲ ಅಂತ. ಈಗ್ಲೂ ಮನುಷ್ಯ ದೇವ್ರನ್ನ ಬೇರೆ ಕಡೆ ಹುಡುಕೋ ತಪ್ಪು ಮಾಡ್ತಾನೆ ಅವನೇ. ಇಲ್ಲಿ ಏನ್ ಹೇಳಿದ್ರು ಒಂದ್ ವಾಟಿ ತಪ್ಪು ಬಣ್ಣ ಮುಡಿದು ಬತ್ತೆ, ಅದು ಸರಿ ಮಾಡಲ್ಲ ಆಗಾದೆ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೆ ಮಾಡದವ್ರು ಎಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೆ ಮಾಡದವ್ರು ಎಲ್ಲವ್ರೇ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ತಪ್ಪಾಗುತ್ತೆ. ತಿಳ್ಕೊಳ್ಳಕ್ಕೆ ದಾರಿ ಐತೆ, ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೆ ಮಾಡದವ್ರು ಎಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೆ ಮಾಡದವ್ರು ಎಲ್ಲವ್ರೇ. ಗಮ ತಂಪು ತರೋ ಗಾಳಿ ಕೂಡ ಕಪ್ಪು ನಾತ ತರೋದಿಲ್ವಾ, ಪರಮ ಪಾವನೇ ಗಂಗಿಯಲ್ಲೂ ಕೂಡ ಹೆಣಗಳು ತೇರೋದಿಲ್ವಾ. ಕಳ್ಳನ್ನೆಲ್ಲ ಜೇಲಿಗೆ ಹಾಕೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ, ಕಳ್ಳನ್ನೆಲ್ಲ ಜೇಲಿಗೆ ಹಾಕೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ. ಚಿತ್ತ ಕುಡಿದ್ರು ಶೀತಾಗಲ್ವಾ, ಮಂಗ ತೀನು ಸುಡೋದಿಲ್ವಾ, ದೇವ್ರಗಳೇ ತಪ್ಪು ಮಾಡಿಲ್ವಾ.
ನನ್ನ ಪಾಡಿಗೆ ನೀನು ಇರೋ ಬಿಟ್ಟು ಪರರ ಸುತ್ತಿಗಾಕೆ ಪಟ್ಟು ಬೆಳ್ಳಗಣ್ಣು ಇದ್ದರೂ ತಪ್ಪಿಲ್ಲ ಕಳ್ಳಗಣ್ಣು ಇರಬಾರ್ದು ಬೆಳ್ಳಗಣ್ಣು ಇದ್ದರೂ ತಪ್ಪಿಲ್ಲ ಕಳ್ಳಗಣ್ಣು ಇರಬಾರ್ದು ಕಲಿಯೋದಾದ್ರೆ ವಿದ್ಯೆ ಕದಿ ಹಿಂದೆ ಬಿಡು ಕೇಳು ಬುದ್ಧಿ ಲತ್ತಿ ಬುದ್ಧಿ ಮಾಡು ಸುದ್ದಿ ತಪ್ಪು ಮಾಡೋದೋರು ಯಾರವ್ರೇ ತಪ್ಪೆ ಮಾಡೋದೋರು ಎಲ್ಲವರೇ ತಪ್ಪು ಮಾಡೋದೋರು ಯಾರವ್ರೇ ತಪ್ಪೆ ಮಾಡೋದೋರು ಎಲ್ಲವರೇ ನಾವು ನೀವು ಎಲ್ಲ ಒಂದೇ ತಪ್ಪು ಮಾಡೋ ಕುರಿ ಮುಂದೆ ಇಕ್ಕೊಳ್ಳಕ್ಕೆ ದಾರಿ ಐತೆ ಮುಂದೆ ಈ ಸಂಕಷ್ಟಹರ ಗಣಪತಿಯ ಸನ್ನಿಧಾನದಲ್ಲಿ ನಾನು ನಿಮಗೊಂದು ಸಂತೋಷದ ಸುದ್ದಿ ಹೇಳ್ತೀನಿ ನೆನ್ನೆ ನೀವು ಕೈದಿಗಳ ಪ್ರಶ್ನೆಗೆ ಉತ್ತರಿಸಿದ ರೀತಿ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ ಇಂದಿಗೆ ನಿಮ್ಮ ತರಬೇತಿ ಮುಕ್ತಾಯ ಆಯಿತು ಮುಂದಿನ ಶುಕ್ರವಾರ ನಮ್ಮ ಮಠದ ಹಿತೈಷಿಗಳಾದ ಹಿತಬೋಧಾನಂದ ಸ್ವಾಮಿಗಳು ಬರ್ತಾ ಇದ್ದಾರೆ ಅವರು ನಿಮ್ಮನ್ನ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಯಾರು ಅವರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳ್ತಿರೋ ಅವರನ್ನೇ ಈ ಮಠದ ಮಠಾಧಿಪತಿಯನ್ನಾಗಿ ಮಾಡ್ತಾರೆ ಅದಕ್ಕೆ ಬೇಕಾದ ತಯಾರಿ ಮಾಡ್ಕೊಳ್ಳಿ ತಯಾರಿ ಸಿಸ್ಟರ್ ದಿಸ್ ಇಸ್ ದಿ ಮಠ ಐ ಆಮ್ ಟೆಲಿಂಗ್ ಕ್ಲೈಮ್ಯಾಕ್ಸ್ ಆಫ್ಟರ್ವರ್ಡ್ಸ್ ಓ ಮೈ ಗಾಡ್ ಐ ಕಾಂಟ್ ಬಿಲೀವ್ ದಿಸ್ ಸಿಸ್ಟರ್ ನೀವು ಅಷ್ಟೊಂದು ಟೆನ್ಷನ್ ತಗೋಬೇಡಿ ನಾವು ಹೋಗ್ತಿರೋ ಮಠ ಅಲ್ಲ ಇದು ಇದು ಹುಡುಗರನ್ನ ಟ್ರೈನಿಂಗ್ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದಲ್ಲ ಆ ಮಠ ಇದು ಸೀ ದಿ ಸ್ಥಿತಿ ಹೌ ಇಸ್ ದಿಸ್ ಹ್ಯಾಪನ್ ದಟ್ಸ್ ರಿಯಲಿ ಬ್ಯಾಡ್ ಈ ಮಠದವರು ಮಾಡಬಾರದನ್ನೇ ಮಾಡಿದ್ರು ರಾಜಕೀಯ ಹಾದ್ರ ಪಟ್ಟಕ್ಕೋಸ್ಕರ ಕೊಲೆಗಳು ಇವತ್ತು ನೋಡಿ ಮಠನ ಕೇಳೋರು ದಿಕ್ಕಿಲ್ಲ ಐದು ವರ್ಷದ ಕೆಳಗಡೆ ಮೆರೆತಿದ್ದ ಮಠ ಇವತ್ತು ಸ್ಮಶಾನ ಆಗೋಗ್ಬಿಟ್ಟಿದೆ ದನಕಾಯ ಹುಡುಗರು ಒಳಗ್ ಬರಕ್ಕೆ ಹೆದರ್ತಾರೆ ಇಲ್ಲಿದ್ದ ತೆಂಜನ್ ಸ್ವಾಮಿನ ಅವನ ಶಿಷ್ಯ ಕೊಂದ ಅವನ ಜೈಲಲ್ಲೇ ಕೊಳ್ತು ಕೊಳ್ತು ಸತ್ತ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡ್ಲಂತೆ ಅವ್ರ ಮೂರ್ ಜನ ಡೆಬಿಲ್ಗಳಾಗಿದ್ದಾರೆ ಅಂತ ಜನಗಳು ಊರಿನ ಜನ ಮಾತಾಡ್ತಾರೆ ನಾನು ಇಷ್ಟು ದಿನ ಓಡಾಡ್ತೀನಿ ನನ್ನ ಕಣ್ಣಿಗೆ ಯಾವುದು ಬಿದ್ದಿಲ್ಲ ಯಾಕೆಂದ್ರೆ ನಾನು ರಾಘವೇಂದ್ರ ಸ್ವಾಮಿ ಭಕ್ತ ಅವರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅವರು ನನ್ನ ಬಗ್ಗೆ ಮಾತಾಡ್ತಿರೋದು ನನ್ನ ಬಗ್ಗೆ ಹೋಗ್ಲಿ ಬಿಡಿ ನೀವೇ ಪಬ್ಲಿಸಿಟಿ ಇಲ್ಲಿರಿ ಬನ್ನಿ ಸಿಸ್ಟರ್ ಇಲ್ಲಿಂದ ಹೊರಟು ಬಿಡೋಣ ಆದರ್ಶಯುತವಾದ ಮಠಕ್ಕೆ ಏನ್ರಿ ವಾತ್ಸಾಯ ಮಹಾಮುನಿ ಮಠಾಧಿಪತಿ ಆಗಕ್ಕೆ ಎಲ್ಲಾ ಸಿದ್ಧತೆ ಆಯ್ತಾ ನಮ್ಮೆಲ್ಲರ ಬ್ರಹ್ಮದಂಡದ ಮೇಲಾಣೆ ನಾಳೆ ಅವರು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಗೊತ್ತಿದ್ರು ಹೇಳಲ್ಲ ಸಾಹೇಬ್ರೆ ಪೀಠ ಹತ್ತಕ್ ನೀವು ರೆಡಿನಾ ಅನ್ನ ಹಾಕಕ್ಕೆ ಯುಕ್ತ ಇಲ್ಲ ಅಂದ್ರು ಅನ್ನ ಕಿತ್ಕೋಬಾರ್ದು ರೀ ಏನ್ರಿ ಐಲ್ ಪೈಲು ನಾಳೆ ಇಂಟರ್ವ್ಯೂ ಎಲ್ಲಾ ಪೈಲು ತಿರುವಾಕ್ಬಿಟ್ರ ನಮ್ಮ ಓವರ್ ಆಕ್ಟಿಂಗ್ ನೋಡಿದ ಮೇಲೆ ಅವರೇ ಎರಡು ವರ್ಷ ಟ್ರೈನಿಂಗ್ ಜಾಸ್ತಿ ಮಾಡ್ಬಿಡ್ಬೇಕು ಹಾಗಿರತ್ತೆ ನಮ್ಮ ಉತ್ತರ ಏನ್ರಿ ಮಂಡ್ಯ ನಾಗೇಶ್ ನಾಳೆ ಬಂದವ್ರನ್ನ ಮೆಚ್ಚಿ ಸ್ವಾಮಿಗಳು ಆಗ್ಬಿಡ್ತಿರೋ ನಾವು ಏಪ್ರಿಲ್ ಗೆ ಎಕ್ಸಾಮ್ ತಗೊಂಡ್ರು ಬರೆಯೋದ್ ಸಪ್ಲಿಮೆಂಟ್ ಗೆ ಕಣ ಪಾಸ್ ಆಗೋದು ಯಾವಾಗ ಏನೋ ಫಸ್ಟ್ ಟೈಮ್ ಗೆ ಪಾಸ್ ಆಗೋದು ನಮ್ ಜಿಂದಗಿಲೇ ಇಲ್ಲ ಏನ್ ರೇ ಕ್ವಾರ್ಟರ್ ಫುಲ್ ರೆಡಿನಾ ಇವಾಗ ಏನೋ ಟ್ರೈನಿಂಗ್ ಜಾಸ್ತಿ ಆಗ್ಬೇಕು ನಮ್ಮ ಅಣ್ಣ ತಮ್ದಿರ್ತಿರೋ ಫ್ರೆಂಡ್ಸ್ ಊಟ ತಿಂಡಿ ಮಾಡ್ಕೊಂಡು ಸಂತೋಷ ಇರ್ಬೇಕು ಅಷ್ಟೆ ತಾನೆ ಯು ಡೋಂಟ್ ವರಿ ಐ ಕ್ಯಾನ್ ಮ್ಯಾನೇಜ್ ಇಟ್ ಅವನ್ ಬತ್ತ ನಾ ಬರ್ಲಿ ಹುಡುಗರಿಗೆತ್ತು ನೀವೇನಂತೀರಿ ಸತ್ಯ ಹರಿಚಂದ್ರ ಡೋಪು ಸತ್ಯ ಸತ್ಯ ಅಂತ ಹೇಳಿ ಅನ್ನ ಎಲ್ಲ ಮಾಡ್ಕೊಂಡ ಹರಿಚಂದ್ರ ನಾನೇನ್ ಅವನಂಗ್ ದದ್ದಾನೆ ಮಸಣದ ಹೂ ನಮ್ಮ ಹುಡುಗರು ಪರೀಕ್ಷೆಗೆ ಸಿದ್ಧವಾಗಿದ್ದಾರೆ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಅಪ್ಪಯ್ಯನವರ ಗರಡಿ ಹುಡುಗರು ಅಂದ ಮೇಲೆ ಯಾರನ್ನ ಆಯ್ಕೆ ಮಾಡುವುದು ಎಂದು ನಮಗೆ ತೋಚುತ್ತಿಲ್ಲ ಅದಕ್ಕೆ ಪಕ್ಷಪಾತಿ ಅನ್ನಬಾರದು ಅಂತ ನಮ್ಮ ಮಧ್ಯೆ ಈ ತೆರೆ ಇದೆ ನಾವು ಕೇಳುವ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ನೀಡಿದವರನ್ನ ಆಯ್ಕೆ ಮಾಡ್ತೀವಿ ಭಗವದ್ಗೀತೆಯ 19ನೇ ಅಧ್ಯಾಯದ ಒಂದು ಶ್ಲೋಕ ಹೇಳಿ ಪಾರ್ಥಾಯ ಪ್ರತಿಬೋಧಿತ ಭಗವತೇ ನಾರಾಯಣ ಇಲ್ಲ ಇಲ್ಲ ಯೋಚನೆ ಮಾಡಿ ಹೇಳಿ ನೀವು ಸ್ವಲ್ಪ ಮೆಮೊರಿ ಮಾಡ್ಕೊಳ್ಳಿ ಬುದ್ಧಿ ನೀವು ಶಾನೆ ಹಿಂದೆ ಓದಿದ್ದು ನಾನು ಮೊನ್ನೆ ಓದಿದ್ದು ಈ ಮಠದ ಮಠಾಧೀಶನ ಗುರಿ ಏನು ಅಂತ ಹೇಳಿ ಬೇರೆ ಯಾರಾದ್ರೂ ಕೂಳ್ ಹುಡುಗರಿಗೆ ಟೈಮ್ ಟೈಮ್ಗೆ ರೇಸ್ ಅಂತ ಹಾಕುದು ಸ್ಲಮ್ಗೆ ಹೋಗಿ ಕ್ಲೀನ್ ಮಾಡೋದು
ಸಂತಕೋಗಿ ಭಿಕ್ಷೆ ಎತ್ತೋದು ಆ ಮರ್ತ್ಬಿಟ್ಟಿದ್ದೆ ಮಠದಾಗೆ ಊಟ ಮುಡುಗುದು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು ಅದನ್ನ ಈ ಮಠ ಹೇಗೆ ಅರ್ಥೈಸುತ್ತೆ? ಬ್ರಹ್ಮ ಏನ್ ಮಾಡ್ತಾನೆ? ಸೃಷ್ಟಿ ಮಾಡ್ತಾನೆ. ನಾನೇನ್ ಮಾಡ್ತೀನಿ? ಮಕ್ಕಳನ್ನ ಸೃಷ್ಟಿ ಮಾಡ್ತೀನಿ. ನಾನು ಒಂದೇ, ಬ್ರಹ್ಮನು ಒಂದೇ. ಅಹಂ ಬ್ರಹ್ಮಾಸ್ಮಿ. ಅವನ ಕ್ವಾಂಟಿಟಿ ಜಾಸ್ತಿ, ನನ್ನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ. ಹೆಂಗೆ ಅಸಂಬಂಧ ಉತ್ತರ? ಇವ್ರ ಮಕ್ಕಕ್ಕೆ ಇವತ್ತು ಸರಿಯಾಗಿ ನೆರಳಿಸ್ತೀನಿ ನೋಡ್ತೇನೆ. ಈ ಮಠದಲ್ಲಿ ಒಂದು ದೊಡ್ಡ ಕನ್ನಡಿ ಇಟ್ಟಿದ್ದೀವಿ, ಯಾಕೆ? ನಾನು ಬಂದಾಗಿಂದ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಕೂಡ ಮಕ್ಕಳಿಗೆ ಕನ್ನಡಿ ಯಾಕೆ ಅಂತ. ಯಾಕೆ ಪ್ರಶ್ನೆಗೆ ಪ್ರಶ್ನೆ. ದೇವ್ರ ಇದಾನೆ ಅಂತ ಹೇಗೆ ಸಮರ್ಥಿಸ್ಕೊಳ್ತೀರಾ? ಅರಸ್ಗಿ, ದೇವ್ರು ಮೈ ಮೇಲೆ ಬರೋದಿಲ್ಲ, ಬಂದು ಡ್ಯಾನ್ಸ್ ಮಾಡೋದಿಲ್ಲ. ಅವ್ರಿಗೆ ತೆವಲು ಡ್ಯಾನ್ಸ್ ಮಾಡೋದಕ್ಕೆ ದೇವ್ರ ಇದಾನೆ ರೀ. ದೇವ್ರೇ, ಹ ಕರ್ಮ ಕಳಿಯೋದು ಹೇಗೆ? ಅಣೆಬ್ಬರಿಗೆ ಹೊಣೆ ಯಾರು? ಬ್ರಹ್ಮ ಕೆತ್ ಕಳಿಸ್ಬಿಟ್ಟಿರ್ತಾನೆ, ಅಡ್ಸಕಾಲಮ್ಮ, ಅನ್ಭವಿಸ್ಬೇಕಷ್ಟೇ. ಏ ವೇಣುಗೋಪಾಲ, ಬಾಯಿ ಬಂದಿದ್ದೆಲ್ಲ ಮಾತಾಡ್ತಿದ್ಯೋ? ತರಾತುರಲ್ಲಿ ಪರೀಕ್ಷೆ ಮಾಡ್ಬಿಟ್ಟು ಉತ್ತರ ಹೇಳು ಅಂತಂದ್ರೆ ಇನ್ನೊಂದ್ 6 ತಿಂಗಳ ವರ್ಷ ನಾವು ಕುಟ್ಕೊಂಡು ಕೇಳಿ ನೋಡಿ. ಏ ನಾಟಕ ಆಡ್ತಿದ್ದೀರೇನ್ರೋ? ಅಪ್ಪಯ್ಯನವ್ರೆ, ಕೇಳ್ ಕದಂ ನಾಟಕ ಬಂದ್ ಅಲ್ರಿ. ಟ್ರಸ್ಟಿಗಳ ಹತ್ರ ಹಣ ಇಸ್ಕೊಂಡು ಮಠಾಧೀಶ ತಯಾರು ಮಾಡ್ತೀನಿ ಅಂತ ಹೇಳಿ ಈ ಪುಂಡ್ರಿ ಜೊತೆ ಸೇರ್ಕೊಂಡು ಮಜಾ ಮಾಡ್ತಿದ್ದೀರೇನ್ರಿ ರಾಜಣ್ಣ? ಇಲ್ಲ ಅಪ್ಪಯ್ಯನವ್ರೆ, ಇದ್ಯಾಕೋ ಸರಿ ಹೋಗ್ತಾ ಇಲ್ಲ. ಕಕ್ಕ ಬಿಕ್ಕಿ ಸ್ವಾಮಿ, ಈ ಹುಡುಗರ ಇಂಥವ್ರು ನಿಮ್ಮ ಶಿಷ್ಯರು ಅಂತ ನಮಗ್ ಗೊತ್ತಿರ್ಲಿಲ್ಲ. ನಿಮ್ಮ ಮೇಲಿದ್ದ ಅಭಿಮಾನ ಕರಗ ಹೋಗ್ತಾ ಇದೆ. ಯಾವ ಸ್ವಾರ್ಥಕ್ಕಾಗಿ ನೀವಿವರನ್ನ ಬೆಳೆಸ್ತಾ ಇದ್ದೀರೋ ನಮಗ ಅರ್ಥವಾಗ್ತಾ ಇಲ್ಲ. ಅಲ್ಲದೆ ಮಠಾಧೀಶರಾಗೋ ಯೋಗ್ಯತೆ ಈ ಪುಂಡ ಮುಖಗಳಲ್ಲಿ ಯಾರಿಗೂ ಇಲ್ಲ. ಅವರನ್ನ ತಯಾರು ಮಾಡೋ ಯೋಗ್ಯತೆಯೂ ನಿಮಗಿಲ್ಲ ಅಂತ ನಾವು ಭಾವಿಸ್ತಾ ಇದ್ದೀವಿ. ವೆಂಕಟೇಶ, ಸರಿಯಾದ ಸಮಯ. ಈಗ ಮಾಡು ರಾಜಕೀಯ, ಪಡ್ಕೋ ಮಠನ. ಏಳು ಗುರುಗಳೇ, ಅವ್ರನ್ಯಾಕೆ ಬೈತಿದ್ದೀರಿ? ಇದ್ರಲ್ಲಿ ಅಪ್ಪಯ್ಯನವ್ರ ತಪ್ಪೇನೂ ಇಲ್ಲ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಭಗವದ್ಗೀತೆಯಲ್ಲಿ 19 ಅಧ್ಯಾಯ ಇಲ್ಲ, ಇರೋದು 18 ಅಧ್ಯಾಯ. ಮಠಾಧೀಶನ ಗುರಿ ಸಮಾಜನೇ ಬಳಸ್ಕೊಂಡು ಸಮಾಜನ ತಿದ್ದೋದು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಬ್ರಹ್ಮ ಒಬ್ಬ ಕುರುಡನ್ನ ಸೃಷ್ಟಿ ಮಾಡಿದಾಗ ಮನುಷ್ಯ ಆ ಕುರುಡನಿಗೆ ಕಣ್ಣನ್ನ ಕೊಟ್ಟು ಬ್ರಹ್ಮನ ಸಮ ಆಗೋದು. ಈ ಮಠದಲ್ಲಿ ಕನ್ನಡಿ ಇರೋದು ಯಾಕೆ? ನಮ್ಮ ಮುಖನ ನೋಡ್ಕೊಳ್ಳೋದಕ್ಕಲ್ಲ, ನಾನು ಯಾರು ಅನ್ನೋ ಪ್ರಶ್ನನ್ನ ಹುಟ್ಟಿಸ್ಕೊಳ್ಳೋದಕ್ಕೆ. ದೇವ್ರಿದ್ದಾನೆ ಅದಕ್ಕೆ ಉದಾಹರಣೆ. ಒಬ್ಬ ಕುರುಡನಿಗೆ ಯಾವ ರೀತಿ ಸೂರ್ಯ ಚಂದ್ರನ ನೋಡದೆ ಹಗಲು ರಾತ್ರಿ ಅನ್ನೋದು ತನ್ನ ಅನುಭವದಿಂದ ಗೊತ್ತಾಗುತ್ತೋ, ಅದೇ ರೀತಿ ಮನುಷ್ಯ ದೇವರನ್ನ ಕಾಣದೆ ಅನುಭವದಿಂದ ದೇವರನ್ನ ಗುರುತಿಸೋದು. ಧ್ಯಾನದಿಂದ ಕರ್ಮನ ಕಳ್ಕೋಬಹುದು. ಇದೇ ತಾನೇ ನಿಮ್ಮ ಪ್ರಶ್ನೆಗಳ ಉತ್ತರ. ಕರೆಕ್ಟ್ ಆಗಿ ಹೇಳ್ದ ಗುರುಗಳೇ, ಮಠಾಧೀಶದಾಗೋ ಎಲ್ಲ ಅರ್ಹತೆಗಳು ಈತನಿಗಿದೆ. ಎಲ್ಲ ಬಡ್ಡಿ ಮಗನೇ, ಕ್ಷಮಿಸಿ ಅಪ್ಪಯ್ಯನವರೇ, ತಮ್ಮನ್ನು ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಮಠಾಧೀಶದಾಗೋ ಎಲ್ಲ ಯೋಗ್ಯತನು ಈ ಜ್ಞಾನಿಗೆ ಇದೆ. ಹೌದು ಇದೆ. ವೆಂಕಟೇಶ, 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 ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ ಕಣ, ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ ಕಣಯ್ಯ. ನೋಡಿದ್ರ ನನ್ನ ಶಿಷ್ಯ, ನೋಡಿದ್ರ ಇವನೇ ನನ್ನ ಶಿಷ್ಯ, ಇವನೇ ನನ್ನ ಶಿಷ್ಯ. ಉತ್ತರ ಎಲ್ಲ ನಮಗೂ ಗೊತ್ತಿತ್ತು ಗುರುಗಳೇ. ಮುಚ್ಚಿನ ಬಾಯಿ, ಅವನ್ನೆಲ್ಲ ಹೇಳಿದ್ಮೇಲೆ ಹೇಳ್ತಾರಂತೆ. ಗುರುಗಳೇ, ಅವ್ರು ಯಾಕೆ ಹೇಳಿಲ್ಲ ಗೊತ್ತಾ ಗುರುಗಳೇ? ಯಾಕೆ ಉತ್ತರ ಹೇಳದೆ ಇದ್ರೆ ಇನ್ನೂ ಒಂದು 6 ತಿಂಗಳು ಮಠದಲ್ಲಿ ಉಣ್ಕೊಂಡ್ ಕಾಲ ಕಳಿಬಹುದು ಅಂತ ಗುರುಗಳೇ. ಓಹೋ, ಇದ್ರ ಹಿಂದೆ ಇಷ್ಟೊಂದು ವಿಷಯ ಇದೆಯಾ? ಹೊರಡ್ತಾ ಇರಿ, ಹೊರಡ್ತಾ ಇರಿ, ನನ್ನ ಮುಖ ತೋರಿಸ್ಬಿಡಿ, ಎಲ್ಲರೂ ಹೊರಡ್ತಾ ಇರಿ. ವೆಂಕಟೇಶ, ನೀನೇ ಮಠಾಧಿಪತಿ, ನಾಳೆನೇ ಪೀಠಾರೋಹಣ. ತುಂಬಾ ಧನ್ಯವಾದಗಳು, ನಿಮ್ಮ ಅಭಿಮಾನವೇ ನಮಗೆ ಶ್ರೀರಕ್ಷೆ. ಗುರುಗಳೇ, ಒಂದೇ ಒಂದು ರಿಕ್ವೆಸ್ಟು, ಹೇಗಿದ್ರು ನಾಳೆ ಪೀಠಾರೋಹಣ ಆದ್ರೆ ಪಾಯಸನೋ ಒಬ್ಬಟ್ಟು ಮಾಡ್ತಾರೆ, ಪಾಪ ಅಲಿತಾ ಇದಾರೆ, ಊಟಕ್ಕೆ ಬಂದವ್ರು ಅಲ್ವೇ, ಚೆನ್ನಾಗಿ ನೆಕ್ಕೊಂಡು ಹೋಗ್ಲಿ ಬಿಡಿ ಪ್ಲೀಸ್. ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿ ಜಲಭಕ್ತಿ ಬರಿದಾಯ್ತು ಹರಿಯೇ. ಬಿಸಿಲ ತಾಳದೆ ಮರದ ನೆರಳಿಗೆ ಹೋದೆ, ಬಿಸಿಲ ತಾಳದೆ ಮರದ ನೆರಳಿಗೆ ಹೋದೆ, ಮರಬಗ್ಗಿ ಶಿರದ ಮೇಲೆ ಒರಗಿತ್ತು ಹರಿಯೇ. ಯಾರಿಗೆ ಯಾರೋ
ನಾನು ಯಾರ ತಲೆ ಮೇಲೋ ಕೈ ಮುಡಿಗಿದ್ದೆ, ಇವನ್ ನಮ್ಮ ಮೊಟ್ಟೆ ಮೇಲೆ ಹೊಡೆದು ಬಿಟ್ನಲ್ಲ, ನಮ್ಮ ಮಂಡ್ಯದ ಕಡೆ ಒಂದು ಮಾತದೆ ಕಣ, ನಗೆಗಾರನ ಮಾತು ನಂಬಬಾರ್ದು ಅಂತ ಆ ಮಾತ ನಿಜ ಮಾಡ್ಬಿಟ್ನಲ್ಲ. ಅಣ್ಣ ಅಣ್ಣ ಅಂತಿದ್ದೆ ಅನ್ನಕ್ಕೆ ಕಲ್ಲು ಹಾಕ್ಬಿಟ್ಟ. ಮನುಷ್ಯನಿಗೆ ನಂಬಾರ್ದು ರೀ, ಬರ್ತನಕ್ಕೆ ಮಕ್ಕಳು ಜಾಸ್ತಿ ಅಂತಾರೆ. ಮೇರಿ ಬಾಪ್ ಬಚ್ಚೆ ಪೈದಾ ಕರ್ ಕರ್ಕು ಜೈಲ್ ಮೇಜ್ ಮರ್ ಗಯಾ, ಮೇರಿ ಬಹನ್ ಕು ಪೋಲಿಯೋ, ದೋನೋ ಪಾವಾ ಬಿಂಗೆ ಟಿಂಗೆ, ಬೈಠಿ ಜಗಾ ಏಕ್ ದೋ ಸಬ್ ಕ್ಯಾ ತೋ ಭಿ ಕಾಮ್ ಕರೆಂಗೆ ಬೋಲೆ ತೋ, ಕಹಾ ಭಿ ಜಾಓ ಚೋರ್ ಕಾ ಬೇಟಾ ಬಲ್ಕು ಹಕಲ್ ಡಾಲೆ. ಮೇರಿ ಭಾಯಿ ಏಕ್ ಕಿಚ್ ಕಮಾನೆ ವಾಲಾ, ಹಮ್ ಸಬ್ ಭಿ ಖಾನೆ ವಾಲೆ, ಏಕ್ ಏಕ್ ಕ್ರಿಕಾ ಭಿ ಬೇಸೆ ಏಕ್ ಏಕ್ ನಿವಾಲಾ ಲೇಖೋ ಖಾನೆ ಕೋತಾ, ಸಬ್ ಬೇಜಾರ್ ಕರ್ಕೋ ಯಹಾ ಭಾಗ್ವಾಯಾ, ಅಬ್ ಯಹಾ ದೇಖಾ ತೋ ಐಸಾ ಸಬ್ ಮೇರಾ ನಸೆ. ನಮ್ದು ಭಾಷೆ ಅರ್ಥ ಆಯ್ತು. ಕಣ್ಣೀರು ಒಂದ್ ಭಾಷೆ ಅಂತ ತಾತ ಹೇಳಿಲ್ವೇನೋ, ಆಯ್ಕೊಂಡ್ ತಿಂತಿದ್ವಿ, ತಿರ್ಕೊಂಡ್ ತಿನ್ನೋ ಮಾಡ್ಬಿಟ್ಟ. ದೇವರ್ಸಿ ನನ್ ಮಗ, ಒಂದು ಮಠ ಆಳಬೇಕು ಅಂತಂದ್ರೆ ಇಷ್ಟು ರಾಜಕೀಯ ಮಾಡೋ ಬುದ್ಧಿ ಇರಬೇಕು, ಅದವನ್ಗಿತ್ತು ಗೆದ್ದ. ನನ್ನ ಲೆಕ್ಕಾಚಾರದ ಪ್ರಕಾರ ಅವನು ನಮ್ಗೆಲ್ಲ ಒಂದ್ ವರ್ಷ ಊಟ ಹಾಕ್ಸಿದಾನೆ ಅನ್ನದಾತ. ನಾವು ಮಠಕ್ ಮೋಸ ಮಾಡಿದ್ವಿ, ಅವನು ನಮಗ್ ಮೋಸ ಮಾಡ್ದ. ಇದಪ್ಪ ಬ್ಯಾಲೆನ್ಸ್ ಶೀಟ್. ಚೂಟಿ ಇದ್ದ ಬೇಜಾರಿಲ್ಲ, ನಮ್ ಫ್ರೆಂಡ್ ನಾಳೆ ಸ್ವಾಮೀಜಿ ಆಗ್ತಾವನೆ ಅದು ಬೇಜಾರಿಲ್ಲ. ನಮ್ ತಿನ್ನಕ್ಕೀತಿಲ್ಲ ನಿಜ, ಆದ್ರೆ ಎಲ್ರ ಮುಂದೆ ತಿನ್ಕೊಂಡು ಹೋಗಿ ನೀವು ಅದಕ್ಕೆ ಲಾಯಕು ಅನ್ನಲ್ಲ, ಬೇಜಾರಾಯ್ತು. ಈ ಮಠದ ಋಣ ಮುಗೀತು, ನಾಳೆ ಅವನಿಗೊಂದು ವಿಶ್ ಮಾಡಿ ಇಲ್ಲಿಂದ ಹೊರಟು ಹೋಗೋಣ. ಆದ್ರೆ ನಾಳೆ ಇಲ್ಲಿ ಊಟ ಮಾಡೋದ್ ಬೇಡ, ಕಷ್ಟ ನಿನ್ಗ್ ಹಸಿವು ಜಾಸ್ತಿ, ನಿನ್ಗೇನ್ ಬೇಕೋ ನಾ ಕೊಡಿಸ್ತೀನಿ, ಬೇಡಕ್ ಹೋಗ್ಬೇಡ. ಸರಿ ನಾನು ಒಂದಕ್ಕೆ ಹೋಗಿ ಬರ್ತೀನಿ, ಮುಂದಿಂದು ಆಮೇಲೆ ಯೋಚನೆ ಮಾಡೋಣ. ಅರೆ ಇಲ್ಲಿ ಯಾಕೋ ನಿಂತಿದೀಯ, ಮುಖ ಯಾಕೋ ಹೀಗಾಗಿದೆ, ಬೆಳಗ್ಗೆ ಮೋಷನ್ ಆಗಿಲ್ವಾ? ಒಂದು ಲೋಮ್ ಚೂರ್ಣ ಕೊಡ್ಲಾ? ವೆಂಕಟೇಶ ಬಂದಿದ್ದಾನೆ. ಓ ಇಲ್ಲೇ ಇದ್ಯಾ, ತಗೊಂಡ್ ನೂರು ರೂಪಾಯಿ, ನೂರು ರೂಪಾಯಿ, ನೂರು ರೂಪಾಯಿ ಅಂತ ಯಾವಾಗ ಕೇಳ್ತಾ ಇದೆಯಲ್ಲ, ಕೊಡು ಕೌಡೆ, ಹೇಳ್ ನನ್ ಭವಿಷ್ಯ. ಹೇ ನೂರು ರೂಪಾಯಿ ತಂದೆ ಬಿಟ್ಟಿದ್ಯಾ, ಎಲ್ ಸಿಕ್ತು, ಯಾರ್ ಕೊಟ್ರು? ಯಾರೋ ಯಾಕೆ ಕೊಡ್ತಾರೆ, ಬೆಳಗಿನ ಸಂಜೆವರೆಗೂ ಅಡಿಕೆ ಮಂಡಿಲಿ ಕೂಲಿ ಮಾಡಿದೀನಿ, ನಿನ್ ದುಡ್ಡು ನಿನಗ್ ಬಂತ ಇಲ್ವೋ ಭವಿಷ್ಯ ಹೇಳು. ದಿನ ಇದೇ ರೀತಿ ಕೂಲಿ ಮಾಡಿ ನೂರ್ ನೂರು ರೂಪಾಯಿ ದುಡಿ, ನಿನ್ನ ಭವಿಷ್ಯ ಉಜ್ವಲವಾಗುತ್ತೆ. ಪ್ರತಿಯೊಬ್ಬರ ಭವಿಷ್ಯ ಅವರವರ ಕೈಯಲ್ಲೇ ಇರುತ್ತೆ. ಸರ್ವಂಜಯತಿ ಶ್ರೀರ್ವರ್ಚಸ್ವಮಾಯುಷ್ಯಮಾರೋಗ್ಯವಾದೀಧಾಚೋಭಮಾನಂ ಮಹೀಯತೆ. ಧಾನ್ಯಂ ಧನಂ ಪಶುಂ ಬಹುಪುತ್ರಲಾಭಂ ಸತತಂ ವತ್ಸರಂ ದೀರ್ಘವಾಯುಃ. ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ದೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ ದೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ ಬೆಳೆಸಿ ನೋವ ಅಳಿಸಿ ನಲಿವಾಗಬೇಡ ದಾನವ ಕೆಡುಕ ಬಯಸೆ ಕೆಡುವೆ ಖಚಿತ
जयते जयते सत्यमेव जयते सत्यमेव जयते सत्यमेव जयते 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 ಫಲಿಸದೇನು ಎಂದು ಅಳುಕಲೇಕೆ ಅಳ್ಳೆದೆ ಆಸೆ ಫಲಿಸದೇನು ಎಂದು ಅಳುಕಲೇಕೆ ಅಳ್ಳೆದೆ ಅಂತರಂಗದಲ್ಲೇ ಇರುವ ಅಂತರಾತ್ಮ ಕಾಣದೆ ಆತ್ಮಶಕ್ತಿಗಿಂತ ಬೇರೆ ಆತ್ಮಶಕ್ತಿ ವೃಕ್ಷಯಲ್ಲಿದೆ ಸತ್ಯವಾದ ಘನತೆ ಸೋಲೆ ಕಾಣದಂತೆ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಅಯ್ಯಯ್ಯೋ ಗುರುಗಳೇ ಏನ್ ಮಾಡ್ತಿದ್ದೀರಿ ಸ್ವಾಮಿಗಳೇ ನಿಮ್ ಮಠಾಧಿಪತಿಗಳು ನಿಮ್ ಕಾಲಿಗೆ ಬೀಳ್ಬಹುದು ಗುರುಗಳೇ ಯಾವ ನನ್ನ ಮಗನ್ ಬೇಕು ಇದೆಲ್ಲ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ದ್ರೋಹ ಮಾಡಿದೆ ನಿಮ್ ವಿಶ್ವಾಸಕ್ಕೆ ದ್ರೋಹ ಮಾಡಿದೆ ಮನಸ್ಸಾಕ್ಷಿ ಮೈ ಮೇಲೆ ಬೀಳ್ತಿದೆ ಈ ಹೆಣ್ಮಕ್ಳು ಕಾಲಿಗೆ ನಮಸ್ಕಾರ ಮಾಡ್ತಿದೆ ಬೈ ಎಲ್ಲ ಜುಮ್ ಅಂತ ಇದೆ ಈ ಕಾವಿ ಈ ಮರದ ಎಕ್ಕ ಇದನ್ನ ಹಾಕೊಂಡು ಜೀವನ ಪೂರ್ತಿ ನಾಟಕ ಆಡ್ಬೇಕು ಇದು ಯಾವ್ದು ನನಗೆ ಬೇಡ ನನ್ನ ಬಿಟ್ಬಿಡಿ ಎಲ್ಲಾರು ಗೈಕೊಂಡು ಜೀವನ ಮಾಡ್ತೀನಿ ನನ್ನ ಬಿಟ್ಬಿಡಿ ಗುರುಗಳೇ ಬಿಟ್ಬಿಡಿ ಗುರುಗಳೇ ಸ್ವಾಮಿಯಾಗಲು ಹೋದವನು ಮನುಷ್ಯನಾದ ಕೀಟಾರೋಹಣ ಕ್ಯಾನ್ಸಲ್ ಹೂ ಗುರುಗಳೇ ನಿಮ್ಗೆ ಹೇಳ್ದಂಗೆ ನಾನು ಇನ್ನೊಂದು ತಪ್ಪು ಮಾಡ್ಬಿಟ್ಟಿದ್ದೀನಿ ಹಳೆ ಮಠಾಧಿಪತಿಗಳು ಒಂದು ಪತ್ರನ ಬರೆದಿದ್ರು ಈ ಪೀಠದ ಆಸೆಗೋಸ್ಕರ ನಾನು ಇದನ್ನ ನಿಮ್ಗೆ ತೋರಿಸ್ತೆ ಮುಚ್ಚಿಟ್ಟಿದ್ದೆ ದಯವಿಟ್ಟು ಇದನ್ನ ಒಪ್ಪಿಸ್ಕೊಂಡು ನನ್ನ ಕ್ಷಮಿಸ್ಬಿಡಿ ಗುರುಗಳೇ ಕಾಮ ಕ್ರೋಧ ಲೋಭ ಮೋಹ ಮದ ಆತ್ಸರ್ಯ ಇವುಗಳನ್ನೆಲ್ಲ ನಿಯತ್ತಾಗಿ ಸೋಲ್ಸಿ ಈ ಮಠಾಧಿಪತಿ ಆಗ್ಬೇಕು ಅನ್ನೋದೇ ರೂಲ್ಸ್ ಆದ್ರೆ ನಾನು ನಿಮ್ಮನ್ನೆಲ್ಲ ಮೋಸದಿಂದ ಸೋಲ್ಸಿ ಮಠಾಧಿಪತಿ ಆಗ್ಬೇಕು ಅಂತ ಆಸೆ ಪಟ್ಟೆ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ನೀವೆಲ್ಲ ನನ್ನ ಕ್ಷಮಿಸಿ ನನ್ನ ಕ್ಷಮಿಸ್ಬಿಡಿ ಪ್ರೀತಿಯ ಅಪ್ಪಯ್ಯನವರಿಗೆ ನಿಮಗೆ ಬಹಳಷ್ಟು ಮುಜುಗರವನ್ನ ತಂದಿಟ್ಟು ನಾನು ಮಠ ಬಿಟ್ಟು ಮನೆ ಸೇರಿ ಗೃಹಸ್ಥನಾದೆ ಆದರೆ ಗಂಡನಾಗ್ಲಿಲ್ಲ ನನ್ನನ್ನೇ ನಂಬಿದ್ದ ಕುರುಡು ಮಕ್ಕಳಿಗೆ ಮೋಸ ಮಾಡಿದ ಪಾಪ ಪ್ರಜ್ಞೆ ನಿರಂತರವಾಗಿ ನನ್ನನ್ನು ಕಾಡ್ತಾ ಇತ್ತು ಹಾಸಿಗೆ ಮೇಲಿದ್ದಾಗ್ಲೂ ಅಷ್ಟೇನೆ ಕುರುಡು ಮಕ್ಳಿಗೆ ಮೋಸ ಮಾಡಿದೆ ಅಂತ ಕೊರ್ತಾ ಇರ್ತಾರೆ ಮುಖ್ಯ ನೀವು ಪಾಠ ಲಾಯಕಿಲ್ಲ ಬಿಟ್ಬಿಡಿ ಟೆನಿಸ್ ಕೋರ್ಟ್ ರೆಫರಿ ಹೇಳಿದ್ದು ಅದೇ ಫ್ಯಾಮಿಲಿ ಕೋರ್ಟ್ ಜಡ್ಜ್ ಹೇಳಿದ್ದು ಅದೇ ನಾನು ಪಾರ್ಟ್ನರ್ ಆಗ್ಲಿಕ್ಕೆ ಲಾಯಕ್ಕಿಲ್ಲ ಅಂತ ನಮಗೆ ಡೈವೋರ್ಸ್ ಆಯ್ತು ಮತ್ತೆ ಮಠಕ್ಕೆ ಬಂದು ಕಾವಿ ತೊಡದೆ ಮಕ್ಕಳ ಸೇವೆಯಲ್ಲಿ ಮುಂದಿನ ಜೀವನ ರೂಪಿಸಿಕೊಳ್ಳೋ ನಿಟ್ಟಿನಲ್ಲಿದ್ದೀನಿ ದಯವಿಟ್ಟು ಅವಕಾಶ ಕೊಡಿ ಧರ್ಮದ ದಬ್ಬಾಳಿಕೆ ರಾಜಕೀಯದ ಕಪಿಮುಷ್ಟಿಗಳಿಂದ ಮುಕ್ತವಾದ ನನ್ನ ಕನಸಿನ ಮಠವೇ ನಾನು ಮತ್ತೆ ನಿನ್ನ ಮಡಿಲಿಗೆ ಬಂದಿದ್ದೇನೆ ಸ್ವೀಕರಿಸಿ ನನ್ನನ್ನು ನಿನ್ನಲ್ಲಿ ಮತ್ತೆ ಮಾನವತೆಯನ್ನು ಚಿಗುರಿಸಿ ಸಮಾಜಮುಖಿಯನ್ನಾಗಿಸುವ ಪಣ ಪಡುತ್ತಿದ್ದೇನೆ ಸ್ವೀಕರಿಸಿ ನನ್ನನ್ನು ಸ್ವೀಕರಿಸಿ ಸಿಸ್ಟರ್ ನೋಡಿ ನಮ್ಮ ಮಠ ಬಂತು ಸಿಸ್ಟರ್ ನಿಮ್ಮ ಹತ್ರ ಒಂದು ವಿಷಯ ಹೇಳ್ತೀನಿ ಆ ವೆಂಕಟೇಶ ಬೇರೆ ಅಲ್ಲ ಈ ಉಪಕತೆ ಗೋವಿಂದ ಬೇರೆ ಅಲ್ಲ ಇದನ್ನೆಲ್ಲ ಮಾಡಿ ಬೇಜಾರಾಗಿ ಈಗ ಗೈಡ್ ಕೆಲಸ ಮಾಡ್ತಾ ಇದ್ದೀನಿ ಜೀವನ ನಡೀತಾ ಇದೆ ನಿಮ್ಮಂಗೆ ಬರೋರ ಹತ್ರ ಎಲ್ಲ ನನ್ನ ಕಥೆನ ಹೇಳಿ ನನ್ನ ಪಾಪನ ಕಮ್ಮಿ ಮಾಡ್ಕೋತಾ ಇದ್ದೀನಿ ಕುತ್ಕೊಂಡೆ ಕೇಳ್ಬಿಟ್ರೆ ಹೇಗೆ ಬನ್ನಿ ಚಿಂತಾಮಣಿ ಲೆಕ್ಕಾಚಾರ ಹೇಳ್ಬಿಡಿಪ್ಪ ರೇಷನ್ ಒಂದ್ ವಾರಕ್ಕಾಗುವಷ್ಟಿದೆ ಸಕ್ಕರೆ ಉಪ್ಪು ಸ್ಯಾಂಪಲ್ಗೂ ಖಾಲಿ ದಿನಿಸಿ ಶೆಟ್ರು ಫೋನ್ ಮಾಡಿದ್ರು ಅವ್ರು ಬಾಕಿ 16,400 ರೂಪಾಯಿ ಇದೆಯಂತೆ ನಾಳೆಯಿಂದ ಅವ್ರು ಫೋನು ಮಾಡಲ್ಲ ಯಾಕಂದ್ರೆ ನಮ್ ಫೋನ್ ಕಟ್ ಆಗಿದೆ ಕೆಬಿ ಅವ್ರು ಬಂದಿದ್ರು ಕುರುಡು ಮಕ್ಕಳಿಗೆ ಯಾಕೆ ಕರೆಂಟು ಅಂತ ವಾರ್ನ್ ಮಾಡಿ ಹೋದ್ರು ಹೋದ ವರ್ಷದ ಬಾಕಿ ಕಟ್ಟಿದ್ರೆ ಇನ್ನು 6 ತಿಂಗಳು ಹತ್ರ ಬರಲ್ವಂತೆ ಹಣಕ್ಕೆ ವ್ಯವಸ್ಥೆ ಏನ್ ಮಾಡೋದು
ಸಿಸ್ಟರ್, ಇವರು ಭವಿಷ್ಯನ ಅಂದ್ರೆ ಅಸ್ಟ್ರಾಲಜಿನ ಬಹಳ ಚೆನ್ನಾಗಿ ಹೇಳ್ತಾರೆ. ಬೇಕಾದ್ರೆ ನೀವೇ ಕೇಳಿ ನೋಡಿ. ಹೊರದೇಶದವಳು ಅಂತ ಕಾಣಿಸುತ್ತೆ. ಇಲ್ಲಿ ಅವಳು ಆಗಿದ್ದಿದ್ರೆ ಈಗಾಗ್ಲೇ ಕವಡೆ ಹಾಕ್ಬಿಟ್ಟಿರೋಳು. ಅವಳಗ್ ನಾನೇನ್ ಭವಿಷ್ಯ ಹೇಳಿ, ಮಠದ ಭವಿಷ್ಯ ಬರೆಯೋಕ್ ಬಂದಿರೋಳು ಅವಳು. ನಮಸ್ಕಾರ ಸರ್, ಇವರು ಸಿಸ್ಟರ್ ಮಾರ್ತಾ ಅಂತ ಮಠನ ನೋಡಕ್ ಬಂದಿದ್ದಾರೆ. ನಮಸ್ಕಾರ ಅಮ್ಮ, ನಾನು ಗೊತ್ತು ಗೊತ್ತು ಹಳಿ ಸ್ವಾಮಿ ಅಪ್ಪಯ್ಯ ಮ್ಯಾನೇಜರ್ ಚಿಂತಾಮಣಿ, ಇಸ್ ಇಟ್ ರೈಟ್? ನಾನು ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ನೀವು ನನ್ಗೆ ಡೊನೇಷನ್ ಬಗ್ಗೆ ಒಂದು ಲೆಟರ್ ಬರೆದಿದ್ರಿ, ನಿಮ್ಗೆ ನೆನಪಿದ್ಯಾ? ನಾನು ಅದೇ ವಿಷಯದ ಮೇಲೆ ನಿಮ್ ಮಠದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಕ್ ಬಂದೆ. ಮಿಸ್ಟರ್ ಗೋವಿಂದ ಅವರು ನನಗೆ ಎಲ್ಲಾನು ಮುಚ್ಚಿದ್ದೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಮ ಮಠಕ್ಕೆ $60,000 ಕೊಡ್ತಾ ಇದ್ದೀನಿ. $60,000, ಆರ್ ಯು ಹ್ಯಾಪಿ? ನಿಮ್ಗೆ ನಿಮ್ಗೆ ಆರ್ ಯು ಹ್ಯಾಪಿ? ಫುಲ್ ಹ್ಯಾಪಿ. ಓಕೆ ಚಿಂತಾಮಣಿ, $60,000 ಇಂಡಿಯನ್ ರುಪೀಸ್ ಅಲ್ಲಿ ಎಷ್ಟು? 26,38,364 ರೂಪಾಯಿ 24 ಪೈಸಾ ಟ್ಯಾಕ್ಸ್ ಕಳೆದು. ಟ್ಯಾಕ್ಸ್ ಸೇರ್ತಿ ಹೇಳ, ಬಜೆಟ್ ದುಡ್ಡು ಬಂತು. ಸಿಸ್ಟರ್, ಐ ಆಮ್ ಟೆಲಿಂಗ್ ಒಂದು ಕಾಮುಕ ಇದ್ದ ಅಂತ. ವಕ್ರತುಂಡಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲ ಕಾಲಕ್ಕೆ ವರ್ಷ ಸುರಿದು ಸಸ್ಯ ಶ್ಯಾಮಲೆ ಅರಳಲಿ. ಶಾಂತಿರಸ್ತು ಪುಷ್ಟಿರಸ್ತು ತುಷ್ಟಿರಸ್ತು ಲೋಕಕ್ಕೆ, ಸುಖವೂ ಅಸ್ತು ಧನವೂ ಅಸ್ತು 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 ಸರ್ವವು. ಫುಲ್ಲು ಡ್ರಿಂಕ್ ಮ್ಯಾನ್ ಇವತ್ತೇನಾಗಿದ್ದಾನೆ ನೋಡಿ. ತಮ್ಮ ಹೆಸರು ಮಾರ್ಥಾ. ಮಾರ್ಥಾ ತಗೊಳ್ಳಿ ತೀರ್ಥ ಅಂದ ಹಾಗೆ ನಿಮ್ ಕಡೆ ವೈನ್ ಚೀಪ್ ಅಂತ ಹೌದಾ? ನೀವಿನ್ನೂ ಕುಡಿಯೋ? ಚೇ, ನಾನ್ ಕುಡಿಯೋದ್ ಬಿಟ್ಬಿಟ್ಟೆ. ನಾನ್ ಕುಡಿಯೋದ್ ಬಿಟ್ಬಿಟ್ಟು ನಮ್ಮ ತಾತ ಶುರು ಮಾಡ್ಕೊಂಡ್ಬಿಟ್ಟಿದ್ರೆ ಅವ್ರು ಕೇಳಿಸ್ಕೊಳ್ಬೇಕು. ಶುರು ಮಾಡಿ. ತುತ್ತು ತುತ್ತಿಗೆ ಇಂಪಾರ್ಟೆಂಟ್, ಚೆಲ್ಬಾರ್ದು. ಊಟ ಮಾಡಿ, ಊಟ ಮಾಡಿ. ಏ ಸುರೇಶ, ಅನ್ನ ಹಾಕಿ ಬಿಟ್ಬಿಟ್ರೆ ಹೇಗೆ? ಅನ್ನ ನಾನು ನಿನ್ನಲ್ಲಿ ಕಲ್ಸ್ಕೊಂಡು ತಿಂತಾರೆ. ಜಲ್ದಿ ಸಾರಿಗೆ ತಗೊಂಡ ಬಂದೆ ಒಳಗಡೆ. ರಾಗಿ ಮುದ್ದೆ ತಿಂತೀರಿ? ರಾಗಿ ಬಾಲು, ರಾಗಿ ಬಾಲು. ಮೆಲ್ಗೆ ನೋಡ್ಕೊಂಡ್ಬನ್ನಿ. ಓ ಥ್ಯಾಂಕ್ಸ್. ಎಲ್ಲಿ ಮಂಜನಾಗಿ ಎಷ್ಟಂತ ತೋರಿಸ್ಲೇ ಇಲ್ಲ. ಅವನು ದೇವಸ್ಥಾನದ ಉಂಡೆ ಪ್ರಸಾದ ಮಾರಕ್ ಹೋಗಿದ್ದಾನೆ. ಮಠದ ಪ್ರಸಾದ, ಮಠದ ಪ್ರಸಾದ. ಆ ಕುರುಡುಗ್ರು ಮಾಡಿದ್ದು, ಕುರುಡುಗ್ರು ಮಾಡಿದ್ದು ತಗೊಂಡ್ರೆ ಹೆಲ್ಪ್ ಆಗುತ್ತೆ ನೋಡಿ ಸರ್. 5 ರೂಪಾಯಿ ಎರಡು, 5 ರೂಪಾಯಿ ಎರಡು, 5 ರೂಪಾಯಿ ಎರಡು. ಮಠದ ಪ್ರಸಾದ, ಕುರುಡುಗ್ರು ಮಾಡಿದ್ದು. ತಗೊಳ್ಳವಾ ನಾಗೇಶ? ನಾಗೇಶ ಏನ್ಲ ಬಸ್ನಲ್ಲಿ ಭಿಕ್ಷಾ ಬೇಡ್ತಾ ಇದ್ದೀಯ? ಮನೆಗ್ ಬಾರ್ಲ. ಬೇಡ ಕಣವ, ಈಗ ಬದುಕಕ್ಕೆ ಒಂದ್ ದಾರಿ ಆಗದೆ. ತಗೋ ಚೇಂಜ. ಬೇಡ ಕಣ್ಲ, ನೀನೇ ಮಡಿಕ, ನಿನಗ್ ಬೇಕಾಗ್ತೈತೆ. ಬೇಡ ಕಣವ, ಈಗ ನಾನೇ ಚೇಂಜ್ ಆಗ್ಬಿಟ್ಟಿನಿ. ನೀನೇ ಮಡಿಕ. ಆಶೀರ್ವಾದ ಮಾಡವ, ತಾಯಿನೇ ದೇವ್ರು ಕಣವ. ಅಲ್ಲ ಮಗ, ಮ್ಯಾಗಲ ಬಟ್ಟೆ ಚೇಂಜ್ ಆದ್ರೆ ಆಗೋಕಿಲ್ಲ ಮಗ, ಮನಸ್ಸು ಚೇಂಜ್ ಆಗ್ಬೇಕಲ್ಲ. ಅವೋ, ಈ ದೊಡ್ಡವ್ರು ಯಾವಾಗ್ಲೂ ಇಂಜಿಯ, ತಾವು ಚೇಂಜ್ ಆಗಿಲ್ಲ, ಚೇಂಜ್ ಆದವರು ನಂಬಕಿಲ್ಲ. ಬಿಡ್ಲಾ. ಅಯ್ಯೋ, ನಾನು ಹೇಳದಲ್ಲ ನಿಮ್ಗೆ ಗಲೀಜು ಕ್ವಾರ್ಟ ಅಂತ. 2,000 ರೂಪಾಯಿ ಸಂಬಳಕ್ಕೆ ಸಿ ವಾಟ್ ಹಾರ್ಡ್ ವರ್ಕ್ ಯು ಡೂಯಿಂಗ್. ಮುಂದಿನ ಹಾದಿ ನಿನಗ ದೊರದತ್ತು. ಪರ 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 ಬರ 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 ಪರ 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 ಪರ. ಇದನ್ನೆಲ್ಲ ನೋಡಿ ಸಿಸ್ಟರ್, ಇವರೆಲ್ಲ ನಮ್ಮ ಮಠದ ಅಂಗವಿಕಲರ ಮಕ್ಕಳ ವಿದ್ಯಾಭ್ಯಾಸಕ್ಕೆ 1,00,000 ರೂಪಾಯಿಗಿನ ಜಾಸ್ತಿ ಹಣ ಕೊಟ್ಟಂತ ಪುಣ್ಯಾತ್ಮರು. ಇವ್ರನ್ನೆಲ್ಲ ನಾನೇ ಕರ್ಕೊಂಡ್ ಬಂದಿದ್ದು. ನೀವು ಪಾಪ 1,00,000 ರೂಪಾಯಿ ಮೇಲ್ ಡೊನೇಷನ್ ಕೊಟ್ಟಿದ್ದೀರಿ. ನಾವು ನಿಮ್ ಫೋಟೋನ ಹಾಕಿ ನಿಮ್ ರಿಸಿಪ್ಟ್ ಕೊಡ್ತೀವಿ. ಬನ್ನಿ ಬನ್ನಿ. ತರಿದ ಲಕ್ಷ್ಮಿ, ಮಠ ಸುತ್ತಮುತ್ತ ಎಲ್ಲೂ ಕಂಡಂಗೆ ಆಗಿಲ್ಲ. ನಮ್ ಟೆಂಟಿಂದ ಬಂದು ಕುಸ್ಕೊಂಡ್ಬಿಟ್ಲೆ ಕಲೆಕ್ಷನ್ ಬೇರೆ ಡಲ್ಲು. ನಿನ್ನೆ ಬ್ರಹ್ಮನಿಗೆ 4 ತಲೆ 4 ಕಿರೀಟ ಇದ್ದಿದ್ದು ಒಳ್ಳೇದಾಯ್ತು. ಉಳ್ದಿರೋ 2 ಕಿರೀಟನು ಮಾರಾಕ್ಬಿಡಿ, ಹೋಗ್ಲಿ ಅತ್ಲಾಗೆ.